Yeah.
ಸ್ವಾದಿಷ್ಟವಾದ
ಬಂದಿರತಕ್ಕಂತ ನಮ್ಮ ರಾಮನಿಗೆ ಈ ಗತಿಯೇ. ಎದ್ದು ನಿಂತ ಕಾಲದಲ್ಲಿ ತಡೆ ಹಿಡಿದವನು ನೀನು. ನಿನ್ನ ಮಾತನ್ನೇ ಅನುಸರಿಸ್ತಾ ನಿನ್ನನ್ನು ಅನುಸರಿಸಬೇಕಾದ ಪ್ರಮೇಯವನ್ನು ಮನಗಂಡು ನಿನ್ನಾದಿಯಂತೆಯೇ ಮಾತೆಯ ಆಶೀರ್ವಾದವನ್ನು ಪಡೆದು ಅನುಸರಿಸ್ತಾ ಬಂದವರು. ನಮಗೆ ಸುಖವಾದರೆ ನಮ್ಮವರಿಗೆಲ್ಲ ಸುಖ ಅಂತ ತಿಳಿಯುವವರು ಲೋಕದಲ್ಲಿ ಅನೇಕ. ನಮ್ಮವರಿಗೆ ಸುಖ ಆದ್ರೆ ನನ್ನ ಸುಖವು ಅದರಲ್ಲೇ ಅಂತ ತಿಳಿಯುವವರು ಕೆಲವರು. ಇನ್ನೂ ಕೆಲವರಿದ್ದಾರೆ ನಮ್ಮವರು ಎಂಬಲ್ಲಿ ಕೇವಲ ದೇಹ ಸಂಬಂಧವನ್ನಷ್ಟೇ ಕಲ್ಪಿಸಿಕೊಳ್ಳದೆ ಪ್ರಾಪಂಚಿಕರೆಲ್ಲರೂ ನಮ್ಮವರು ಅಂತ ತಿಳಿಯುವರು. ಅಂತವರು ಇರ್ತಾರೆ ಅಂತ ನನ್ನ ಅನುಭವಕ್ಕೆ ಈಗೀಗ ಬರ್ತಾ ಇದೆ. ನಾವು ಹಾಗಾಗಬೇಕು ಅಂತ ನನಗೆ ಅನ್ನಿಸ್ತದೆ ಅಣ್ಣ. ತಮ್ಮ ಲೋಕದಲ್ಲಿದ್ದ ಎಲ್ಲ ಸಜ್ಜನರನ್ನು ನಮ್ಮವರು ಅಂತ ತಿಳಿಯುತ್ತಾ ಅವರ ಹಿತವನ್ನು ಶ್ರೇಯಸ್ಸನ್ನು ಹಾರೈಸುವ ನಿನಗೆ ವನವೇ ಗತಿ ಅಂತ ಆದಾಗ ಆತಂಕವಾಗಿದ್ದರು ಈ ರಾಮ ಇದೊಂದು ಸುಫಲವಾಗಿ ಅವನ ರಾಜ್ಯಭಾರ ಸಫಲವಾಗಿ ಇದನ್ನು ಸಾಕೇತದ ಪ್ರಜೆಗಳೆಲ್ಲ ಉಣ್ಣಬೇಕು ಅಂತ ನಾನು ಕಾಮಿಸ್ತಾ ಇದ್ದ ಕಾಲದಲ್ಲಿ ನೀನು ವರದ ಫಲಗಳನ್ನೇ ತಿನ್ನಬೇಕಾದ ಅನಿವಾರ್ಯತೆಗೆ ಸಿಲುಕಿ ಹೊರಟು ನಿಂತೆಯಲ್ಲ ಅಂತ ಆತಂಕಿತನಾದ. ಈ ರಾಮನಿಗೆ ಆರಾಮವಾಯ್. ಆದರೆ ನೀನು ವನಾಭಿಮುಖಿಯಾಗಿ ಬರ್ತಾ ಇದ್ದಂತೆಯೇ ನಿನ್ನನ್ನು ಸ್ವಾಗತಿಸಿದ ಸಂದರ್ಶಿಸಿದ ಆಶೀರ್ವದಿಸಿದ ಮಹನೀಯರುಗಳನ್ನು ಋಷಿಜನರನ್ನು ಕಂಡಾಗ ಪುಳಕಿತಾನಂದಗಾತ್ರನಾದವನು ನಾನು. ಅವರ ಆಶೀರ್ವಾದದ ಮಹತ್ವವನ್ನು ಮನಗಾಣ್ತಾ ಹೋದಂತೆ ಒಂದಂತೂ ಸ್ಪಷ್ಟ. ನಮ್ಮ ರಾಮ ಲೋಕಾಭಿರಾಮನಾದಂತಹ ಬಗೆ ಇದು. ಈ ರಾಮಫಲದ ಸ್ವಾದಿಷ್ಟ ಅದೆಷ್ಟು ಸ್ವಾದಿಷ್ಟವಾಗಿದೆ ಅಂತ ನನಗೆ ಗೊತ್ತಾದದ್ದು ಇದರ ರುಚಿಯನ್ನು ಅನುಭವಿಸಿದಂತಹ ಮುನಿಜನರು ಆಶೀರ್ವದಿಸಬೇಕಾದವರು ಮಣಿದು ನಿಂತಾರೆ. ಸರಿ, ಹಾಗಾದ್ರೆ ಈ ವನ ನನಗೆ ಕೊಟ್ಟ ಫಲ ಇದೆ. ಈ ರಾಮಫಲವನ್ನು 14 ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ಅನುಸರಿಸ್ತಾ ಅನುಭವಿಸ್ತಾ ಭೋಗಿಸ್ತಾ ಇರುವಂತಹ ಪ್ರಾಪ್ತಿ ಬಂತಲ್ಲ, ಆದ್ದರಿಂದಲೇ ತಾಯಿಯ ಮಾತನ್ನು ಅಂಗೀಕರಿಸಿದ ನಾನು ನಮಗೆ ಇಷ್ಟು ಹೊಟ್ಟೆ ತುಂಬಿಸಿದ್ದೀನಿ ಈ ಸಾಮೀಪ್ಯದಿಂದ ಸಾಂಗತ್ಯದಿಂದ. ಜೊತೆ ಜೊತೆಯಲ್ಲೇ ಎರಡೆರಡು ಪರ್ಣಶಾಲೆಗಳಾಗಿವೆ, ಸಹವಾಸವಿದೆ, ಸಾಮೀಪ್ಯವಿದೆ, ಅದರಲ್ಲಿ ಆನಂದವೂ ಇದೆ, ಸುಖವೂ ಇದೆ. ನಾನು ಮಾಡಬಹುದಾದದ್ದೇನು? ಲೋಕದವರಿಗೆ ಉಣ್ಣುವುದಕ್ಕಾಗಿ ನಿನ್ನನ್ನು ನೀನು ತೆರೆದುಕೊಳ್ಳಿ. ನಿನಗೆ ಕಾಲಕಾಲಕ್ಕೆ ಏನು ಬೇಕೋ ಅದನ್ನು ಉಣ್ಣಿಸ್ತಾ ತಿನ್ನಿಸ್ತಾ ನಿನ್ನನ್ನು ನೋಡುತ್ತಾ ಕಣ್ಣೇವೆ ಮುಚ್ಚದೆ ಅನಿಮಿಷರಾಗಿಬಿಡು, ಅದನ್ನು ಕರ್ತವ್ಯಮ್ಮ ಅಂತ ತಿಳಿದಿದ್ದೆ. ನೀವು ಅದನ್ನು ಒಪ್ಪಿದ್ದು, ನನ್ನನ್ನು ಸ್ವೀಕರಿಸಿದ್ದು ಈ ಬದುಕಿನ ಭಾಗ್ಯ ಪ್ರಾಪ್ತಿ ಅಂತ ತಿಳಿದಿದ್ದೆ. ಈ ಸುಖದಿಂದ ವಿವಂಚಿತನಾಗುವುದಕ್ಕೆ ಮನಸ್ಸಿಲ್ಲದ ಒಂದು ಪ್ರಾರ್ಥನೆ ಮಾಡಿದ. ಈ ಜನ್ಮಕ್ಕೆ ಈ ಸಾಮೀಪ್ಯವನ್ನು ಸಾಂಗತ್ಯವನ್ನು ನಿರಂತರವಾಗಿಸಿ ಇದು ಮಾತ್ರ ನಿನ್ನಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವುದು. ಲಕ್ಷ್ಮಣ, ನೀನು ರಾಮಫಲದ ಸವಿಯನ್ನು ಉಣ್ಣುತ್ತಾ ಇದ್ದೀನಿ. ದಿನೇ ದಿನೇ ಫಲದ ಸವಿ ಹೆಚ್ಚಬೇಕು. ಯಾಕಂದ್ರೆ ಪಕ್ವತೆ ಕಾಣಿಸಿಕೊಂಡರೆ ಮಾತ್ರ ಅದನ್ನು ಅನುಭವಿಸುವುದಕ್ಕೆ ಸಾಧ್ಯ ಆಗ್ತದೆ. ಲೋಕವು ರಾಮಫಲದ ಸ್ವಾರಸ್ಯವನ್ನು ಅನುಭವಿಸಬೇಕು ಅಂತ ನೀನು ಅಂದಿಸ್ತಾ ಇದ್ದೀನಿ. ಬಹುಶಃ ನಿನಗೆ ರಾಮಫಲ ಸವಿಯಾಗಿ ಕಾಣುವುದು ಇನ್ನೊಂದು ಫಲದ ಸವಿಯನ್ನು ನೀನು ಕಾಣದೇ ಇದ್ದದ್ರಿ. ಇದು ಉಂಡ ಬಳಿಕೆ ಇನ್ನೊಂದು ಬೇಕು ಅಂತ ಅನ್ನಿಸಿದ್ರೆ ಇದು ಅಪರಿಪೂರ್ಣ ಅಂತ ಒಪ್ಪಿದೆ. ರಾಮಫಲವೇ ಬೇಡ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಗೊತ್ತಾ? ಲಕ್ಷ್ಮಣ ಫಲವನ್ನು ನಾನು ಉಂಡದ್ರಿ. ಲಕ್ಷ್ಮಣ ಫಲವನ್ನು ನಾನು ಉಂಡಿದ್ದೇನೆ, ರಾಮಫಲವನ್ನು ಲೋಕ ಉಣ್ಣುತ್ತದೆ. ಹಾಗಾದ್ರೆ ಪರ್ಯಾಯದಿಂದ ಲೋಕ ಉಂಡದ್ದು ಯಾವುದನ್ನು? ನಾನು ಯೋಚಿಸುವುದು ಹೀಗೆ ತಮ್ಮ. ಆದ್ರಿಂದಲೇ ನಿನ್ನ ಸಾಂಗತ್ಯ ನನಗೆ ವಿಶೇಷವಾದಂತಹ ಆನಂದಾನುಭೂತಿಯನ್ನು ಒದಗಿಸ್ತದೆ. ಅಣ್ಣ, ಲಕ್ಷ್ಮಣನ ಫಲಗಳೇನಿದ್ದರು ಇಂದುಂಡ್ರೆ ನಾಳೆ ಮತ್ತೆ ಬೇಕೆನಿಸುವಂತ ರಾಮಫಲವನ್ನು ಉಣ್ಣುತ್ತಾ ಇದ್ದವರಿಗೆ ಊಟವೇ ಬೇಡ ಅನ್ನಿಸ್ತದೆ. ಆದ್ರೊಂದು ಯಾವ ಊಟವಾದರೂ ಆ ಕ್ಷಣಕ್ಕೆ ಹಸಿವನ್ನು ನೀಗಿಸ್ತದೆ. ಮತ್ತೆ ಮತ್ತೆ ಅದೇ ಉಣ್ಣಬೇಕು, ಅದನ್ನೇ ಉಣ್ಣಬೇಕು ಅಂತ ಅನ್ನಿಸಬೇಕಾದದ್ದು ಶ್ರೇಷ್ಠತೆ ಅಲ್ವ? ಆದ್ರಿಂದ ನೀನೋ ನಾನು ಎಂಬುದು ಪ್ರಶ್ನೆಯಲ್ಲ. ನಾನು ಮೊದಲೇ ಆಡಿದಂತೆ ನಾವು ಏಕೀಭವಿಸ್ತಾ ಇದ್ದೇವೆ ಅಂತರಂಗದಲ್ಲಿ. ದೇಹ ಮಾತ್ರ ಬೇರೆ ಬೇರೆಯಾಗಿ ಕಾಣಿಸಿದ್ರು ಅಂತರಂಗ ಒಂದೇ ಮಾತ್ರ ಅಲ್ಲ. ನಾವು ಬರುತ್ತಾ ಬರುತ್ತಾ ಬಂದ ಬಗೆಯನ್ನು ನೀನು ನೋಡಿರಲನೇ. ನೀನು ಆರಿಸಿಕೊಂಡದ್ದು ಹಿಂದೆ ನಿಲ್ಲುವ ಬಗೆ, ನಾನು ಆರಿಸಿಕೊಂಡದ್ದು ಮುಂದೆ ನಿಲ್ಲುವ ಸ್ಥಳವನ್ನು, ನಡುವೆ ಸೀತೆ. ಹಾಗಾದ್ರೆ ಅವಳು ರಕ್ಷಿಸಲ್ಪಡಬೇಕಾದವಳು ಅಂದ್ರೆ
ಲೋಕದಲ್ಲಿ ಕೇವಲ ಸೀತೆಯೋ ರಾಮನೋ ಅಲ್ಲ, ಲಕ್ಷ್ಮಣ ಎಂಬ ಭಿತ್ತಿ ಇದ್ರೆ ಮಾತ್ರ ಸೀತಾರಾಮರು ಕಾಣಿಸ್ತಾರೆ. ಇದನ್ನು ನಮ್ಮ ಈ ಜೀವನ ಪಥವನ್ನು ನಾವು ಉತ್ತರಿಸುವ ಬಗೆಯಿಂದ ಉಳಿದವರು ಅರ್ಥವಿಸಿಕೊಳ್ಳುತ್ತಾರೆ ಅಂತ ನನಗೆ ತೋರುತ್ತದೆ. ತಮ್ಮ ಸುಖವಾಗಿಯೇ ಕೆಲವು ಕಾಲವನ್ನು ಕಳೆದೆವು. ಬಹುಶಃ ನಮ್ಮ ಪಾಲಿಗೆ ಅಯೋಧ್ಯೆಯನ್ನು ಸೇರುವುದಕ್ಕೆ ಇನ್ನು ಬಹಳ ಕಾಲ ಇಲ್ಲ. ಆ ನೆಲೆಯಿಂದ ಯೋಚಿಸಿದ್ರೆ ನಾವು ಮತ್ತೆ ನಮ್ಮ ಊರನ್ನು ಸೇರ್ತೇವೆ ಎನ್ನುವ ಆನಂದವು ಉಂಟಾಗುತ್ತದೆ. ನಿಜ ಹೇಳಬೇಕು ಅಂತ ಆದ್ರೆ ಅಯೋಧ್ಯೆಯಿಂದ ನೀನು ಹೊರಟು ನಿಂತ ಕಾಲದಲ್ಲಿ ಯಾಕಾದ್ರೂ ಹೊರಟಿಯೋ ಅಂತ ಅನ್ನಿಸಿ ಈಗೀಗ ಅನ್ನಿಸುವುದಕ್ಕೆ ತೊಡಗುತ್ತದೆ. ಯಾಕಾದ್ರೂ ಯಾರ ಅವಧಿ ಮುಗೀತಾ ಹಾಗೆ ಅನ್ನಿಸ್ತದೆ ತಮ್ಮ. ಯಾಕೆ ನಾವು ಲೋಕದಲ್ಲಿ ನಿರ್ಮಲತೆಯನ್ನು ಗುರುತಿಸುವವರು, ಲೇಸನ್ನು ಕಾಣುವವರು. ಆದ್ರಿಂದ ಪ್ರತಿಯೊಂದರಲ್ಲಿಯೂ ನಮ್ಗೆ ಸೊಗಸೆ ಉಂಟಾಗುತ್ತದೆ. ವನವು ಅಯೋಧ್ಯೆಯಂತೆ ತೋರುತ್ತದೆ. ಈಗ ವನದಲ್ಲಿದ್ದಾಗ ಅಯೋಧ್ಯೆ ವನದಂತೆ ತೋರುತ್ತದೆ. ನಾಳೆ ಅಯೋಧ್ಯೆಯನ್ನು ಸೇರಿದಾಗ ಆ ಹೊತ್ತು ಅಯೋಧ್ಯೆ ನಿಜವಾದ ಅಯೋಧ್ಯೆ ಆಗುತ್ತದೆ ತಮ್ಮ. ಹೀಗೆ ಹೀಗೆ ಈ ಪಂಚವಟಿಯಲ್ಲಿ ಕಾಲವನ್ನು ತರಿಸ್ತಾ ಇರೋಣ. ಅಯೋಧ್ಯೆಯನ್ನು ಸೇರುವುದಕ್ಕೆ ಮೊದಲು ಇನ್ನೀ ರಾಮನನ್ನು ಎಷ್ಟು ಮಂದಿ ಹೇಗೆಲ್ಲ ಸೇವಿಸ್ತಾರೆ, ಏನನ್ನೆಲ್ಲ ಅನುಭವಿಸ್ತಾರೆ, ಅದನ್ನು ನೋಡುವುದಕ್ಕೆ ಕಾತರನಾಗಿ ಕಂಡಿದ್ದೇನೆ. ಅವರವರ ಸಂಸ್ಕಾರದಂತೆ ರಾಮಫಲದ ಸವಿ ಒದಗೀತು ನೋಡು. ಅಣ್ಣ ನನ್ನ ಮೇಲೆ ಇರಿಸಿದ ಅನುಕಂಪ ಅಂತ ತಿಳಿದಿದ್ದೆ.
ಆದ್ರೆ ಇತ್ತೀಚೆಗೆ ನನಗೆ ಅರ್ಥ ಆಗೋದಕ್ಕೆ ತೊಡಗಿ ಈ ಮಾರಿ ಆದಷ್ಟು ದೂರ ಇದ್ರೆ ಕಳಿಸಿದ್ದೀನಿ ಬೇಡ ನಮಗಿದ್ದು. ಯಾಕೆ ನನ್ನ ಹುಟ್ಟಿಗಿಂತ ಮೊದಲೇ ನಿರ್ಣಯವಾದ ಭವಿಷ್ಯವನ್ನು ಆತಂಕ ಮೂಡಿಸಿರುವೆ. ಕುಲಕ್ಷಯಕ್ಕೆ ಕಾರಣವಾಗಬಹುದಾದ ಹೆಣ್ಣು ಇಲ್ಲಿರುವುದು ಬೇಡ. ಊರ ಮಾರಿಯನ್ನು ಹೊರಗಿಡುವುದು ಕೂಡ ಒಂದು ಮಾತಿಲ್ಲ. ಏನು ಮಾಡುವ, ಒಂದು ಕಾಲಕ್ಕೆ ಯಾವುದೆಲ್ಲ ಅಪೇಕ್ಷೆಯನ್ನು ನಾನು ನನ್ನ ಜೀವ ಸಂಚಾರವಾಗಿ ಉಳಿಸಿಕೊಂಡಿದ್ದನು ಅದು ನನಗೀಗ ಅಪ್ಯಾಯಮಾನವಾಗಿ ಕಾಣಿಸುವುದಿಲ್ಲ. ಇಲ್ಲಿಗೆ ಬಂದ ಮೇಲೆ ನನ್ನ ಮನ ಪರಿವರ್ತನೆಯಾಗುವುದಕ್ಕೆ ತೊಡಗಿ ಬಂದ ಪ್ರಥಮದಲ್ಲೆಲ್ಲ ದಿನನಿತ್ಯ ಎಂದು ತಿರುಗಾಡುತ್ತಿದ್ದವರು. ಈಗ ಈ ಬದಿಗೆ ಮುಖ ಮಾಡದೆ ಕೆಲವು ವರ್ಷ ಆಗಿವೆ. ಆ ಬದಿಯಲ್ಲೇ ಯಾಕೆ ಆಸಕ್ತಿ ಇಲ್ಲ ಜೀವನದಲ್ಲಿ. ಇಲ್ಲಿ ಬಂದ ಮೇಲೆ ಕಿವಿಗಳೆರಡು ತೆರೆದೇ ಉಂಟಲ್ಲ ವರ್ತಮಾನ ಬರ್ತದೆ. ಹೋಗಿ ಉತ್ತರ ಭಾರತದಲ್ಲಿ ಒಂದು ಜನಾಂಗ ಉಂಟಂತೆ, ಅವರ ಜೀವನಾದರ್ಶವೇ ಬೇರೆಂತೆ. ಎಲ್ಲರೂ ನಮ್ಮವರು ಅಂತ ತಿಳಿಯುವ ಮನೋಭಾವ. ನಮ್ಮದು ದಕ್ಷಿಣ ಭಾರತದವರದ್ದು ಉಂಟು, ಎಲ್ಲರದ್ದು ನಮ್ಮದು ಅಂತ ತಿಳಿಯುವ ಮನೋಭಾವ. ಎಲ್ಲರೂ ನಮ್ಮವರು ಅಂತ ತಿಳಿಯುವಂತಹ ಈ ಮನಸ್ಥಿತಿಯಿಂದ ಏನು ಸಾಧ್ಯ ಆಗುತ್ತದೆ? ಈ ಕಾಲಾಂತರದಲ್ಲಿರುವಂತಹ ಋಷಿಮುನಿಗಳೆಲ್ಲವೂ ಅದೇ ಮನಸ್ಥಿತಿಯನ್ನು ಹೊಂದಿದರು. ಒಳ್ಳೊಳ್ಳೆ ವಸ್ತುಗಳನ್ನೆಲ್ಲ ತಂದು ಹೋಮ ಮಾಡುವುದು ಅಂತ ಬೇಕಿದಾಗುತ್ತದೆ. ಯಾಕೆ ಕೇಳಿದ್ರೆ ಹೋಗ ಹೇಗಾಗುತ್ತದೆ? ನಾನು ಹುಟ್ಟಿದ್ದು ಒಬ್ಬ ಋಷಿಯ ಮೂಲಕ ಆಗಿ ಆದರೂ ಹುಟ್ಟುವುದಕ್ಕಿಂತ ಮೊದಲೇ ಹೇಳಿದನಲ್ಲ ಭವಿಷ್ಯ ನನ್ನ ಅಪ್ಪಯ್ಯ. ಹುಟ್ಟುವ ಮಗ ಕುಳಗೈದಿ ಅಂತಾರೆ, ನನಗೆ ಗಡ್ಡ ಬಿಟ್ಟ ಒಂದು ಗಡ್ಡ ಇಲ್ಲದಿದ್ರೆ ನಾನು ಒಂದು ಒಳ್ಳೆ ಭವಿಷ್ಯ ಸಿದ್ಧ ಆಗ್ತಿರ್ಲಿಲ್ಲ ಅಪ್ಪಯ್ಯ ಬೇಡದೇ. ಈಗ ಕುಲಕ್ಷಯಕ್ಕೆ ಕಾರಣ ನಾನೇ ಆಗ್ತೇನೆ ಅಂತ ಇಟ್ಟುಕೊಳ್ಳೋಣ, ಮೊದಲೇ ಹೇಳಬೇಕು. ಹೇಳಿದ್ದರಿಂದಲಪ್ಪ ನನಗೆ ಈ ಸ್ಥಿತಿ. ಆದ್ದರಿಂದ ಋಷಿಗಳನ್ನು ನೋಡಿದಾಗುದಿಲ್ಲ. ಋಷಿಗಳು ಮಾಡುತ್ತಿರುವಂತಹ ಯಾಗದ ಹೊಗೆ ನನ್ನ ಕಣ್ಣಿಗೆ ಬೀಳಕೂಡದು, ಬದಲಾಗಿ ಋಷಿಗಳ ಹೊಗೆ ಬೀಳಬೇಕು, ಅವರ ಹೊಗೆ ನೋಡು. ಈ ನಿರ್ಣಯದಿಂದ ಇಲ್ಲಿದ್ದ ಋಷಿಮುನಿಗಳನ್ನೆಲ್ಲ ದಂಡಿಸುವುದಕ್ಕೆ ತೊಡಗಿ. ಆದರೆ ನನ್ನ ಭಯದಿಂದ ಈಗ ಈಗ ಯಾಗ ಯಜ್ಞ ಎಲ್ಲ ಮಾಡುವುದನ್ನೇ ಬಿಟ್ಟಿದ್ದಾರೆ. ಬದುಕಿ ಉಳಿದರೆ ಸಾಕು ಅನ್ನುವಂತಹ ನಿರ್ಣಯದಿಂದ ಎಲ್ಲೆಲ್ಲೋ ಅಡಗಿ ಜೀವನವನ್ನು ನಡೆಸಬೇಕಾದಂತಹ ಬಗೆ ಅವರಿಗೆ ರೂಢಿಯಾಗಿ ಹೋಗಿದೆ. ಈಗ ನೋಡ್ತೇನೆ ಒಂದೆರಡು ಕಡೆಯಲ್ಲಿ ಸಣ್ಣಕ್ಕೆ ಹೊಗೆ ಹೇಳುತ್ತದೆ. ಇದೇಗೆ ಸಾಧ್ಯ ಆಯ್ತು? ನಾವು ಈ ಕಡೆಗೆ ತಲೆಯೇ ಹಾಕದೇ ಇದ್ದದ್ದರಿಂದ ಅವರಿಗೆ ಬಂದ ಧೈರ್ಯವೋ, ಅಥವಾ ನಾವು ತಲೆ ಹಾಕಿದ್ರು ನೋಡ ಏನಾಗುತ್ತದೆ ಅಂತ ಅವರ ತಲೆಗೆ ಏನಾದರೂ ಯೋಚನೆ ಬಂದದ್ದರಿಂದ ಕಾಣುವ ಹೊಗೆಯೋ? ಅಲ್ಲ, ನೋಡೋ ಹೊಗೆಯ ಬಿಸೋ ಬೇರೆ ಬಂದನು. ನಮ್ಮವರಿಂದ ಈಗ ಋಷಿಯಾಶ್ರಮದಲ್ಲಿ ಹೊಗೆ ಹೇಳುತ್ತದೆ ಎಂಬ ಸುದ್ದಿ ಸಿಕ್ಕೇ ಇವತ್ತು ಹೊರಟದ್ದು. ಏನಾದ್ರು ತಿಳಿದುಕೊಳ್ಳೋಣ, ಹಾಗಿದ್ರೆ ಏನಿದರ ಹಿನ್ನೆಲೆ ಗ್ರಹಿಸೋಣ. ಹಾಗೆಂದು ಹೊರಡುವ ತರಲಕ್ಕೆ ಬೆಂಬಲ ಬೇಕು. ವಿಶಾಲವಾದಂತಹ ರಾಕ್ಷಸ ಸೈನಿಕವಂತೂ ನಮ್ಮ ಜೊತೆಯಲ್ಲಿ ರಕ್ತಸರ ದಂಡು. ಎಲ್ಲರಿಗೂ ಆಜ್ಞೆ ಇದ್ದೇನೆ, ನಿಮ್ಮ ಕಂಠತ್ರಾಣ ಎಷ್ಟು ಉಂಟು ಅದೆಲ್ಲ ಉಪಯೋಗ ಮಾಡಿ ಉಪಯೋಗಿದ್ದೇನೆ. ಶ್ರುತಿಗೆ ಒಂದು ಸೇರುವ ಸುದ್ದಿ ತೆಗೆದರೆ ಸಿಕ್ಕುವ ಶ್ರುತಿ ವಿರುದ್ಧವಾದದ್ದೇ ನಮ್ಮ ಬದುಕು. ಶ್ರುತಿಯನ್ನು ಒಪ್ಪುದಿಲ್ಲ ನಾವು, ಗಡ್ಡೆ ಬಿಟ್ಟವರಿಗೆ ಶ್ರುತಿ. ಆದ್ದರಿಂದಲೇ ಒಟ್ಟು ಬೋರ್ ಗಮಕಬೇಕು, ಗಮಕಬೇಕದು. ಸ್ವರದಲ್ಲಿ ಎಷ್ಟು ಕಂಪನ ಬೇಕು? ಯಾಕೆ ಈ ಕಾನನದಲ್ಲಿರುವಂತಹ ಯಾವುದೇ ಮಧುರವಾದಂತಹ ಸ್ವರಗಳು ನನ್ನ ಕಿವಿಗಳಿಗೆ ಬೀಳಕೂಡದು ಉದ್ದೇಶ. ಏನು ಮಾಡುವ, ನಿಮಗೆ ನನ್ನ ಅನುಭವ ಆದ್ರೆ ಗೊತ್ತಾಗಿತ್ತಲ್ಲ ಆಗೋಕೆ ಬೇಡ. ಬೇಕು ಅಂತ ಬಯಸುವ ಹರೆಯದಲ್ಲಿ
ಇಲ್ಲಿರುವಂತಹ ಕೋಗಿಲೆಯ ಸ್ವರವ ಋಷಿಮುನಿಗಳ ಮಂತ್ರವ ಕೇಳಿದರೆ ಮಂತ್ರ ಕೇಳುವಾಗ ನನಗೆ ನನ್ನ ಮದುವೆ ಮಾಡ್ತಾ ನನಗಿಲ್ಲ ಸಂಭವ ಈಗ. ಆದ್ದರಿಂದ ಯಾವ ಕೂಗುವುದನ್ನ ಕಿವಿಗಳಿಗೆ ಕೇಳಿಸಕೊಡುವುದು ಅನ್ನುವುದಕ್ಕಾಗಿ ಹೊಡೀರಿ ಒಬ್ಬೆ ಹೊಡೀರಿ ಮುಂದುವರಿಯೋಣ. Thank you.
ಯಾವಾಗ ನಮಗೆ ವೈಧವ್ಯ ಪ್ರಾಪ್ತಿ ಆಯಿತು ಆಮೇಲೆ ನಮ್ಮ ನಿತ್ಯ ದುಃಖವನ್ನು ನೋಡಿದಂತಹ ನಮ್ಮಣ್ಣ ಇಲ್ಲಿಗೆ ಕಳುಹಿಕೊಟ್ಟದು. ಸ್ವೇಚ್ಛೆಯಿಂದ ನಿನಗೆ ಇದ್ದುಕೊಳ್ಳಿಕ್ಕೆ ಅವಕಾಶ ಆಗ್ತದೆ ತಂಗಿ ಅನ್ನುವಂತಹ ನಿಲುವೆಯಿಂದ ಬಂದ ಮೇಲೆ ಎಷ್ಟು ಮಂದಿಗಳನ್ನೆಲ್ಲ ನಾವು ಮುರಿದು ಮುಕ್ಕಿದೆವು, ಕೊಂದು ಕಳೆದೆವು. ಆದ್ದರಿಂದಲೇ ಶೂರ್ಪಣಖೆ ಇದ್ದಾರೆ ಆ ಕಾಲಾಂತರದಲ್ಲಿ ಅನ್ನುವುದನ್ನು ತಿಳಿದಂತಹ ಯಾವನೇ ಒಬ್ಬ ಮನುಷ್ಯ ಬದುಕಲಿಕ್ಕೆ ಆಸೆ ಇದ್ದ ಈಗ ತಲೆ ಹಾಕಿ ಮಲಗುವುದಿಲ್ಲ. ನನ್ನ ಅಂಜಿಕೆಯಿಂದಲೇ ಇಲ್ಲಿಗೆ ಅವರ ಆಗಮನವೇ ತಡೆ ಹಿಡಿಯಲ್ಪಟ್ಟಿದೆ. ಒಂದೋ ಬಂದಿದ್ದಾನೆ ಅಂತಾದ್ರೆ ಬಹುಶಃ ಬದುಕಲಿಕ್ಕೆ ಬೇರೆ ದಾರಿಯೇ ಇಲ್ಲದವಾಗಿರಬೇಕು, ಅಥವಾ ಸಂಸಾರದಲ್ಲಿ ವೈರಾಗ್ಯ ಬಂದವಾಗಿರಬೇಕು. ಸಾಯುವ ಕಾಲಕ್ಕಾದರೂ ನನ್ನ ಬಾಯಿ ಒಂದು ತುತ್ತಾಗೋಣ ಅನ್ನುವಂತಹ ಯೋಚನೆಯಿಂದ ಬಂದಿರಬೇಕು ಅಲ್ಲ. ಶೂರ್ಪಣಖೆಯ ಮುಂಭಾಗದಲ್ಲಾದರೂ ತನ್ನನ್ನು ತಾನು ಸ್ಥಾಪಿಸಿಕೊಂಡೇನು, ಉಳಿಸಿಕೊಂಡೇನು ಅನ್ನುವಂತಹ ದಿಟ್ಟದ ಅಂತಹ ದಿಟ್ಟತನ ಇರುವವ ಯಾರು? ಸುಮ್ಮನೆ ಬಂದಿದ್ದಾನೆ ಅಂತಾದ್ರೆ ಒಂದೋ ತಿಳಿಯದೇ ಬಂದು ತನ್ನ ಮುಂದಿನ ಭವಿಷ್ಯವನ್ನು ತಿಳಿಯದೇ ಇಲ್ಲಿ ಸಿಕ್ಕಿಬಿದ್ದಿದ್ದಾನೆ ಅಲ್ಲ. ತಿಳಿಯುವ ತಿಳಿಯುವ ಮುಂದಿನ ಭವಿಷ್ಯವನ್ನು ನಿರ್ಣಯಿಸುವುದಕ್ಕಾಗಿ ಬಂದಿದ್ದೆ, ನೀನು ಬದುಕಿ ಪ್ರಯೋಜನ ಇಲ್ಲ. ಒಳ್ಳೆದಾಯ್ತು, ಬಹಳ ಸಮಯ ಆಯ್ತು ಮನುಷ್ಯರ ಮಾಂಸ ತಿಂದ ಇಲ್ಲ, ಋಷಿ ಮುನಿಗಳಂತೆ ಸ್ವಲ್ಪ ಸ್ವಲ್ಪ ತಿಂದಿದ್ದೆ, ಅವರನ್ನು ನಾವೀಗ ಮನುಷ್ಯರ ಸಾರಿಗೆ ತೆಗೆದುಕೊಳ್ಳಬೇಕು. ಇವ ಒಳ್ಳೆ ಒಬ್ಬ ಸುಪುಷ್ಟವಾದಂತಹ ದೇಹವನ್ನು ಹೊಂದಿದ ಮಾನವನೇ ಆಗಿರಬೇಕು, ಆದ್ದರಿಂದ ಅವನ ಮಾಂಸವನ್ನು ತಿನ್ನಬಹುದು ಅನ್ನುವಂತಹ ಆಸೆಯಿಂದ ನಾಲಗೆಯಲ್ಲಿ ಜೊಲ್ಲು ಸುರಿಲಿಕ್ಕೆ ಪ್ರಾರಂಭ ಆಗಿದೆ. ಹಾಗೆಂದು ಪರಿಮಳ ಬರ್ತದೆ, ಅದನ್ನು ಎಣಿಸಿಕೊಂಡ್ರೆ ನನಗೆ
ಅದು ಪೂರ್ತಿ ಬೇಯಿಸಲಿಕ್ಕೆ ಒಂದು ಬಿರಿದ ಅನ್ನ ಅಂತಷ್ಟು ಮಾತ್ರ ಅದಕ್ಕೆ ಮಾಂಸದ ತುಂಡುಗಳನ್ನು ಸೇರಿಸಿದರೆ ಬಿರಿದ ಮನುಷ್ಯ ಕಣ್ಣನ್ನು ತೆಗೆದು ಉಪ್ಪಿನ ಕೈ ನೀವು ತಿಂದಿದ್ದೀರ ಸಣ್ಣ ಮಿಡಿಯ ಉಪ್ಪಿನ ಕೈ ಸಿಕ್ಕ ಬಹಳ ರುಚಿಯ ಹಾಗೆ ಮನುಷ್ಯರ ಕಣ್ಣಿನ ಉಪ್ಪಿನ ಕಾಯಿಯನ್ನು ಸಿದ್ಧ ಮಾಡಬೇಕು ಚರ್ಮ ಸುರಿದು ಹದವಾದ ಕೆಂಡದಲ್ಲಿ ಸುಟ್ಟರೆ ಒಳ್ಳೆ ಹಪ್ಪಳದಾಗೆ ಚರ್ಮ ಓಡಾಡಲಿಕ್ಕಾಗುವುದಿಲ್ಲ ಇದ್ದರೆ ಸಮಯ ಹೋಗುವುದಿಲ್ಲ ಹಾಗೇನಾದ್ರೂ ಕುರುಕುರು ಬೇಕೋ ಬೇಕು ಇವನ ಎರುಗಳನ್ನೆಲ್ಲ ತೆಗೆದಿಡು ಅದನ್ನು ಕೆಂಡದಲ್ಲಿ ಕಾಯಿಸಿದರೆ ಕರುಕುರು ಕರು ರುಚಿಗೆ ತಕ್ಕ ಹಾಗೆ ಕಟುವನ್ನು ಸೇರಿಸುವೆ ಕಟು ಅಂದ್ರೆ ನಮ್ಮ ಭಾಷೆಯೊಂದಿಗೆ ಖಾರ ಖಾರ ಸೇರಿಸು ಮತ್ತೆ ಮನುಷ್ಯರ ಮಾಂಸಕ್ಕೆ ರಕ್ತದಲ್ಲೇ ಉಪ್ಪಿನ ಗುಣ ಇದೆ ಆದ್ದರಿಂದ ಉಪ್ಪು ಹಾಕುವ ಕೆಲಸ ಅಲ್ಲ ರುಚಿಗೆ ಬೇಕಾದಷ್ಟು ಬೇಕಿದ್ರು ಸ್ವಲ್ಪ ಉಪ್ಪು ಹಾಕಿದ್ರು ಅದಿ ಹುಳಿಯಂತೂ ಹಾಕಿದೆ ಮನುಷ್ಯರ ಮಾಂಸದಲ್ಲಿ ಲೆಕ್ಕಕ್ಕಿಂತ ಹೆಚ್ಚಿದೆ ಹುಳಿ ಮನುಷ್ಯರಿಗಿದ್ದಷ್ಟು ಹುಳಿ ಆಗಿದೆ ಆದ್ದರಿಂದ ಹುಳಿ ಸ್ವಲ್ಪ ಹೆಚ್ಚೇ ಆಗ್ತದೆ ಹೀಗೆ ನಾನಾ ವಿಧದ ಪಾಕವನ್ನು ಮಾಡಿ ನಮ್ಮವರನ್ನೆಲ್ಲ ಪತ್ನಿಯಾಗಿ ಕುಳ್ಳಿರಿಸಿ ಎಲ್ಲರೊಂದಿಗೆ ಒಂದು ಭೂರಿ ಭೋಜನವನ್ನು ಮಾಡಬೇಕು ಈ ಅಪೇಕ್ಷೆ ಅಧಿಕಾಗಿದೆ ಎಲ್ಲಿ ಮನುಷ್ಯರು ಮೊದಲಾದಂತಹ ಗಂಡು
ನಾನು ನೋಡಿದ್ರೆ ಅವನನ್ನು ಬಿಡ್ತೀರಿ. ಅವ ಪುಣ್ಯಾತ್ಮ, ನಾನು ಬರುವುದಕ್ಕಿಂತ ಮೊದಲು ಅವ ಮನ್ಮಥನ ಮನ್ಮಥನ ಅಪ್ಪ ಅಲ್ಲ, ಇವನ ಮಗ ಮನ್ಮಥ ಅಂತಲ್ಲ, ಅಷ್ಟು ತಂದೆ ಇದ್ದಾನೆ. ಮದನವಂತಹ ಗಂಡು ಉಬ್ಬಿದ ಭುಜ, ಹರವಾದ ಎದೆ, ವಿಶಾಲವಾದ ಹಣೆ, ಆಹಾ ಸ್ವಲ್ಪ ಕೆಂಪು ವರ್ಣದ ಕಣ್ಣುಗಳು, ನೀಳ ನಾಸಿಕ, ತೋರವಾದ ಹೊರಳು, ಆಜಾನು ಬಾಬು
ತಾಯಿ ಹೌದಪ್ಪ ಎರಡು ಮಕ್ಕಳಾಗಿದೆ ಆಗಿದೆ ಈಗ ಎರಡು ಮಕ್ಕಳ ತಾಯಿಯನ್ನು ನೀವು ಮೋಹಿಸಿ ಅಂತಿಲ್ಲ ನನಗೆ ಈ ಮನುಷ್ಯರ ಇಕ್ಕಿ ಒಡನಾಟ ಇಲ್ಲ ಸಾಮಾನ್ಯವಾಗಿ ಅವನನ್ನು ನೋಡುವಾಗ ಅವನ ವಯಸ್ಸಿಗೆ ಎಷ್ಟು ಬೇಕು ಅಷ್ಟರ ಒಳಗಾಗಿ ನಾನು ಹೋಗಬೇಕೋ ಬೇಡೋ ಮತ್ತೆ ಈ ಘನವಾದ ದೇಹದಿಂದ ಹೋದ್ರೆ ನಮ್ಮ ಘನದಾದ ಉದ್ದೇಶ ನಡೆಯುತ್ತೆ ಈ ಎರಡೂ ಘನವಾದಾಗ ಯಾವಾಗ ನಡೆಯುವುದಿಲ್ಲ ಯಾವುದಾದ್ರೂ ಒಂದು ಸಣ್ಣ ತಿನ್ನಬೇಕು ಒಂದು ಉದ್ದೇಶ ಸಣ್ಣ ಆಗ ದೇಹ ಘನ ಇದ್ರು ಅಲ್ಲದಿನ ಉದ್ದೇಶ ಘನವಾದದ್ದಾದ್ರೆ ದೇಹ ಸಣ್ಣದು ಮಾಡ್ಲಿಕ್ಕೆ ತಿಳಿ ಹಾಗಾಗಿ ಉದ್ದೇಶ ಘನವಾದದ್ದಿರುವುದರಿಂದ ದೇಹ ಘನ ಅಂತ ನನಗೆ ಅರ್ಥ ಆಗಿದೆ ಇದನ್ನು ಸ್ವಲ್ಪ ಸಣ್ಣದು ಮಾಡಿಗೆ ಬರ್ತದೆ ನಮಗೆಲ್ಲ ಮಾಯಕ ಗೊತ್ತಿಲ್ಲ ನನಗೆ ಮಾಯಕದಿಂದ ತ್ರಿಪುರ ಸುಂದರಿಯಾಗಿ ಕಾಣಿಸಿಕೊಳ್ಳಲಿಕ್ಕೆ ಬರ್ತದೆ ಅಂತ ನನಗೆ ಕಲಿಸಿದ್ದೇ ನಮ್ಮ ಮಾವ ಮಾರಿ ಹೌದಪ್ಪ ಅವತ್ತು ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಇಲ್ಲದಿದ್ರೆ ನನ್ನನ್ನು ಒಪ್ಪುತ್ತಾನ ನನಗೊಂದು ಸೂಚನೆ ಕೊಟ್ಟರು ತ್ರಿಪುರ ಸುಂದರಿಯಾಗಿ ಕಾಣಿಸಿಕೊಳ್ಬೇಕು ಆ ಕಾಲಕ್ಕೆ ಒಪ್ಪಿನ ಒಬ್ಬ ಮಾಯಕವನ್ನೇ ನಚ್ಚಿ ಬದುಕುವಂತಹ ಮಾಯಾವಿಯಾದ ಅವನಿಗೆ ಗೊತ್ತಾಗಲಿಲ್ಲ ನನ್ನದು ಮಾಯಕದ ರೂಪ ಅಂತ ಮತ್ತೆ ಈ ಮನುಷ್ಯರಿಗೆ ಗೊತ್ತಾಗಿ ಆದ್ದರಿಂದ ಮಾಯಕದ ರೂಪಿನಿಂದ ಬೇರೆಯಾದಂತಹ ಒಂದು ಸಣ್ಣ ದೇಹ ಸಣ್ಣ ದೇಹದ ಅಂದ್ರೆ ರಾಕ್ಷಸ ದೇಹಕ್ಕೆ ಹೊಂದಿಸುವಾಗ ಸಣ್ಣ ದೇಹದ ಅದೊಂದು ಕುಗ್ಗೆಯಾಗಿ ಇವನಿಗೆ ಹದವಾಗುವಂತಹ ಒಂದು ದೇಹ ಸ್ಥಿತಿಯ ಹೆಣ್ಣಾಗಿ ಅಲ್ಲಿಗೆ ಒದಗಬೇಕು ಅಂತ ನಿರ್ಣಯಿಸಿ ಮೋಸ ಅಲ್ವಾ ಮೋಸ ಮೋಸ ಆಗ್ತದೆ ಅವ್ರು ಹೀಗೆ ಹೋದ್ರೆ ನಮ್ಗೆ ಮೋಸ ಆಗ್ತದೆ ದ್ವೇಷ ಮನಸ್ಸಿ ಹೋದ್ರೆ ನಾವು ಅವನಲ್ಲಿ ಮಾಡಿದ್ದು ಮೋಸ ಆಗ್ತದೆ ಆದ್ರೆ ಒಂದು ಉಂಟು ನಮಗೆ ಎಷ್ಟು ಮೋಸ ಮಾಡಬಹುದು ಅಂತ ಉಂಟು ಅದೊಂದು ಬೇರೆ ನಾವು ಮೋಸ ಮಾಡ್ಲಿಕ್ಕೆ ಆದ್ರೆ ನಮ್ಗೆ ಮೋಸ ಮಾಡಿದ್ದರಿಂದ ಅಂತ ನಮಗೆ ಒಂದು ಅಪವಾದ ಬರ್ಲಿಕ್ಕೆ ಏನೂ ಇಲ್ಲ ಆದ್ರೆ ಮನುಷ್ಯನಾದ ಅವನಿಗೆ ಅವನು ಮೋಸ ಮಾಡಿದಾಗ ಆಗುದಿಲ್ವ ಕೇಳಿದ್ರೆ ಎಷ್ಟಾದ್ರೂ ನಾಳೆ ನನ್ನ ಗಂಡ ಆಗೋವನ್ನ ಈಗ ಗಂಡನಿಗೆ ಮೋಸ ಮಾಡಬಹುದು ಗಂಡ ಆದ ಮೇಲೆ ಮಾಡಬಾರ್ದು ಗಂಡ ಆಗ ಜೊತೆ ಮೊದಲು ಮಾಡಬಹುದು ನಿಮ್ಮ ಆಗಿದ್ದವರೆಲ್ಲೂ ಹೇಳುದು ಸಾವಿರ ಸುಳ್ಳಿಯಲ್ಲಿ ಆದ್ರೂ ಒಂದು ಮದುವೆ ಮಾಡ ನಮಗೆ ಬೇಕಾದಾಗ ಶಾಸ್ತ್ರ ತೆಕ್ಕೊಳ್ಳಿಕ್ಕೆ ಬರ್ತದೆ ಆದ್ದರಿಂದ ಕಪಟ ಆದ್ರೂ ಮೋಸ ಆದ್ರೂ ಆಗಿ ಆಗುವುದಾಗಲೇಬೇಕು ಅದಕ್ಕಾಗಿಯೇ ನನ್ನ ಸಂಕಲ್ಪದಿಂದಲೇ ಮಾಯಕದ ರೂಪಿನಿಂದ ದಿವ್ಯಾಕೃತಿಯ ಹೆಣ್ಣಾಗಿ ನೋಡಿ ಮರ್ಯಾದೆ
ಆಗ್ತಂತ ಅಂತ ನನಗೆ ಗೊತ್ತಿಲ್ಲ. ಹೌದಲ್ಲ ನೋಡೋಣ. ಮತ್ತೆ ನಾನೊಂದು ಹೇಳೋಣ, ಸಾಮಾನ್ಯವಾಗಿ ಹುಡುಗಿಯರಿಗೆ ವಯಸ್ಸಾಗೋ ಕ್ರಮವೇ ಇಲ್ಲ. ಹೌದಪ್ಪ, ಹೌದಪ್ಪ. ನೀವು ಹೆಮ್ಮಗಳ ಹತ್ರ ಹುಡುಗಿಯ ಹತ್ರ ಕೇಳಿ ನೋಡಿ, ಈ ವರ್ಷಕ್ಕೆ ಎಷ್ಟು ವರ್ಷ 16 ಹೇಳಿದೆ, ಬರುವ ವರ್ಷ 16 ಹೇಳಿದೆ. ಸಾಧಾರಣ ಒಂದು 40-50 ಆಗಿರ್ಬೇಕು ಅಂತ ಲೋಕದವರಿಗೆ ಕಾಣದವರಿಗೆ 16-20 ಆಗಲ್ಲ ಮುಂದೆ. ಅದಕ್ಕೆ ಸೃಷ್ಟಿ ಮಾಡಿದ ಬ್ರಹ್ಮನಿಗೂ ಗೊತ್ತಾಗುದಿಲ್ಲ ಅಂತೆ ಹುಡುಗಿಯರ ಪ್ರಾಯ ಎಷ್ಟು, ಮತ್ತೆ ಊರಿನವರಿಗೆ ಗೊತ್ತಾಗುದಿಲ್ಲ. 16 ವರ್ಷದಿಂದ ಹೆಣ್ಣಾಗಿ ಸಿದ್ಧಳಾಗಿದ್ದೇನೆ. ಮುದಲಿಂದ ಶೃಂಗಾರ ಮಾಡಿ ಅಂದ್ರೆ ಶೃಂಗಾರ ಮಾಡಿಕೊಂಡಿಲ್ಲ ಅಲ್ಲ, ಸಂತೋಷದಿಂದ ಶೃಂಗಾರವಾಗಿ ಶೃಂಗಾರ ಮಾಡಿಕೊಂಡದ್ದಲ್ಲ. ಮತ್ತೆ ಶೃಂಗಾರ ಅನ್ನುವುದೇನುಂಟೋ ಈ ಪ್ರಪಂಚದಲ್ಲಿ, ಅದೇ ಒಂದು ಹೆಣ್ಣಾದ್ರೆ ಹೇಗಿದ್ದೀತು ಹಾಗೆ, ಆ ಶೃಂಗಾರ ಅನ್ನುವಂತಹ ಒಂದು ರಸವೇ ಹೆಣ್ಣಾದ ಹಾಗೆ ನಾನೇ ಸಿದ್ಧಳಾಗಿದ್ದೇನೆ. ಹೋಯ್ ಇಲ್ಲೇ ಕುಳಿತು ಆಲೋಚನೆ ಮಾಡಿದ್ರೆ ಇದು ಕೈಗೆ ಬಂದದ್ದು ಬಾಯಿಗಿಲ್ಲ ಅಂತ ಆದಷ್ಟು ಬೇಗ ಮುಗಿಸಿದ್ರು ಒಳ್ಳೆಯದಲ್ಲಿ ಹೋಗಿ ಎಲ್ಲರೂ ನೋಡ್ತಾರೆ. ಪಾರ್ವತಿ ಬಂದದ್ದು, ಪಾರ್ವತಿ ಬಂದದ್ದು ಏನೋ ನೋಡಿದ್ರು ಋಷಿ ಏನು ಅಂತ ಪಾರ್ವತಿ ಬಂದದ್ದು ಅಂತ ತಗೊಳ್ಳಿ. ಅದು ನಿಮ್ಗೆ ಮೊದಲನಂತೆ ಬಿಟ್ಟು ಹೋಗಿದೆ. ಯಾವುದು ಅವರು ಅಕಾರವನ್ನು ಸೇರಿಸಿದ್ದಾರೆ. ಅಕೋರ ಹೇಳಿದವರು ಬೇರೆ ನಮ್ಮವರೇ ಅವರು
ನಮ್ಮ ಮಾನವನ್ನು ನಾನೇ ನಿರ್ಣಯಿಸಿಕೊಳ್ಳು, ಅದು ಬೇಕಾದಾಗ ದೀರ್ಘ ಆಗ್ತದೆ, ಬೇಡದಿದ್ದಾಗ ಉರುಸು ಆಗ್ತದೆ, ಹೇಗೆ ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಈ ಸನ್ನಿವೇಶಕ್ಕೆ ಬೇಕಾದ ಹಾಗೆ ದುಸ್ವಗಳಿಸಿಕೊಂಡಿದ್ದೇನೆ. ನಿಧಾನವಾಗಿ ವೈಯಾರದಿಂದ ಹೆಣ್ಣಿಗೆ ಸೌಂದರ್ಯ ಇದ್ರೆ ಸೌಂದರ್ಯ, ಆ ಸೌಂದರ್ಯವನ್ನು ಇದನ್ನ ನಾವು ಸರಿಯಾಗಿ ನೋಡುವ ಹಾಗಿದ್ದ ಹಾವಭಾವವು ಬೇಕಾದ ಹುಟ್ಟು ಅಲ್ಲ. ಕೆಲವರೆಲ್ಲ ಇದ್ದಾರೆ ಮೈ ತುಂಬಾ ಸೀರೆ ಹೊದ್ದುಕೊಂಡು ಹೋಗುದಿಲ್ಲ, ಮೈ ತುಂಬಾ ಅಲ್ಲ ಸೀರೆ ಹೊದ್ದುಕೊಳ್ಳುವುದಿದ್ರೆ ಮನೆಯಲ್ಲೇ ಇರ್ಲಿಲ್ಲ, ಬೀದಿಗೆ ಹೋಗ್ತೇನೆ. ಸೀರೆಯಲ್ಲಿ ಹೋಗುವಾಗ ಸೀರೆ ಅಂತ ಒಂದು ಇದ್ರೆ ಸಾಕು, ಕಾಣಬೇಕಾದ್ರೆ ಕಾಣಬೇಕು. ಈಗ ಯಾಕೆ ಈ ಪ್ರಪಂಚದಲ್ಲಿ ಸೌಂದರ್ಯವನ್ನು ಭಗವಂತ ಕಣ್ಣಿದ್ದವರೆಲ್ಲ ಕಾಣಲಿ ಅಂತ, ಅದು ಕಾಣುವಾಗೆ ಕಾಣಲಿ. ಆದ್ದರಿಂದ ನಮ್ಮ ಅಂಗವಿನ್ಯಾಸ, ನಮ್ಮ ಮಾತು, ನಮ್ಮ ಹಾವಭಾವ ಇದೆಲ್ಲವನ್ನು ಹೇಗಿರಬೇಕು ನಾವು ರೂಢಿಸಿಕೊಳ್ಬೇಕು ಹೇಳಿದ್ರೆ, ಇವಾಗ ಏನು ಬೇಡ ಅಂತ ಕಾವಿ ಮುಟ್ಟವಾದ್ರೂ ಈ ಸಲ ಬಟ್ಟೆ ಬದಲಿಸುವ ಅಂತ ನಿರ್ಣಯ ಬಟ್ಟೆ ಅಂದ್ರೆ ದಾರಿ, ಈ ತನಕದ ಜೀವನದ ವೈರಾಗ್ಯದ ದಾರಿ ಬೇಡ, ಹಾಗಾಗಿ ಕಾವಿ ಬಟ್ಟೆಯೂ ಬೇಡ, ಇದು ಬಿಳಿ ಬಟ್ಟೆ. ಹಾಗೆ ವಿಯಾರದಿಂದ ಹೋಗಿ ನಾನೇ ಅಡಿಗೆದಾಗಿ ನಮಸ್ಕರಿಸಿ ನಾನೇ ಮಾತಾಡಿಸೋದು, ಯಾಕೆಂದ್ರೆ ಇಲ್ಲದ್ರೆ ಅಮ್ಮ ಮಾತಾಡಿಸೋದೆ ಕುಳಿತರೆ ನಮ್ಮ ಕೆಲಸ ಇರ್ಬೇಕಲ್ಲ. ಸ್ವಾಮಿ ರಾಘವ ನರಪತೆ ಉದ್ದೇಶಪಟ್ಟ
ಇದು ಮಾತು ಅನ್ನುವುದು ಮನದ ಭಾವವನ್ನು ಹೊರಚೆಲ್ಲುವುದಕ್ಕಿರುವಂತಹ ಒಂದು ಮಾಧ್ಯಮ ಅಂತ ಕೇಳಿಬಂದೆ. ಕೆಲವರಿಗೆ ನೀನು ನನ್ನ ಮಾತು ಕೇಳಬೇಕಾದ್ರೆ ಮಾತ್ರ ಅಲ್ಲ, ನನ್ನ ಮಾತು ನೋಡು. ಮಾತನ್ನು ನೋಡುದು ಹೌದೌದು, ಮಾತು ನೋಡ್ಲಿಕ್ಕೆ ಆಗ್ತದೆ. ಅದು ಹೇಗೆ ಅದು ಗೊತ್ತಿಲ್ಲ ನಿಮ್ಗೆ. ಮಾತನ್ನು ಅಂದ್ರೆ ಆ ಶಬ್ದವನ್ನು ಕೇಳು, ಮಾತಾಡುವಂತಹ ಭಂಗಿಯನ್ನು ನೋಡು. ಓಹೋ, ನಮಗೆ ಮುಖ ನೋಡಿ ಮಾತಾಡಿ ಅಭ್ಯಾಸ. ಮುಖ ನೋಡೇ ನೋಡು, ಮುಖ ಮಾತ್ರ ನೋಡಿ ಅಭ್ಯಾಸ ಅಂತ. ಭಂಗಿ ನೋಡ್ಬೇಕು ಅಂತಂದ್ರೆ ಮುಖ ನೋಡಿದ್ರೆ ಸಾಕಾಗುದಿಲ್ಲ. ಮುಖದ ಭಂಗಿ ಏನೋ, ನಾನೀಗ ಒಂದು ಶೂ ಅಂತ ಹೇಳಿದ್ದೆ. ಯಾಕೆ ಅದೇ ನಿನಗೆ ಗೊತ್ತಾಗ್ತದೆ, ಶುಣು ಅನ್ನುವಾಗ ಸಹಜವಾಗಿ ತುಟಿಗಳು ಮುಂದೆ ಬರ್ತವೆ. ಮುಖದಲ್ಲೇ ಮುಂದೆ ಬರುತ್ತೆ, ಮುಖದಿಂದ ಮುಂದೆ ಬರುವುದಲ್ವ? ಮುಖದಿಂದ ರಾಘವ ಈ ಕಾನನಾಂತರದಲ್ಲಿ ಸಂಚರಿಸುವವಳು ನಾನು. ನನ್ನ ಹಿನ್ನೆಲೆಯನ್ನು ನೀನು ತಿಳಿಯದೆ ಇದ್ದರೂ ನೀನಾರು ಎಲ್ಲಿಂದ ಬಂದವ ಅನ್ನುವುದನ್ನೆಲ್ಲ ತಿಳಿದೇ ಇಲ್ಲಿ ಬಂದವರು. ಓಹೋ, ಇಲ್ಲಿರುವ ವಿಷಯಗಳೆಲ್ಲ ಹೇಳಿದ್ರು ನಿನ್ನ ಕುರಿತಾಗಿ. ರಾಘವ ಅನ್ನುವಂತಹ ಹೆಸರನ್ನು ಹೊಂದಿದವನಂತೇನೆ. ಯಾಕೆ ರಾಘವ ಅನ್ನುವಂತಹ ಹೆಸರು ಬಂತು ಕೇಳಿದರೆ, ಯಾವನೋ ನಿನ್ನ ಪೂರ್ವಿಕ ಬಂದಿದ್ದನಂತೆ ರಘುಮಹಾರಾಯನನ್ನು. ದೇಹಿಯಿಂದ ಯಾಚಿಸಿ ಬಂದವರಿಗೆ ನಾಸ್ತಿ ಅನ್ನುವಂತಹ ಜಾಯಮಾನವೇ ಇಲ್ಲದೆ ಪುಣ್ಯಾತ್ಮ ಆಮೇಲೆ ಅವನ ವಂಶದಲ್ಲಿ ಹುಟ್ಟಿದಲ್ಲಿ ರಾಘವ ಅಂತ 10 ಮಂದಿಗಳಿಂದ ಕರೆಸಿಕೊಳ್ಳಬಲ್ಲ ಅರ್ಹತೆಯನ್ನು ಕಾಣಿಸಿಕೊಟ್ಟವ ನೀನು ಕೇಳಿದ್ದೇನೆ. ಅನೇಕರಿಗೆ ಬಾಯಿ ಬಿಟ್ಟು ಹೇಳಿದ್ರೂ ಅರ್ಥ ಆಗುವುದಿಲ್ಲ, ಅದನ್ನು ನಡೆಸಿಕೊಡುವಲ್ಲಿ ಆಸಕ್ತಿ ಮೂಡುವುದಿಲ್ಲ. ಇನ್ನು ಅನೇಕರಿಗೆ ಹೇಳಿದ್ದರೂ ನಡೆಸುವಷ್ಟು ಬುದ್ಧಿ ಇರ್ತದೆ. ನೀನು ಹಾಗಿರುವಂತೆ ಅತಿ ಬುದ್ಧಿವಂತ, ನಿನಗೆ ಹೇಳಬೇಕು ಅಂತಲೇ ಇಲ್ಲ. ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ಗ್ರಹಿಸಿ ಅದಕ್ಕೆ ಅದನ್ನು ನಡೆಸುವುದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಳ್ಳುವಷ್ಟು ನೀನು ಪ್ರೌಢನೀತಿ ಅನ್ನುವುದನ್ನು ಕೇಳಿ ಬಂದೆ. ಹೇಳಿದ್ರು ಇಲ್ಲಿದ್ದ ಋಷಿ ಮುನಿಗಳೆಲ್ಲ, ನಮ್ದೆಲ್ಲ ಸಂಸರ್ಗ ಅವರದ್ದೇ ಋಷಿ ಮುನಿಗಳು, ಅವರನ್ನ ಆಗಾಗ ಕಾಣ್ತಾ ಇರ್ತಾರೆ. ನಮಗೇನಾದ್ರೂ ಹೊಟ್ಟೆ ತುಂಬಬೇಕಿದ್ರೆ ಅವರೇ ಆಗಬೇಕು. ಮತ್ತೆ ಕೆಲವರು ನಿನ್ನ ಹೊಟ್ಟೆ ತುಂಬಿಸಿದ್ದಾರೆ, ಕೆಲವರು ನಿನ್ನ ಹೊಟ್ಟೆ ತುಂಬಿಸಿದ್ದಾರೆ. ಅಯ್ಯೋ, ನಿಜವಾಗಿಯೂ ಮೆಚ್ಚಬೇಕು. ಅವರನ್ನು ಅವರು ಮರೆತು ನನ್ನ ಹೊಟ್ಟೆ ತುಂಬಿಸುವುದಕ್ಕಾಗಿ ಮುಂದಾಗಿ. ಅದೇ, ಅವರನ್ನು ಮರೆಯದೆ ನಿನ್ನ ಹೊಟ್ಟೆ ತುಂಬಿಸುವುದೇ ಅವರು. ಹಾಗಲ್ಲ, ಅವರ ಉದ್ದೇಶ ಏನು, ಅವರ ಜೀವನ ವಿಧಾನ ಏನು, ಅದನ್ನು ಸ್ವಲ್ಪವಾದರೂ ಮರೆಯದೇ ಇದ್ರೆ ನಿನ್ನಂತ ಅವಳ ಹೊಟ್ಟೆ ತುಂಬಿಸಲಿಕ್ಕೆ ಹೇಗೆ ಬರುದು? ಹೌದಪ್ಪ, ಅದು ಕೆಲವು ಸಲ ಹಾಗೆ ಆಗುತ್ತದೆ. ಪ್ರಾಪಂಚಿಕರಾಗಬೇಕು. ಅದು ಯಾವ ವಿಷಯದಲ್ಲಿ ಅನ್ನುವುದರಿಂದ ನಿರ್ಣಯ ಆಗುದು. ಕೆಲವು ಸಲ ಇನ್ನೊಬ್ಬರ ಹೊಟ್ಟೆ ತುಂಬಿಸಿದ್ರೆ ನಮ್ಮ ಹೊಟ್ಟೆ ಬರಿದಾಗುತ್ತದೆ, ಕೆಲವು ಸಲ ಇನ್ನೊಬ್ಬರ ಹೊಟ್ಟೆ ತುಂಬಿಸಿದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ಹಾಗೆಲ್ಲ ಮಾಡ್ಲಿಕ್ಕೆ ಆಗುತ್ತದೆ. ಋಷಿ ಮುನಿಗಳು ಹಾಗೆ ನನ್ನನ್ನು ಇಲ್ಲಿ ಪೋಷಿಸುತ್ತಾ ಬಂದವರು. ಅವರು ಹೇಳಿದ್ರು ರಾಮ ಅಂದ್ರೆ ಒಬ್ಬ ಸಮುದ್ರದ ಹಾಗೆ. ಹೌದು, ಯಾಕೆ ಅದು ಸಮುದ್ರದ ಹಾಗೆ ಅಂತ ಕೇಳಿದ್ರೆ ಹೇಳಿದ್ರು ಈ ಭೂಮಿಯಲ್ಲಿ ಎಲ್ಲೇ ಬಿದ್ದ ನೀರು ಹನಿಯಾದರೂ ಎಲ್ಲ ಒಂದಾಗಿ ಸೇರಿ ಒಂದು ತೊರೆಯಾಗಿ ಆಮೇಲೆ ಹರಿಯುತ್ತಾ 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 ಕೊಳೆಯಾಗಿ ಸಮುದ್ರವನ್ನೇ ಸೇರುತ್ತದೆ. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಆಶ್ರಯಿಸಿ ಬಂದವರನ್ನು ನಿರಾಕರಿಸದೆಯೇ ತನ್ನೊಳಗೆ ಸೇರಿಸಿಕೊಳ್ಳುವಂತಹ ಗುಣವನ್ನು ಹೊಂದಿದವ ರಾಘವ. ಅದರಿಂದಲೇ ನರಕಪ್ಪ ಎಂದು ನೀನು ಗುರುತಿಸಲ್ಪಟ್ಟವನಂತೆ. ನನಗದು ಅರ್ಥ ಆಗಲಿಲ್ಲ. ಅಷ್ಟಕ್ಕೆ ಕೇಳಿದಂಥದ್ದು ರಾಮ ಅಂದ್ರೆ ಎಂತ ಆಗ ಹೇಳಿದ್ರು, ರಾಮ ಅಂದ್ರೆ ದೊಡ್ಡ ಮರದ ಹಾಗೆ. ಮರದ ಹಾಗೆ ಹೇಗೆ ರಾಮ? ಸಮುದ್ರ ಇದ್ದದ್ದು ಮರ ಆಯ್ತು, ಮರ ಆಯ್ತು, ಅದು ಯಾಕೆ ಮರ ಆಯ್ತು? ಹೀಗೆ ಕೇಳಿದ ಅವ್ರು ಹೇಳಿದ್ರು, ಒಂದು ಮರ ಹೇಗೆ ತನ್ನಲ್ಲಿ ಬಂದಂತಹ ಮೃಗ ಪಕ್ಷಿಗಳಿಗೆಲ್ಲ ಆಶ್ರಯವನ್ನು ಕಲ್ಪಿಸ್ತದೆ, ತನ್ನ ಬುಡಕ್ಕೆ ಒದಗಿ ಬಂದವನಿಗೆ ನೆರಳಾಗಿ ಹೇಗೆ ಪರಿಣಮಿಸ್ತದೆ, ಹಸಿದು ಬಂದವನಿಗೆ ಹೇಗೆ ತಾನು ಫಲವನ್ನು ಕೊಟ್ಟು ಅವನ ಹಸಿವನ್ನು ತೀರಿಸ್ತದೆ, ಯಾವ ಉದ್ದೇಶವನ್ನು ಇರಿಸಿಕೊಂಡು ರಾಮನ ಬಳಿಗೆ ಹೋದ್ರು ಅವರು ಬರಿಗೈಯಲ್ಲಿ ಹಿಂದೆ ಹೋಗ್ಲಿಕ್ಕಿಲ್ಲ. ಹಾಗೆಂದ್ರೆ ರಾಮ ಅಂದ್ರೆ ಒಂದು ಮರದ ಹಾಗೆ. ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ರಾಘವ, ನನ್ನ
ನೀನೇನು ಒಂದು ಆಸಕ್ತಿ ಇಲ್ಲದವರಾಗಿ ಮಾಡುದು? ಯಾವ ವಿಷಯದಲ್ಲಿ ಆಸಕ್ತಿ? ಅಲ್ಲ ಬಹುಶಃ ಈಗ ನಾನು ಯಾರು ಅಂತಲೇ ಗೊತ್ತಾಗ್ಲಿಲ್ಲ ನಿನಗೆ. ಅದನ್ನು ನೀನೇ ಹೇಳಬೇಕಿತ್ತು, ಹೇಳಲಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಸಾಮಾನ್ಯ ಅತಿ ಕುಲವತಿನ. ನೀನು ಪೃಥ್ವಿ ಬಾಲಕ,
ಆದ್ದರಿಂದ ನಮಗೆ ಸಂಭಾಷಣೆಗೆ ಒಂದು ಸಂಬಂಧ ಉಂಟು ಅಂತ. ಸಂಭಾಷಣೆಗೆ ಸಂಬಂಧ, ಸಂಭಾಷಣೆಗೆ ಒಂದು ಸಮಾನ ಸಮಾನ. ನನಗೆ ನಿನ್ನನ್ನು ನೋಡಿ ಎಲ್ಲ ಹಿಂದೆ ಮುಂದೆ ಆಗಿ ಹೋಗಿದೆ ಅಂತೂ ಮೊದಲಿದ್ದ ಹಾಗೆ ಇದಿಲ್ಲ, ಮೊದಲಿದ್ದ ಹಾಗೆ ಈಗ ಇಲ್ಲ, ಮತ್ತೆ ಮೊದಲಾಗಿ ಅಂದ್ರೆ ಹಿಂದೆ ಮುಂದೆ ಆಯ್ತು ಅಂತ ನಿಮ್ಮ ನೀನು ಮತ್ತೆ ಮೊದಲಿದ್ದಾಗಿ ಇಲ್ಲ ಅಂದ್ರೆ ನೀನು ನನ್ನನ್ನು ಮೊದಲು ಬೇರೆ ರೂಪದಲ್ಲಿ ನೋಡಿದ್ಯೋ ಅಂತ ನನಗೆ ಆಗಿ ಕಾಣ. ಬೇರೆ ರೂಪದಲ್ಲಿ ಇದ್ದೀಯೋ ಅಂತ ಪ್ರಶ್ನೆ ಬರುವುದಿಲ್ಲವಾಗ ಅಲ್ಲ, ನಾನೆಲ್ಲಿಯಾದರೂ ದುಃಖದಲ್ಲಿರುವಾಗ, ನಾನೆಲ್ಲಿಯಾದರೂ ಅಂಗ ಶೃಂಗಾರ ಇಲ್ಲದೆ ಇರುವಾಗ ಮಾಡಿದ್ರಿಂದ ಹಿಂದೆ ಮುಂದೆ ಆಗಿದೆ ಅಂದ್ರೆ ಅರ್ಥ ಏನು? ಮೊದಲು ಮುಂದೆ ಇದ್ದದ್ದು ಈಗ ಹಿಂದೆ ಆಗಿದೆ. ಅಲ್ಲ ಹಾಗಲ್ಲ, ಹಿಂದೆ ಮುಂದೆ ಆಗಿದ್ದು ವಾಡಿಕೆ ಮಾತದು, ಮತ್ತದ್ರೆ ನೇರವಾದ ಅರ್ಥ ಅಲ್ಲ. ಯೋಚನಾ ಕ್ರಮದಲ್ಲಿ ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಬರಬೇಕಾದ್ರು ನನಗೆ ಸಂದರ್ಭಕ್ಕೆ ಬೇಕಾದ್ರು ಸಿಗ್ಲಿಕ್ಕಿಲ್ಲ ಶಬ್ದ. ಹೌದಪ್ಪ, ಕೆಲವರು ಸಿಕ್ಕಿದ್ದೆ ಸಂದರ್ಭ ಅಂತ ಆಲೋಚನೆ ಮಾಡ್ತಾರೆ, ಕೆಲವರಿಗೆ ಸಂದರ್ಭಕ್ಕೆ ಬೇಕಾದ್ರೂ ಸಿಗಬೇಕು ಅಂತ ಇರ್ತದೆ. ನೀನೆಂಥದ್ದು ಬೇರೆ ಮಾತಾಡ್ತಾ ಇಲ್ಲಪ್ಪ, ನಾನು ಲೋಕವನ್ನು ನೋಡಿದ ರೀತಿಯಲ್ಲಿ ಹೇಳಿ. ನಿನ್ನ ಬಗ್ಗೆ ಹೇಳಿದ್ದು ಅಂತ ತಿಳಿಬೇಡ. ಆಗಲ್ಲ, ಒಂಟಿ ಹೆಣ್ಣು ಧೈರ್ಯ ಇಲ್ಲ, ಏನಾಗುತ್ತದೋ ಏನಾಗುತ್ತದೋ ಇಲ್ಲೇ ಏನೋ ಅಲ್ಲ ಹೇಳಿ. ಆ ಮಟ್ಟಿಗೆ ನಿನ್ ನಿಶ್ಚಿಂತ ಏನು, ಇಲ್ಲಿಯವರೆಗೆ ಬಂದ ಮೇಲೆ ನೀನು ಹೆದರಿಕೊಳ್ಳಬೇಕಾದಾಗ. ಅಲ್ಲ ಹೆದರಿಕೆ ಅಂದ್ರೆ ನನ್ನ ಹೆಣ್ತನ ಹಾಳಾಗ್ತದೆ ಅಂತಲ್ಲ, ಒಂದೇ ದೃಷ್ಟಿಯಿಂದ ನನ್ನ ಕಣ್ಣನ್ನು
ನೋಡಿದ್ರೆ ಒಂದು ಕ್ಷಣ ಹೊತ್ತು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಏನು ಅಂತ. ನನ್ನ ಕಣ್ಣು ಚಂದ ಇಲ್ಲ ರಾಮ, ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ವ ನಿನ್ನಲ್ಲಿ. ಅಲ್ಲ ಚಂದ 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 ಒಂದೇ ಅಂತ ಅರ್ಥಿ. ಅಲ್ಲ ನೀನು ಅದು ಚಂದವ, ನಾನಲ್ಲ ಕಣ್ಣೊಂದು ಬಿಟ್ಟರೆ ಬೇರೆ ಏನಿಲ್ವ ಅಂತ ಕೇಳಿದ್ದೆ. ನನ್ನನ್ನು ನೋಡಿದ್ರೆ ಎಲ್ಲರೂ ಕಮಲದ ಕಣ್ಣು, ಕಮಲದ ಕಣ್ಣು, ಹೂ ಕಣ್ಣು, ಹೂ ಕಣ್ಣು ಅಂತ ಹೂ ಕಣ್ಣು ಅಂದ್ರೆ ಬೇರೆ ಇರುತ್ತೆ. ಅಲ್ಲ ಕಣ್ಣಿನಲ್ಲಿ ಹೂ ಬರುದು ಉಂಟು, ಗಟ್ಟಿನಷ್ಟು ಆಗುದು ಅಂತ. ಕಣ್ಣಿನಲ್ಲಿ ಹೂ ಬಂದದ್ದಲ್ಲ ಅದು ಬರೆ ಬರುದು. ಈಗ ಬರೆ ಬಂದ ಕಣ್ಣಿಗಾದ್ರೆ ನೀನು ಚಂದ ಕಾಣ್ತೀಯ. ಅಲ್ಲ ಕೆಲವು ಸಲ ಬರೆ ಬಂದ್ರೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಅಸ್ಪಷ್ಟತೆಯಲ್ಲಿಯೇ ಚಂದ ಅಂತ ಹೇಳುವುದು ಇಲ್ಲ. ಆಗಲ್ಲ ಆಗಲ್ಲ ಅಲ್ವ, ಇದು ಕಣ್ಣಿನಲ್ಲಿ ಹೂ ಬಂದದ್ದಲ್ಲ, ನಿನ್ನ ಕಣ್ಣು ಸರಿಯಾಗಿ ಉಂಟು, ಹೂವಿನಂತೆಯೇ ಕಣ್ಣು ಬಂದದ್ದು ಸರಿ. ಆದ್ರೆ ರಾಮ, ಇಷ್ಟು ದಿವಸ ನನ್ನ ಕಣ್ಣಿನ ಗುಣ ನನಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಪ್ರಪಂಚದ ಕುರಿತು ನನಗೆ ಆಸಕ್ತಿ ಮೂಡಲಿಲ್ಲ. ಋಷಿಮುನಿಗಳೊಟ್ಟಿಗಿದ್ದವಳು ಋಷಿಮುನಿಗಳೊಟ್ಟಿಗೆ ಅಂದ್ರೆ ಅವರ ವರ್ಗ ಅಲ್ಲ, ಅವರ ಉದ್ಯೋಗವೂ ಅಲ್ಲ, ನನ್ನ ವೃತ್ತಿ ಬೇರೆ. ಇದು ಅಲ್ಲ, ಜೀವನದಲ್ಲಿ ಆಸಕ್ತಿ ಇರಲಿಲ್ಲ. ಈಗೊಂದು ಹೇಳೋದಿಲ್ಲ, ಕಣ್ಣು ಬಿಟ್ಟು ಎಂಥದ್ದು ನೋಡ್ಲಿಲ್ಲ ನಾನು ಇಷ್ಟು ಪೂರ್ತಿ. ಕಣ್ಣು ಬಿಟ್ಟು ನೋಡ್ಲಿಲ್ಲ ಅಂದ್ರೆ ಕಣ್ಣು ತೆರೆದು ನೋಡ್ಲಿಲ್ಲ. ಹೌದು, ಕಣ್ಣು ಕಣ್ಣನ್ನು ಪೂರ್ತಿ ತೆರೆದು ನೋಡ್ಲಿಲ್ಲ ಅಂತ ಅಂದ್ರೆ ನಿರಾಸಕ್ತಿಯಿಂದಲೇ ಜೀವನ ನಡೆಸಿದವು. ನಿಜ ಹೇಳಲ್ಲ ರಾಮ, ನಾನು ನಿಜ ಹೇಳ ರಾಮ ಅಂದ್ರೆ ಇಷ್ಟೊತ್ತು ಹೇಳಿದ್ದೆ. ಇಷ್ಟೊತ್ತು ಹೇಳಿದ್ರು ನಿಜವೇ, ಮತ್ತದಕ್ಕೆ ಒತ್ತುಕೊಡೋದು ಯಾಕೆ? ಅಲ್ಲ, ನನ್ನ ಅಂತರಂಗದ ಯಥಾರ್ಥವಾದ ನಿರ್ಣಯ ನಿನ್ನನ್ನು ನೋಡಿದ ಮೇಲೆ ನಾನು ಎರಡೂ ಕಣ್ಣ ಅಳಿಸಿತ್ತು. ಹಾಗಿದ್ರೆ ತಾವರೆ ಹೆಸರಿನಂತ ನನ್ನ ಕಣ್ಣು ಇಂದಿನ ದಿನ ಅರಳಬೇಕು ಅಂತಾದ್ರೆ ಕಾರಣ ಏನು? ಏನು? ಸೂರ್ಯವಂಶೀಯನಾದ ನೀನು ತರಣಿ ಪ್ರಕಾಶನು ಇತ್ತು. ಸೂರ್ಯೋದಯವಾದಾಗ ತಾವರೆ ಸಹಜವಾಗಿ ಅರಳಿಕೊಳ್ತದ, ಸೂರ್ಯ ಅಸ್ತಂಗ ತರ ಅದು ಉದುರಿಕೊಳ್ತದ. ಎಲ್ಲಿಂದ ಎಲ್ಲಿಗೆ ಸಂಬಂಧವ? ಅದು ನೀರಿನಲ್ಲಿದ್ದ ತಾವರೆ ಮಾತ್ರ. ಮತ್ತೆ ನನಗೆ ಜಾಗ ಬಿಟ್ಟ ಮೇಲೆ ಆಗಲ್ಲಪ್ಪ, ನೀರಿನಿಂದ ಎತ್ತಿದ್ರೆ ಸೂರ್ಯನ ಕಿರಣವೇ ಅದಕ್ಕೆ ಶತ್ರುವಾಗ್ತದೆ. ಸ್ಥಾನ ಪರಿಜ್ಞಾನ ಇರಬೇಕು ಹೇಳೋದು ನೀನು. ಅಲ್ವಾ ಅಲ್ವಾ, ನನ್ಗದುಂಟಲ್ಲ. ಈಗ ರಾಮ ಬೇಡ, ಕಣ್ಣು ಬೇಡ, ಕಣ್ಣು ಬೇಡ, ಕಣ್ಣು ಬೇಡ. ಅದಾಗಲ್ಲ, ನೀನೀಗ ಕಣ್ಣಿನ ದೃಷ್ಟ ಸಂಬಂಧ ಸರಿ ಬರಲಿಲ್ಲ, ಸ್ವಲ್ಪ ಕೆಳಗೆ ನೋಡು. ವ್ಯತ್ಯಾಸ ಮಾಡುವುದು ನಮ್ಮ ದೃಷ್ಟಿಕೋನವನ್ನೇ ನೋಡಬೇಕು ಪ್ರಯತ್ನದಲ್ಲಿ ಇದ್ದೀಗ. ಹೌದು, ನೀನೀಗ ನನ್ನ ಮುಖದಲ್ಲಿ ಕಣ್ಣನ್ನೆಲ್ಲ ಗಮನಿಸಬೇಕು. ಕಣ್ಣು ನೋಡ್ಲಿಕ್ಕೆ ನಿನಗೆ ಅವು ಸ್ವಲ್ಪ ಕೆಳಗೆ ನೋಡು, ನನ್ನ ತೂಟಿ ನೋಡು. ಹೌದು, ಕೆಂಪು ಕೆಂಪು ಉಂಟು, ಇರ್ಬೇಕಲ್ಲ ಇರ್ಬೇಕಲ್ಲ ಅಂದ್ರೆ ನಿಯಮ. ಮತ್ತೆ ತುಟ್ಟಿ ನೀಲಿ ಇರ್ತದ, ಕಪ್ಪು ಇರ್ತದ, ಅಲ್ಲ ಕೆಲವರದ್ದು ಇರ್ತದ, ಇರ್ಬೋದು ಇರುದಿಲ್ವ? ನಾನು ನೋಡಿದ್ದೇನೆ ಕಪ್ಪು ತುಟಿಯವರನ್ನೆಲ್ಲ, ಕೆಂಪು ಕೆಂಪಾಗಿ ತೊಂದರೆ ಹಣ್ಣಿನಾಗಿ ಉಂಟು ರಾಮ. ಆದ್ರೆ ಏನು ಮಾಡುವ, ಈ ತೊಂದರೆ ಹಣ್ಣು ಇಲ್ಲಿಯೇ ಉಳಿಯುತ್ತೆ, ಇದಕ್ಕೊಂದು ಗಿಣಿ ಬರಲೇ ಇಲ್ಲ. ಇಷ್ಟ ಈಗ ಸಿಕ್ಕಿತು, ಒಳ್ಳೆ ಎಂತ ಒಳ್ಳೆದಾಯ್ತು ಸಿಕ್ಕಿತು. ಅಲ್ಲ, ಸಿಕ್ಕಿತು ಅಂದ್ರೆ ಕಾಣಲಿಕ್ಕೆ ಸಿಕ್ಕಿತು ಅಂತ. ಹೌದು, ಆದ್ರೆ ಗಿಣಿಗೆ ಗೊತ್ತಿಲ್ಲ ಅದು ಗಿಣಿ ಅಂತ. ರಾಮ ನೀನು ರಾಜಗಿಣಿ. ಹೌದು, ನಾನು ಬಿಂಬಾದರೆ ನೀನು ರಾಜಗಿಣಿ, ನಾನು ಸರಸಿ ಜಾಂಬಗಿ, ನೀನು ತರಣಿ ಪ್ರಕಾಶ, ನಾನು ಅತಿಕುಲವತಿ, ನೀನು ಮೃತ್ಯು ಪಾಲಕ. ರಾಮ ರಾಘವ, ರಾಘವ ನೀನು ಆಚೀಚೆ ನೋಡುದಿಲ್ಲ. Thank you.
ನನಗೆ ಅರ್ಥ ಆಗ್ತದೆ ನೀನು ಪೂರ್ತಿ ಮನಸ್ಸು ಇತ್ತಲಾಗಿ ಕೊಡ್ಲೇ ಇಲ್ಲ ಇನ್ನು ಆಚೆ ಈಚೆ ಆಚೆ ಈಚೆ ನೋಡ್ತೀಯ ಬೇಕೋ ಬೇಡು ಅನ್ನೋ ಹಾಗೆ ನನ್ನ ಮಾತುಗಳಿಗೆ ಕಿವಿ ಕೊಡ್ತಾ ಇದ್ದೆ ಹಾಗೆಂತ ನೀನು ಕಿವಿಯೇ ಕೊಡುವುದಿಲ್ಲೋ ಕೇಳಿದ್ರೆ ಕೊಡ್ತಿ ಪೂರ್ತಿ ನಿನ್ನ ಆಸಕ್ತಿ ಈ ಕಡೆಗೆ ಉಂಟೋ ಕೇಳಿದ್ರೆ ಅದು ಇಲ್ಲ ಎಲ್ಲೋ ಆಚೆ ಈಚೆ ಆಚೆ ಈಚೆ ಹೋಗ್ತದೆ ಇದು ಬೇಡ ಅಂತಲೂ ಇಲ್ಲ ಅಲ್ಲ ಹೇಳಿದ್ ನಾನು ಅಲ್ಲ ನಿನ್ನ ವರ್ತನೆಯಿಂದ ನನಗರ್ಥ ಅದ ಹಾಗೆಂದು ಬೇಕು ಅನ್ನುವಂತಹ ನಿರ್ಣಯವು ಕಾಣಿಸೋದಿಲ್ಲ ಮನಸ್ಸು ಕಬಲಾಗಿ ಹೋಗಿದೆ ಕಬಲು ಮನಸ್ಸು ಬಿಡು ಕಬಲು ಮನಸ್ಸನ್ನು ಬಿಟ್ಟು ನನ್ನಲ್ಲಿ ಮನಸ್ಸಿಡು ಅಂದ್ರೆ ನಾನಾಡುವ ಮಾತುಗಳತ್ತ ಗಮನ ಕೊಟ್ರೆ ರಾಮಚಂದ್ರಮ್ಮ ನಿನಗೆ ವೀಡಿಯೋ ಹಾಕುವ ಅಭ್ಯಾಸ ಇಲ್ವಾ ನಮಗೆ ನಿಷೇಧ ಏನಿಲ್ಲ ಹೌದಲ್ಲ ಹಾಗಿದ್ರೆ ನಿನಗೊಮ್ಮೆ ತಾಂಬೂಲ ಕೊಟ್ರಾದಿತ್ತು ಅಂತ ಕಾಣದು ನನಗೀಗ ಹೌದು ನಮ್ಗೆ ವೀಳ್ಯ ತಿನ್ನುವಲ್ಲಿ ಕೊಡಬೇಕಾದವರೇ ಕೊಡಬೇಕು ಅಂದ್ರೆ ಏನು ಈಗ ನಾನು ಕೊಟ್ಟದ್ದು ಆದಿತ್ತು ಅಂತ ನೀನು ಹೇಳಿದ್ರೆ ನಾನು ಕೊಡಬಹುದು ಆದಿತ್ತು ಅಂತ ಹೇಳಿದ್ರೆ ಕೊಡು ಅಲ್ಲ ನೀನು ಕೊಡಬಹುದು ನಾನು ಆದಿತ್ತು ಅಂತ ಹೇಳ್ತೇನೋ ಇಲ್ಲೋ ಅಂತ ನಿನಗೆ ಗೊತ್ತಿಲ್ಲ ಈಗ ಆಗುತ್ತದೆ ಇಲ್ಲೋ ಅಂತ ನಿನಗೆ ಗೊತ್ತಾಗುವುದು ತಾಂಬೂಲಕ್ಕಿಂತ ಮೇಲೆ ಅಲ್ಲ ನೀನು ನನ್ನಂತವನಿಗೆ ತಾಂಬೂಲ ಕೊಡುವ ಜನ ಅಂತ ನನಗೆ ಗೊತ್ತಾಗುತ್ತೆ ಅಲ್ಲ ಈಗ ಕೊರತೆ ಕಾಣುವುದಿಲ್ಲಲ್ಲ ಆದ್ದರಿಂದಲೇ ನಾನು ಕೊಟ್ಟ ತಾಂಬೂಲವನ್ನು ಸವಿ ಮಾತ್ರ ಅಲ್ಲ ಸವಿ ತಾಂಬೂಲವನ್ನು ನನಗೂ ಕೊಡು ರಾಮ ಇಷ್ಟೆಲ್ಲ ನಿನಗೆ ಎಂತದ್ದು ಗೊತ್ತೇ ಆಗ್ಲಿಲ್ವಾ ಅರ್ಥ ಆಯ್ತಲ್ಲ ನೀನೇ ಅಲ್ಲ ನನಗೆ ಏನು ಗೊತ್ತಾಗಬೇಕು ಅಂತ ನೀನು ಹೇಳ್ತಾ ಇರೋದು ಅಲ್ಲ ನೀನು ಗೊತ್ತಾಗಬೇಕಾದೊಂದು ಗೊತ್ತಾಗಲಿಲ್ಲ ಬಾಕಿ ಎಲ್ಲ ಗೊತ್ತಾಗಿದೆ ನನಗೆ ಗೊತ್ತಾಗಬೇಕಾದ್ದು ಗೊತ್ತಾಗಿಲ್ಲ ಅಲ್ಲ ಈಗ ನನಗೆ ಒಂದು ವಯಸ್ಸು ಎಷ್ಟಾಗಬಹುದು ರಾಮ ಏನು ಅಲ್ಲ ನನ್ನ ಜಾತಕದಿಂದ ಹತ್ರ ಉಂಟು ಅಲ್ಲ ನಿನ್ನ ಹತ್ರ ಅದು ಉಂಟ ಅಯ್ಯೋ ನನಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿದೆ ಜಾತಕದಲ್ಲಿ ಆದ್ರೆ ನನಗೆ ನನ್ನ ವರ್ಷ ಗೊತ್ತು 16 ಕಳೆದದ್ದಷ್ಟೇ ಹೌದು 17ಕ್ಕೆ ಕಾಲಿಟ್ಟದ್ದು ಇದು ನೀನೇ ಕಾಲಿಟ್ಟದ್ದು ಅಂತ ಕಾಣ್ತದೆ ಮತ್ತೆ ಇನ್ನೊಬ್ರು ಕೇಳ್ತದೆ ಅಂದ್ರೆ ವಯೋಮಿತಿಯನ್ನು ನೀನೇ ನಿರ್ಣಯ ಮಾಡಿಕೊಂಡದ್ದಲ್ವ ಅಲ್ಲಪ್ಪ ನನ್ನೊಟ್ಟಿಗೆ ಶಿಮುನಿಗಳೆಲ್ಲ ಹೇಳಿದ್ರು ಹೌದು ನಿನಗೆ ನಾಟಿಗೆ 16 ಹೋಗ್ತದೆ 17 ಪ್ರಾರಂಭ ಆಗ್ತದೆ ಆದ್ರೆ ನಿನಗೆ 16 ಜಾರಿ ಅಂತ ಗೊತ್ತಾಗ್ತದೆ ನನಗೆ ಅಯ್ಯೋ ನನಗೆ ಎಂತದ್ದು ಬೇಕು ಅಂತ ಲೋಕದ ಕುರಿತು ಒಂದು ನಿಸ್ಸಾರದ ಹೇಳಿದ್ದಲ್ಲ ನಾನು ಪ್ರಶ್ನೆ ಕೇಳಿ ಈ ಪ್ರಾಯದವರಿಗೆ ಎಂತದ್ದು ಬೇಕಾಗ್ತದೆ ಒಬ್ಬ ಜೊತೆಗಾರ ಬೇಡುವ ರಾಮ ಇದ್ರೆ ಒಳ್ಳೇದು ಅಂತ ಕಾಣ್ತದೆ ನೋಡಿ ನಿನಗೊಬ್ಬ ಜೊತೆಗಾರ ಇದ್ರೆ ಒಳ್ಳೇದಿತ್ತು ಅಂತ ಕಾಣ್ತದೆ ಅಲ್ಲ ಅದು ನನಗೂ ಕಾಣ್ತದೆ ಜೊತೆಗಾರ ಇದ್ರೆ ಒಳ್ಳೇದು ಅಂತ ಆದ್ರೆ ಏನು ಮಾಡುವ ಋಷಿ ಮುನಿಗಳು ಸಹಾಯ ಮಾಡಬೇಕು ಅಯ್ಯೋ ಅವರಿಗೆ ಅವರದ್ದೇ ಆಯ್ತು ಮತ್ತೆ ನನ್ನ ಎಲ್ಲಿ ನೋಡ್ತಾರೆ ಪಾಪ ಮತ್ತೆ ಅವ್ರಿಗೆ ಎಷ್ಟು ತೊಂದರೆ ಕೊಡುತ್ತಾನೆ ಅಂದ್ರೆ ಮೊದಲು ತುಂಬಾ ತೊಂದರೆ ಕೊಟ್ಟೆ ನೀನು ಬೆಳೆಸಿದ್ದೆ ಅವರು ಇಷ್ಟು ವರ್ಷ ಸಾಕಿದ್ರಲ್ಲ ಈಗ ಸಾಕಿದ ಪ್ರಾಯ ಚಿತ್ತಾಗಿ ನನಗೆ ಒಂದು ಮದುವೆ ಮಾಡಿಸಿತ್ತು ಅವರ ಕೈಗೊಂಡು ಅದಕ್ಕೆ ನಾನೇ ಸ್ವಲ್ಪ ಕಾಲು ಹೊರಗಿಟ್ಟೆ ಒಳ್ಳೆದಾಯ್ತು ನನಗೆ ಅನುಭವ ಸಿಗ್ತಾರಂತ ಹುಡುಕಿದೆ ಆದ್ರೆ ರಾಮ ಎಲ್ಲಿ ನೋಡಿದರು ರಾಮ ಎಲ್ಲಿ ನೋಡಿದ್ರು ರಾಮ ನೀನು ವಾಕ್ಯ ಪೂರ್ಣ ಮಾಡು ಯಾವಾಗ ಅಲ್ಲ ಎಲ್ಲಿ ನೋಡಿದ್ರು ಇದು ಏನಾಗಿಲ್ಲ ಒಪ್ಪುವ ಜನ ಒಪ್ಪುವ ಜನ ಅಂದ್ರೆ ನನ್ನ ಮನಸ್ಸಿಗೆ ಒಪ್ಪಿಗೆ ಆಗ್ಲಿಲ್ಲ ಹಾಗೆ ಕಂಡಸಲಿದ್ದಾರೆ ಎಲ್ಲ ಜನವರ್ಗವನ್ನು ನೋಡಿದ್ದೇನೆ ಅಂತ ಈಗ ನೋಡಿದಲ್ಲಿ ಎಲ್ಲಿಯೂ ನನಗೆ ಮನಸ್ಸಿಗೆ ಒಪ್ಪಿತವಾಗುವಂತಹ ಒಬ್ಬ ಅಕಗಂಟು ಸಿಕ್ಕದೇ ಹೋದ ನನಗೆ ಜೀವನದಲ್ಲೇ ವೈರಾಗ್ಯ ಬರಲಿಕ್ಕೆ ಪ್ರಾರಂಭ ಆಗಿತ್ತು ಆದ್ರೆ ಸದ್ಯಕ್ಕೆಲ್ಲ ಹೋಯ್ತು ಹೌದಾ ನಿನ್ನನ್ನು ನೋಡಿದ ಮೇಲೆ ರಾಮ
ನೀನು ಹತ್ತಿರ ಬಂದು ಮಾತಾಡಬೇಕು ಅಂತ ಇಲ್ಲ, ಅಟು ದೂರದಿಂದ ಮಾತಾಡಿದ್ರು ನನಗೆ ಕೇಳ್ತದೆ. ಅಲ್ಲ ನಾನು ಮಾತಾಡ್ತಾ ಮಾತಾಡ್ತಾ ಹತ್ತಿರ ಹತ್ತಿರ ಬರುವ ಅಂತ. ಇಲ್ಲ ಇಲ್ಲ, ನೀನು ಮಾತಾಡ್ತಾ ಅಷ್ಟೇ ದೂರದಲ್ಲಿ ಇರೋದು ಒಳ್ಳೇದು ಅಂತ ನಮಗೆ ಕಾಣ. ಅದೇ ನಾನು ದೂರವೇ ಇದ್ದೇನೆ, ನೀನು ಹತ್ತಿರ ಇದು ಬಲ್ಲತ ನದಿ ಕರೆಯೋ ಬಲು ಬೇಗ ನನಗೆ ಒಂಟಿ ತನ ಕಾಡ್ತಾ ಉಂಟು ರಾಮ. ನಿನ್ನನ್ನು ನೋಡಿದ ಮೇಲೆ ನಾನು ಏಕಾಂಗಿ 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 ಅಂತ ಕಾಣ್ತಾ ಉಂಟು. ಅಪ್ಪ ಮುಗಿಲಿ ಸಾಕಿದ ಋಷಿಮುನಿ ಕೂಡ ನನ್ನ ಯೋಗಕ್ಷೇಮ ಈಗ ಕಾಣೋದಿಲ್ಲ. ರಾಮ ನಾನು ತಪ್ಪಲಿ ಅಲ್ಲಿ ರಾಮ ತಪ್ಪಲಿ ರಾಮ ತಪ್ಪಲಿ ಕಾಕಪ್ಪ ಅರ್ಥ ನಿನಗೆ ದುಃಖ ಆಗಿದೆ ಅಲ್ವಾ? ಈ ದುಃಖಕ್ಕೆ ಕಾರಣ ನಾನು ತಿಳಿಸಿದ್ದೀಯ? ನೀನೇ ನನ್ನ ಏಕಾಂತನವನ್ನು ಹೋಗಲಾಡಿಸಬೇಕು, ನನ್ನ ಜೀವನದಲ್ಲಿ ನನಗೊಂದು ಭರವಸೆಯನ್ನು ಮೂಡಿಸಬೇಕು, ನನಗೊಂದು ಭದ್ರವಾದ ಭವಿಷ್ಯವನ್ನು ಕಲ್ಪಿಸಬೇಕು. ನನ್ನ ಮುಪ್ಪಿನ ಕಾಲದಲ್ಲಿ ನನಗೆ ಆಸರೆ ಆಗುವ ಆಗಿದ್ದು ಒಂದು ಊರು ಅಂದ್ರೆ ಈ ಹೆಂಗಸರಿಗೆ ವೃದ್ಧಾಪ್ಯದಲ್ಲಿ ಯಾರ ಆಸರೆ? ಯಾರು ಮಕ್ಕಳಂತಲ್ವಾ? ನನಗೆ ವೃದ್ಧಾಪ್ಯ ಬರಲಿಲ್ಲ. ಅಯ್ಯೋ ಅದು ವೃದ್ಧಾಪ್ಯ ಬಂದವರಿಗೆ ಮಾತ್ರ ಗೊತ್ತ, ವಿಷದಿದ್ರೆ ಸಾಯ್ತದೆ ಎಂದು ಗೊತ್ತಿತ್ತು, ವಿಷದಿಂದ ಅವನಿಗೆ ಮಾತ್ರ ಗೊತ್ತಿಲ್ಲ. ವಿಷದ ರುಚಿ ವಿಷದ ರುಚಿಯನ್ನು ತಿನ್ನಬೇಕಾದ್ರೆ ತಿನ್ಬೇಕು. ಅಲ್ಲ ರುಚಿ ಅಂದ್ರೆ ಹೌದು, ಅದನ್ನು ವಿಷಯ ವಿಷದಿಂದ ಸಾವಿಗೆ ಕಾರಣ ಆಗ್ತದೆ ಅನ್ನೋ ವಿಷಯ ಗೊತ್ತಿಲ್ವಾ? ಈಗ ಮಕ್ಕಳು ಸಾಕುದೇ ನಮ್ಮ ಅನುಭವ ಬರಬೇಕಿದ್ರೆ ನಿನಗೆ ವೃದ್ಧಾಪ್ಯ ಬರಬೇಕು. ನಿನಗೆ ವೃದ್ಧಾಪ್ಯ ಬರೋದು ಬೇಡ ಬೇಡ. ಇದು ಅಲ್ಲ ಹೇಳಿ, ನನ್ನಾಗೆ ಸಾಕಿದ್ರೆ ನಮ್ಮನ್ನು ಸಾಕ್ಲಿಕ್ಕೆ ನಾಲ್ಕು ಮಕ್ಕಳಿದ್ರೆ ಒಳ್ಳೇದು. ನನ್ನ ಮಕ್ಕಳು ನೀನೇ ಗತಿಯಿಂದ ಬಂದಿದ್ದೇನೆ ರಾಮ. ಅದೇ ಅದೇ
ನಿನ್ನ ಕುರಿತಾಗಿದ್ದೇನೆ ಹೇಳಿಕೊಂಡೆ ಸತಿ ದೇವಿಗೆ ನಿನ್ನ ಮದನನ ಪಟ್ಟದ ರಾಣಿ ನೀನು ಅಂಗೀಕರಿಸ ಅದು ಮದನನು ಮದನನಿಗೆ ಅಲ್ಲ ಮದನನ ಪಟ್ಟದ ರಾಣಿ ಅಂದ್ರೆ ರತಿ ಹಾಗೆ ಸೌಂದರ್ಯ ಅಂತ ಅರ್ಥ ಆಗಿದೆ ಆದ್ರೆ ಏನು ಮಾಡುವ ನೀನು ಹೇಳ್ತೀಯಲ್ಲ ನಿನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಕೊಡಬೇಡ ನನ್ನ ಮನಸ್ಸನ್ನು ಆ ಕಡೆಗೋ ಈ ಕಡೆಗೋ ಕೊಡುವ ಯೋಚನೆಯಲ್ಲಿ ನಾನು ಮತ್ತೆ ನನ್ನ ಮನಸ್ಸಿಗೂ ಒಂದೇ ಕಡೆ ಬಿಟ್ಟಿರಲಿಲ್ಲ ಅಷ್ಟೇ ನಿನ್ನಲ್ಲಿ ಇದ್ದಾಳೆ ನನ್ನಲ್ಲಿ ಅಲ್ವಾ ಒಂದೇ ಕಡೆಗೆ ಅಂದ್ರೆ ನಿನ್ನ ಕಡೆಗೆ ಅಂತಲೇ ನೀನು ಯಾಕೆ ನಿರ್ಣಯ ಮಾಡುದು ನೀನ್ ಹೇಳಿದ್ಯಲ್ಲ ಎಲ್ಲಿ ಹುಟ್ಲಿ ನದಿ ಅದು ಸಮುದ್ರವನ್ನೇ ಸೇರಬೇಕು ಅಂತ ಹೌದಾ ಹೌದು ಸಮುದ್ರವು ಒಂದೇ ಅಲ್ವಲ್ಲ ಪಶ್ಚಿಮ ಸಮುದ್ರ ಬೇರೆ ಪೂರ್ವ ಸಮುದ್ರ ಬೇರೆ ದಕ್ಷಿಣ ಸಮುದ್ರ ಬೇರೆ ಈಗ ಪಶ್ಚಿಮ ಸಮುದ್ರವನ್ನು ಸೇರಬೇಕಾದ ನದಿ ಪೂರ್ವ ಸಮುದ್ರವನ್ನು ಸೇರ್ಲಿಕ್ಕಾಗುತ್ತದೆ ಅಲ್ಲ ಸೇರಿಸುವ ಪ್ರಯತ್ನ ಮಾಡುವವರು ಇರಬಹುದು ಸಾಧ್ಯ ಅಧಿಕ ಅಲ್ಲ ಈಗ ಸಮುದ್ರಕ್ಕೆ ಸೇರಿದ ಮೇಲೆ ಎಲ್ಲ ಒಂದೇ ಅಲ್ಲ ಮತ್ತೆ ಪೂರ್ವ ಸೇರಿದ ಮೇಲೆ ಹೌದು ಆದ್ರೆ ಸೇರುವುದಕ್ಕೆ ಮೊದಲೇ ತಾನು ಸೇರಬೇಕಾದ ಗಮ್ಯ ಯಾವುದು ಅಂತ ಪೂರ್ವ ನಿರ್ಣಯ ಆಯಿತು ನದಿ ಹರಿಯುವುದು ಅದು ಹರಿಯುತ್ತಾ ಹರಿಯುತ್ತಾ ಅದು ಸೇರುತ್ತದೆ ಅದೇ ಅಡಿದ್ರು ನಾನು ಇದು ಎಲ್ಲಿಯೋ ಪೂರ್ವ ಸಮುದ್ರಕ್ಕೆ ಸೇರಬೇಕಾದ ಪಶ್ಚಿಮ ಸಮುದ್ರಕ್ಕೆ ಸೇರಿದಾಗ ಆಗಬಾರದಲ್ಲ ನೀನು ಮೊದಲೇ ಬಂದವಳ ಅಂದ್ರೆ ನನ್ನನ್ನು ನೀನು ಮೊದಲೇ ಕಂಡದ್ದಿಲ್ಲ ನಿನ್ನ ಕುರಿತಾಗಿ ನನಗೆ ಯಾವ ಪರಿಚಯದ ಭಾವವೂ ಅಂತರಂಗದಲ್ಲಿ ಹುಟ್ಟುವುದಿಲ್ಲ ನೀನು ಚೆಲುವೆ ಎಂದ ಮಾತ್ರಕ್ಕೆ ನಿನ್ನನ್ನು ಮೊದಲೆಲ್ಲಿಯೋ ಕಂಡಿದ್ದೇನೆ ಎನ್ನುವ ಜಾಯಮಾನದವನು ನಾನಲ್ಲ ಅಯ್ಯೋ ಮೊದಲೇ ಬರಲಿಕ್ಕೆ ನನಗೀಗ ಇನ್ನೊಂದು ಪ್ರಪಂಚದಲ್ಲಿ ಆದ ವ್ಯಕ್ತಿತ್ವದವರು ಇದ್ದಾರೆ ಸುಂದರಿಯಾಗಿ ಕಂಡ ಕೂಡ ನಿಮ್ಮನೆಯಲ್ಲಿ ನೋಡಿದ್ದೇನಲ್ಲ ಅಂತಲೇ ಮಾತು ಪ್ರಾರಂಭ ಮಾಡುವವರು ಇರಬಹುದು ಆದ್ರೆ ನಮ್ಮದು ಜಾಯಮಾನದವರು ಇದ್ದಾರು ಇದ್ದಾರೆ ಒಂದೇ ಕಡೆ ನನ್ನ ಮನಸ್ಸು ಅಂತ ನಾನು ಆಡಿದ ಈ ಕಡೆ ಅದು ಆ ಕಡೆಗಲ್ಲ ಆ ಕಡೆಗೆ ಯಾಕೆ ನೀನು ಆಗಾಗ ನೋಡುದು ಇವಳು ಇದ್ದಾಳಲ್ಲ ನನ್ನ ಹೊತ್ತಿನಲ್ಲಿ ಯಾಕದು ಚೆಲುವೆ ಸಣ್ಣ ಮಾಡೊಬ್ಬಳ ಮದುವೆ ಆದೇನಲ್ಲ ನನ್ನ ಪತ್ನಿ ಹುಡು ಅವಳು ಸಣ್ಣ ಹುಡುಗ ಸಣ್ಣ ಹುಡು ಅಂದ್ರೆ ನನಗೆ ಎಷ್ಟು ಸಣ್ಣ ಹುಡುಗಬೇಕು ಅಷ್ಟೇ ಸಣ್ಣ ಹುಡು ನಾನು ಮುದುಕಿ ಸಣ್ಣ ಹುಡುಗ ಮದುವೆ ನನ್ನ ವಯೋಮಾನಕ್ಕೆ ಎಷ್ಟು ಸಣ್ಣವಳಾಗಿರ್ಬೇಕು ಅಂಥವಳನ್ನೇ ನಾನು ಮದುವೆ ಆಗಿದ್ದೆ ನೀನು ಇನ್ನೂ ಸಣ್ಣ ಹುಡು ನಾನೇ ಅಲ್ಲ ರಾಮ ಏನು ನಿನ್ನ ಮಟ್ಟಿಗೆ ಅದು ತುಂಬಾ ಸಣ್ಣದ ಆಯ್ತು ಆಗಲಿ ನಮಗೆ ಸಣ್ಣದರಲ್ಲಿಯೇ ಸಂತೋಷ ಉಂಟು ನಮ್ಮದು ಅಂದ ಮೇಲೆ ಅದು ಸಣ್ಣದ ದೊಡ್ಡದ ಪ್ರಶ್ನೆ ಇಲ್ಲ ಆದ್ರೆ ನೀನು ಅವಳಿಗಿಂತ ಸಣ್ಣವಳು ಬಾಲೆ ನಿನ್ನ ಮಾತಿನ ಮುಗ್ಧತೆ ನಿನ್ನ ನಿನ್ನ ವಯಸ್ಸನ್ನು ನೀನು ಆಡಿದ್ರಿಂದಲೋ ಸ್ಪಷ್ಟ ಗೊತ್ತಾಗ್ತದೆ ಆದ್ರಿಂದಲೇ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೇನೆ ನಾನು ವಿವಾಹಿತನಿದ್ದರಿಂದಲೇ ನೀನು ಆಡುತ್ತಿರುವುದು ಏನು ಅನ್ನೋದನ್ನು ಗ್ರಹಿಸದಷ್ಟು ಮುಗ್ಧ ಅಂತ ತಿಳಿಯಬೇಡ ಆದ್ರೆ ನಿನ್ನ ಅಂತರಂಗದಲ್ಲಿ ಇದ್ದದನ್ನೆಲ್ಲ ನೀನು ಹೇಳುವಲ್ಲಿಯವರೆಗೆ ನಾನು ಪ್ರಶ್ನಿಸಕೂಡುದು ಎಂಬುದರಿಂದಲೇ ಮೌನವಾಗಿದ್ದೇನೆ ಈಗ ಆಯ್ತು ನಿನಗೊಂದು ಮದುವೆ ಆಗಿದೆ ನನಗೆ ಮದುವೆ ಆಗಿದೆ ದೊಡ್ಡ ವಿಷಯ ಎಂತದ್ರಲ್ಲಿ ಅಲ್ಲ ಅದೇ ನಮ್ಗೆ ದೊಡ್ಡ ವಿಷಯ ಯಾಕೆ ನಾನು ಬೇರೆ ಮದುವೆ ಆಗುವ ಆಲೋಚನೆ ಇರಲಿ ಅಲ್ಲ ನೀವು ಬೇರೆ ಮದುವೆ ಬೇರೆ ಮದುವೆ ಆಗುವುದನ್ನು ಇನ್ನೊಂದು ಮದುವೆ ಆಗುವ ಆಲೋಚನೆ ಇರಲಿ ನಾನು ತುಂಬಾ ಆಗಬಹುದು ಏಕ ಪತ್ನಿಯವರ ಏಕ ಪತ್ನಿಯವರ ಉಂಟು ನೋಡುವುದಕ್ಕಿಂತ ಮೊದಲೇ ನೀನು ಮಾಡಿಕೊಂಡದ್ದು ಬರತೆ ಅಲ್ಲ ಬರತೆ ಅಂತ ನಾವು ತಿಳಿಯಲಿಕ್ಕಿಲ್ಲ ನಾವು ಅಂಗೀಕರಿಸಿದ ವ್ರತ ಆದ್ರಿಂದ ನಿನ್ನ ಕುರಿತಾಗಿ ನಾನು ಇನ್ನೊಂದು ಯೋಚನೆಯನ್ನು ಮಾಡುವ ಹಾಗೆ ಹೀಗೆ ಮಾಡ್ಲಿಕ್ಕೆ ಆಗುತ್ತೆ ಹೇಗೆ ಮಾಡುದು ನಿನಗೆ ಹತ್ತಿರ ಒಬ್ಬಳು ಹೆಂಡತಿ ಇನ್ನೊಂದು ವ್ರತ ಮಾಡ್ಲಿಕ್ಕೆ ಹತ್ತಿರ ಒಬ್ಬಳು ಹೆಂಡತಿ ಒಂದೊಂದ್ಸಲ ನಮ್ಗೆ ಹೆಂಡತಿ ಹತ್ತಿರ ಹತ್ತಿರದಲ್ಲಿ ಒಬ್ಬಳ ಹೆಂಡತಿ ದೂರದಲ್ಲಿ ಒಬ್ಬಳ ಹೆಂಡತಿ ಅಂತ ಪ್ರಶ್ನೆ ಹಾಗೆ ಇದ್ದ ಹೆಂಡತಿ ದೂರ ಅಂತ ಅದು ನಾಳೆ ನರಕಕ್ಕೆ ಕಾರಣ ಆಗ್ತದೆ ಎರಡೆರಡಿದ್ರೆ ನರಕಕ್ಕೆ ಕಾರಣ ಆಗ್ತದೆ ಒಂದು ಎರಡೆರಡು ಮೂರು ಮೊದಲಾದವರ ನರಕವನ್ನು ನೋಡಿದವ ನಾನು ಲೌಕಿಕವಾಗಿ ಇನ್ನೊಂದು ಪಾರಲೌಕಿಕವಾಗಿ ಒಂದು ವ್ರತವನ್ನು ಅಂಗೀಕರಿಸಿದ ಮೇಲೆ ಅದಕ್ಕೆ ವಿರೋಧವಾಗಿ ನಾನು ಜೀವನದಲ್ಲಿ ನಡ್ಕೊಂಡೆ ಅಂತಾದ್ರೆ ನಾಳೆಯೂ ನನಗೆ ನರಕ್ಕೆ ವಹಿಸಿರ್ತದೆ ಹಾಗಾಗಿ ಈಗ ನಾನು ಹೊಂದಿದಂತಹ ವೈವಾಹಿಕ ಜೀವನದಲ್ಲಿ ಸುಖವಾಗಿ ಹೇಗೆ ಮಾಡ್ಲಿಕ್ಕಾಗ್ತದೆ ಮನೆಯ ಉಪಯೋಗ ತುಂಬಾ ವಿಷಯ ತಿಳ್ಕೊಂಡಿದ್ದೀನಿ ಆದ್ರೆ ನಾವು ಆಯುಧ ಪ್ರಾಣಿಗಳಾದವರು ಒಂದು ನಿರ್ಣಯವನ್ನು ಮಾಡಿರ್ತೇವೆ ನಮ್ಮ ಆಯುಧಕ್ಕೆ ನಿರ್ದಿಷ್ಟವಾದಂತಹ ಸ್ಥಾನ ಉಂಟು ಮುಂದುವರೆ ಉಂಟು
ಒಂದೂವರೆ ಅದೇ ಕ್ರಮ. ಎರಡಾದ್ರೂ ಹೊಂದುವುದೇ ಒಂದು ಒಂದು ಎರಡು ವರೆ ಆದ್ರೆ ಅಷ್ಟೇ ಅಲ್ವಾ? ವರೆ ಮೇಲೆ ವರೆ ಆದ್ರೆ ಹಾಳಾದ್ರು ಮೇಲೆ ಯೋಚನೆ ಮಾಡ್ಬಿಡ್ತಾರೆ. ಹೌದು. ಹಲೋ, ಊರಿನಲ್ಲೆಲ್ಲ ಉಪಯೋಗ ಮಾಡ್ಲಿಕ್ಕೆ ಒಂದೂವರೆ, ದೂರಕ್ಕೆ ಹೋಗೋಕೆ ಮತ್ತೊಂದು ಅಂತ ಹಾಗಾಗುವುದಿಲ್ಲ. ವರೆ ಅಂತ ಇದ್ದ ಮೇಲೆ ಆಯುಧದೊಟ್ಟಿಗೆ ಅದನ್ನು ಒಯ್ಯಬೇಕಾಗ್ತದೆ ನಾವು. ರಾಮ, ವರೆ ಅನ್ನೋದು ಕಡೆ ಬಿಟ್ಟು ಆಯುಧ ಹಿಡ್ಕೊಂಡು ಇನ್ನೊಂದು ವರೆ ಹುಡುಕುವ ಪ್ರಶ್ನೆ ಇಲ್ಲ. ಅವರೆಲ್ಲ ತುಂಬಾ ಹೇಳಿದ್ರು ಏನು ಕೇಳಿದವರಿಗೆ ಇಲ್ಲ ಅನ್ನುವ ಅಲ್ಲ, ದೇಹಿ ಅಂದವರನ್ನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ರಾಮ ಅಂದ್ರೆ ಈ ತನಕ ಬಳಿಗೆ ಬಂದವರನ್ನು ಯಾರನ್ನು ಹಾಗೆ ಹಿಂದೆ ಕಳಿಸಲೇ ಇಲ್ಲ. ಹಾಗೆ ಹಿಂದೆ ಕಳಿಸುವ ನಾನಲ್ಲ, ನಿನ್ನ ಅಪೇಕ್ಷೆ ಇರುವುದೇನು? ನಿನಗೆ ಒಪ್ಪುವ ಒಂದು ಜನ ಇಲ್ಲ ಅನ್ನೋದು ನಿನ್ನ ದುಃಖ. ಅದಕ್ಕೆ ಸರಿಯಾದ ಒಂದು ಜನ ಬೇಕಾದದ್ದಲ್ವ? ಸರಿಯಾದ ಜನ ನೀನಾಗುದಿಲ್ಲ ಹೇಳಿದೆ, ಮತ್ತೆ ಇನ್ಯಾರು? ಇನ್ನೊಂದು ಜನ ತೋರಿಸಿದ್ರೆ ಆಯ್ತಾ? ಇನ್ನೊಂದು ಒಟ್ಟು ಜನ ಜನಕ್ಕೆ ಜನ ತೋರಿಸಿದ್ರೆ, ಒಟ್ಟು ಜನಕ್ಕೆ ಜನ ತೋರಿಸುವುದಲ್ಲ, ನಿನಗೆ ಸರಿಯಾದ ಜನವನ್ನೇ ತೋರಿಸಿದೆ. ಅಯ್ಯೋ, ನನಗೆ ನಿನ್ನಷ್ಟು ಚಂದನವಾಗಬೇಕು ರಾಮ. ಆದೀತು, ದಾರಿ ಉಂಟು.
ಅವನಿಗೆ ಸಂಶಯ ಸ್ವಭಾವ ಹೆಚ್ಚು. ನನಗೆ ಅರ್ಥ ಆಗ್ತದಪ್ಪ, ನೀನು ಋಷಿಮುನಿಗಳಿಂದ ಪೂರ್ಣ ಬೇರೆ ಅಂತ ತೋರುವುದಿಲ್ಲ. ಅಯ್ಯೋ, ನನ್ನಲ್ಲಿ ಮುಚ್ಚುಮರೆಯೇ ಇಲ್ಲ. ನಾನೀಗ ಇಷ್ಟ ಆದ್ರೂ ಮಾಡಿಕೊಂಡದ್ದು ಇನ್ನ ಮುಂದೆ ಗೊತ್ತಾಯ್ತು. ಅಲ್ಲದ್ರೆ ನನಗಾಗ ಮುಚ್ಚಿಟ್ಟುಕೊಳ್ಳೋ ಕ್ರಮವೇ ಇಲ್ಲ. ಮುಚ್ಚಿಟ್ಟುಕೊಳ್ಳಬಾರದು ಅವನಿಗೆ ಏನು ವಂಚನೆ ಇಲ್ಲದೆ ಹೋ. ಈಗ ವಂಚಿಸ್ತಾ ಇದ್ದೀ ಅಂತ ನನ್ನ ಆರೋಪ ಅಲ್ಲ. ಅವನೆದುರಿನಲ್ಲಿ ಆ ಕುರಿತಾಗಿ ಜಾಗೃತಿ ಇರಲಿ. ಏನು ವಂಚನೆ ಇಲ್ಲ, ವಂಚನೆ ಇಲ್ಲ ಕೂಡ. ನಿನಗೆ ಏನಿಸ್ತದೆ ಏನು ಬೇಕೆಲ್ಲ ಅವನಲ್ಲಿ ಹೇಳು. ಹೌದಾ? ಅಂದ್ರೆ ನಿನಗೆ ಹೇಳಿದ್ದಲ್ಲ ಪಂಚಬಾಣನ ಊರು ಬೆಳಂತು ಅಂತ. ಹೌದು, ಅದನ್ನೆಲ್ಲ ಅವನಲ್ಲಿ ಆಡಿಕೋ. ಅದರಿಂದ ನಿನಗೆ ನಿವಾರಣೆ ಸಿಗ್ತದೆ. ಸಹಾಯ ಸಮರ್ಥ ಒಬ್ಬನೇ ಇದ್ದ. ಈ ನರಕಕ್ಕಿಂತ ಸ್ವರ್ಗ ಒಳ್ಳೆಯದು ನನಗೆ. ಈ ನರಕಕ್ಕಿಂತ ಸ್ವರ್ಗ ಒಳ್ಳೆಯದು ನನಗೆ. ಅದೇ ಎರಡೆರಡಾದ್ರೆ ನರಕ ಅಂತ ನಾನು ಹೇಳಿದ್ದು ನಿಮಗೆ. ಅಲ್ಲ, ನನಗೆ ನರಕ ಅಂತಾರ, ನಿನಗೆ ನರಕ. ಆದ್ರೆ ಹೋಗುವಾಗ ಎಚ್ಚರ ಇರಲಿ. ಅದೇ ವಂಚನೆ ಇಲ್ಲದೆ. ಅಯ್ಯೋ, ವಂಚನೆ ಅನ್ನುವುದೇ ನನ್ನ ಹತ್ರ ಇರಬಹುದು. Thank you.
ನೀನೆಂತದ್ದು ಮೊಸೆದಾಸಿ ಅಲುಗ ತೀಕ್ಷ್ಣತೆಯನ್ನೇ ನೋಡ್ತಾ ಕಾಲ ಕಳೀತಾ ಇತ್ತು. ನಮಗೆ ಬೇಕಾದಷ್ಟು ಆಯ್ತೋ ಇಲ್ವೋ ಅಂತ ಗೊತ್ತಾಗ್ಬೇಕು. ಬೇಕಾದದ್ದಕ್ಕಿಂತ ಹೆಚ್ಚಾಗ್ತದೆ. ಕಾಮನ ಮಸದ ವಿಷಿಗದ ಆಗಿರುವಂತಹ ರೂಪವನ್ನು ಹೊಂದಿದೆ ಇವನು ನಿನ್ನ ಬಳಿಗೆ ನಾನು ಬಂದಿದ್ದೇನೆ. ಅದು ಬಂದ ಮೇಲೆ ಬಂದ ಕತ್ತಿಯ ಸಾಂಗತ್ಯ ಯಾಕೆ ಅದು ಸ್ವಲ್ಪ ಬದಿಗಿರಿಸಿ. ಕಾಮ ಸಮೀಪ ರಾಮ ಹೇಳುವಾಗ ಅತಿಶಯ ಅಂತ ಕಂಡಿತ್ತು ನನಗೆ. ಹೇಳಿದ ನನಗಿಂತ ನೂರು ಮಡಿ ಚೆಲುವ ಅವನಿಗೆ ಲೆಕ್ಕವೇ ಗೊತ್ತಿಲ್ಲಪ್ಪ. ಇದು ನೂರು ಮಡಿ ಚೆಲುವ ಸಾವಿರ ಬಾರು ಸಾವಿರ ಬಾರು ತಂದೆ ಇದ್ದಿ ರಾಮನಿಗೆ. ನೂರು ಮಡಿ ಅಂದ್ರೆ ಸಾಲ. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಪ್ರತಿನಿಧಿಯಾದವನಿಗೆ ಆಕರ್ಷಣೆ ಉಂಟಾಗುವುದು ಸಹಜ ಸ್ವಾಭಾವಿಕ. ಆ ರೂಪ ಸೌಂದರ್ಯಕ್ಕೋ ದೇಹ ಸಿರಿಗೋ ಅಲ್ಲಿರುವ ಯೌವನಕ್ಕೋ ಇನ್ನಾವುದೋ ಒಂದು ಆಕರ್ಷಣೆಗೆ ಒಳಗಾಗಿ ತಾವು ಸೋತು ಹೋಗುವುದುಂಟು. ಆದರೆ ಇದು ನಿಜವಾಗಿ ದೈವ ಸಂಕಲ್ಪದ ಜೊತೆಯೇ ಇರಬೇಕು ನಮ್ಮದು. ಅದೇ ಹೌದು ನೀನು ಯಾರು ಏನು ಅಂತ ನೋಡ್ಲೇ ಇಲ್ಲ ನಾನು. ಆದರೂ ನಿನ್ನನ್ನು ನೋಡುವುದಕ್ಕಿಂತ ಮೊದಲೇ ನೀನು ನನ್ನವನು ಅನ್ನುವಂತಹ ಭಾವವನ್ನು ಹೊಂದಿ ಓಡೋಡಿ ತೆರಡೆಗೆ ಬಂದವರು. ಇದಕ್ಕೆ ಕಾರಣವಾದದ್ದೇನು ಯಾರಿದ್ದು? ನಿನ್ನಣ್ಣನಾದಂತಹ ರಾಮನ ಮಾತುಗಳಲ್ಲಿ ನನಗೆ ಮೂಡಿದ ವಿಶ್ವಾಸ. ಒಳ್ಳೆಯ ಮನುಷ್ಯ ಒಳ್ಳೆಯ ರಾಮ ಅನೇಕರು ಹೇಳಿದ ವಿಚಾರ ಹೌದಲ್ಲ? ಹಾಗಿದ್ರೆ ನಾನು ಹೇಳಿದ್ದೊಂದು ಬೇರೆ ಆಗಲಿಲ್ಲ. ಅನೇಕರು ಆಡಿದಂತಹ ವಿಚಾರ ಏನಿದೆಯೋ ಅದರ ಅನುಭವ ಇಂದು ನನಗಾಯಿತು. ಏನು ಉದಾರವಾದಂತಹ ಬುದ್ಧಿಯಿಂದ ಅವನಿಗಾಗದೇ ಇದ್ರೂ ಆಗಬೇಕಾದಂತಹ ಒಂದು ಕಾರ್ಯವನ್ನು ಒಮ್ಮೆ ಒದಗಿಸಿದಂತಹ ಬಗೆಯನ್ನು ನೋಡಿದಾಗ ಮನಸ್ಸಿಗೆ ಬೋಧವಾಗುತ್ತಾ ಇದೆ. ಏನಾಗಬೇಕಾದ್ದು ಯಾವ ಬಗೆ? ನಾನು ನಿನ್ನನ್ನು ಅಪೇಕ್ಷಿಸಿಯೇ ಇಲ್ಲಿಗೆ ಬಂದವನು. ರಾಮಚಂದ್ರವನ್ನೇ ನನ್ನಲ್ಲಿ ಹೇಳಿದ್ದೆ. ಹೋಗೋ ಇಲ್ಲೇ ಸಮೀಪದಲ್ಲೇ ಆಶ್ರಮದಲ್ಲಿ ಲಕ್ಷ್ಮಣಾಂಕನಿದ್ದಾನೆ, ಒಂಟಿಯಾಗಿದ್ದಾನೆ, ವಯಸ್ಸಿಗೆ ಬಂದಮ್ಮ, ನಮ್ಮ ಜೊತೆಯಲ್ಲಿ ಯಾರೂ ಇಲ್ಲ. ಅದು ಅವನೇ ಹೇಳಿದ್ದು. ಹೌದು ಜೊತೆ ಯಾರಿಲ್ಲ ಅಂತ ಅವನು ಹೇಳಿದ್ದು. ಆದ್ದರಿಂದ ನೀನಲ್ಲಿ ಹೋದ್ರೆ ಸರಿಯಾದ ಜೊತೆಯಾಗುತ್ತೆ. ಅವ ಹೇಳಿದ್ದೇ ಹೇಳಿದ್ದು. ಆದ್ರೆ ಅದೇ ಇತ್ತು ಯಾಕೆಂದ್ರೆ ನನಗೂ ಜೊತೆ ಇಬ್ಬರು ಜೊತೆ ಇಲ್ಲದವರು ಒಂದು ಜೊತೆ ಆಗುತ್ತದೆ. ಇದು ಈ ನಿರ್ಣಯದಿಂದ ನಿನ್ನದೇ ಕೈ ಹಿಡಿಬೇಕನ್ನುವಂತಹ ಅಪೇಕ್ಷೆಯಿಂದ ಕಾಮನೆಯಿಂದ ನಿನ್ನನ್ನು ಕಾಮಿಸಿ ಬಂದೆ. ಅನೇಕರು ಅನೇಕ ಕಾರಣಕ್ಕೆ ಜೊತೆಯನ್ನು ಬಯಸ್ತಾರೆ. ಆಗಬೇಕಂತೆ. ಅಯ್ಯೋ ಆಗಬೇಕಾದದ್ದೇನು ಅಂತ ಇನ್ನೂ ಗೊತ್ತಾಗಲಿಲ್ಲ. ನೀನು ಹೇಳದಿದ್ರೆ ನನಗೆ ಗೊತ್ತ ಅವನಲ್ಲಿರುವಂತಹ ಕುಸುಮ ಸಹಾಯಕಗಳನ್ನು ತೆಗೆದು ಅವರ ಮೇಲೆ ಪ್ರಯೋಗಿಸ್ತಾನ.
ಅವನಿಗಿನ್ನು ನನ್ನ ಯಾವ ಜನ್ಮದ ವೈದ್ಯ ನಾನು ಎಲ್ಲ ನನ್ನ ಮೇಲೆ ಪ್ರಯೋಗಿಸಿದನು ಅಂತ ಒಂದು ಎರಡು ಸಲ ನಿನ್ನ ಮೇಲೆ ಬಿಡ್ತಿದ್ರೆ ಪ್ರಯೋಗಿಸಲೇ ಇಲ್ಲ ಅಂತ ಬೇಸರ ಪಡ್ತೀವ ಅಂತ ಭಾವಿಸಿದ್ದೆ. ಅಯ್ಯಯ್ಯೋ ಪ್ರಯೋಗಿಸಿದ ಹೆಚ್ಚಾಗಿದೆ, ನಿನ್ನನ್ನು ನೋಡಿದ ಮೇಲೆ ಆ ಉರಿಯನ್ನು ನಾನು ಸಹಿಸದಾಗಿ ಹೋಗಿದ್ದೇನೆ. ಅಬ್ಬ ನೀವು ಕರುಣಾಳುಗಳು ಅಂತ ಕೇಳಿ ಬಲ್ಲೆ, ನೊಂದು ಬಂದವರ ಹೃದಯಕ್ಕೆ ಸಾಂತ್ವನವನ್ನು ಕೊಡುವಂತಹ ಮನೆತನದಲ್ಲಿ ಉಳಿಸಿ ಬಂದವರು. ನೊಂದು ಬಂದವರ ಹೃದಯಕ್ಕೆ ಸಾಂತ್ವನವನ್ನು ಕೊಡುವ ಮನೆತನ ಮನ್ಮಥನವಾದ ಅವನನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ನನ್ನೊಬ್ಬಳ ಶಕ್ತಿ ಸಾಕಾಗುವುದಿಲ್ಲ. ಹಾಗೆ ನಮಗೆ ಪಾಠ ಕಲಿಸಲಿಕ್ಕೆ ಆಗುತ್ತದೆ. ನಿನ್ನ ಆಗಿದ್ದ ಒಬ್ಬ ಗಂಡು ಜೊತೆಗಿದ್ರೆ ಯಾರು ಅವ ಮನ್ಮಥ ಕೇಳಿ ಅಲ್ಲ, ಅವನಿಗೆ ಮುಖವಂಗ ಅಲ್ಲ. ನಾವು ಒಂದಾದೇವ ಮತ್ತವನ ಸುದ್ದಿ ಇಲ್ಲ. ಆದ್ದರಿಂದ ನೆರೆ ಅಲ್ಲ, ನೆರೆ ಅಂತ ಒಳ್ಳೆಯ ಅಂತ ಬರ್ತದೆ. ಅದು ನೆರೆ ಅಂದ್ರೆ ದಡ ಅಲ್ಲದ ಮೀನು ಉಕ್ಕಿ ಪ್ರವಾಹ ಹುಚ್ಚು ಪ್ರವಾಹ ಆಗಿ ಹೋಗ್ತದೆ. ಇದು ಹಾಗಲ್ಲ, ಇದು ನೆರೆ ಅಂದ್ರೆ ಇದು ಪ್ರವಾಹ ಅಲ್ಲ, ಇದು ಪ್ರವಾಹ ಅಲ್ಲ. ಅಯ್ಯೋ ಇದು ಮಂದಾಕಿನಿ ನಿಧಾನವಾದ ಕಥೆಯಲ್ಲಿ ಸಾಗುವ, ಅದು ಇಲ್ಲಿ ಸ್ವಲ್ಪ ತಕ್ಕು ಪ್ರದೇಶ, ಆದ್ದರಿಂದ ಹೊಯ್ಲಿ ಹೆಚ್ಚಾಗ. ಅಲ್ಲಿಷ್ಟು ನಿಧಾನಗತಿಯಲ್ಲಿ ಹರಿದವಳು ನಾನು ನನ್ನ ಮುಂಭಾಗದಲ್ಲಿ, ಇಲ್ಲಿಗೆ ಬರುವಾಗ ಸ್ವಲ್ಪ ವೇಗ ಹೆಚ್ಚು ಸಿಕ್ಕಿದ್ರೆ ಲಕ್ಷ್ಮಣ ಅಂತ ನೆರೆ ಮನಸ್ಸನ್ನ ಮೇಲೆ ಇಟ್ಟು ಮನಸ್ಸಿಟ್ಟು ಮೊದಲು ನಾನು ಒಂದೊಂದು ಹೇಳಿಕೊಡ್ತೇನೆ. ನನಗೆ ಹೇಳಿಕೊಡುವಷ್ಟು ಗೊತ್ತುಂಟು ಅಲ್ಲ, ಹಾಗಾದ್ರೆ ನನಗೆ ಗೊತ್ತಿದ್ದು ನಾನು ಹೇಳ್ಕೊಡ್ಬೋದಲ್ಲ. ಹೊಂದಾಣಿಕೆ ಅಂದ್ರೆ ಹಾಗೆ ನೋಡುವ, ನಾನು ಕಲಿತದ್ದು ಅಲ್ಲವಾಗಿದ್ರು ನೋಡುವ. ಕಲಿ ಆಗಲ್ಲ, ಈಗ ಹೊಂದಾಣಿಕೆ ಅಂದ್ರೆ ಹೇಗೆ? ಅದೇ ನನ್ನಲ್ಲಿ ಇದ್ದದ್ದು ನಿನಗೆ ಕೊಡೋದು, ನಿನ್ನಲ್ಲಿ ಇದ್ದದ್ದು ನೀನು ನನಗೆ ಕೊಡೋದು, ಅದಲ್ಲ ಹೊಂದಾಣಿಕೆ ಅಂದ್ರೆ. ಮತ್ತೆ ಹೇಗೆ ಹೊಂದಾಣಿಕೆ ಅಂದ್ರೆ? ಅದು ಅಂತ ಅರ್ಥ ಆಯ್ತು. ಈಗ ನಾನೇನು ಕೊಡ್ಬೇಕು? ಈಗ ಅಯ್ಯೋ ನನ್ನಲ್ಲಿ ಇಲ್ಲದಿದ್ದರೂ ನೀನು ಕೊಟ್ರೆ ಇಲ್ಲ, ನಿನಗೆ ನೋಡುವ ಗೊತ್ತಾಗೋದಿಲ್ವಾ ನನ್ನಲ್ಲಿ ಏನು ಕೊರತೆ ಇರಬಹುದು ಅಂತ. ಅಲ್ಲ ನನ್ನಲ್ಲಿ ಏನೆಲ್ಲ ಉಂಟು ಅಂತ ಮೊದಲು ನೋಡು. ನೋಡುವಾಗ ಗೊತ್ತಾದದ್ದೇ ಸತ್ಯವ? ಸತ್ಯಾದ್ರೆ ನೋಡುವಾಗ ಗೊತ್ತಾಗ್ಲೇಬೇಕಲ್ಲ. ಸರಿ, ತಿಳಿದಿದೆ ಗೊತ್ತಾಗೋದು. ಇದು ನನ್ನಲ್ಲಿ ಏನೆಲ್ಲ ಉಂಟು ಅಂತ ಮೊದಲು ನೋಡು. ನಿನ್ನಲ್ಲಿ ಬಹಳಷ್ಟು ಉಂಟು, ಈಗ ಯಾವ್ದನ್ನು ನೋಡ್ಬೇಕು? ಬಹಳಷ್ಟು ಉಂಟು. ನೀನು ಎಲ್ಲೆಲ್ಲ ನೋಡ್ತಿದ್ರೆ ನನಗೆ ಗೊತ್ತಾಗ್ಬೇಕು. ಎಲ್ಲ ನೋಡ್ಬೇಕಾದಂತ ನೀನೇನು? ಅಯ್ಯೋ ನಿನಗೆ ಬಹುಶಃ ಮುಖ ನೋಡ್ಲಿಕ್ಕೆ ನಾಚಿಕೆ ಆಗ್ತದೆ ಕಾಣ್ತದೆ. ಒಂದು ಕೆಲಸ ಮಾಡು, ನಿನ್ನ ಮುಖ ನೋಡುದು ಸ್ವಲ್ಪ ಕೆಳಗೆ ನೋಡಿದ್ರೆ ಒಳ್ಳೆಯ ಫಲ ಸಿಗ್ತದೆ. ಅದು ಒಂದೊಂದು ಫಲ ಅಲ್ಲ, ಎರಡೆರಡು ಫಲ ಸಿಗ್ತದೆ. ನಾವೊಂದು ಸುಭದ್ರವಾದಂತಹ ಭವಿಷ್ಯದ ನಿರ್ಣಯದಲ್ಲಿ ಒಂದು ಸಂಕಲ್ಪಬದ್ಧರಾಗಿ ಮುಂದುವರಿಯೋಣ. ಓಹೋ, ಎರಡೆರಡು ಕಲಶ ತಂದಿದ್ದೇನೆ, ನೀನೊಂದು ಮುಟ್ಟಿ ಸಂಕಲ್ಪ ಮಾಡಿದ್ರೆ ಆಯ್ತು. ಯಾವುದಕ್ಕೆ ಸಂಕಲ್ಪ? ನಮ್ಮ ಸಂಸಾರ ಜೀವನಕ್ಕೆ. ಓಹ್, ಮತ್ತೊಂದು ಸಂಕಲ್ಪ ಮಾಡಿದ್ರೆ ಆಯ್ತು. ನಿನ್ನ ನಾನು ಕೈ ಬಿಡ್ಲಿಕ್ಕಿಲ್ಲ, ನಾನು ನಿನ್ನ ಕೈ ಬಿಡ್ಲಿಕ್ಕಿಲ್ಲ ಅಂತ ನಿರ್ಣಯ ಮಾಡಿದ್ರೆ ಮುಗಿಯಿತು. ಮತ್ತೆಂತದ್ದುಂಟು? ಬಹುಶಃ ನನ್ನ ಮಾತುಗಳು ನಿನಗೆ ಅರ್ಥ ಆಗುವುದಿಲ್ಲ ಕಾಣ್ತದೆ. ಅರ್ಥ ಆಗುವಾಗ ಮಾತಾಡ. ಅಲ್ಲ, ಅರ್ಥ ಆಗುವಾಗ ಮಾತಾಡ್ಲಿಕ್ಕೆ ಬರ್ತದೆ ನನಗೆ. ಕೆಲವು ಸಲ ಮಾತಾಡದಿದ್ರೆ ಅರ್ಥ ಆಗುತ್ತೆ, ಅದು ಅರ್ಥ ಮಾತಾಡುವುದು, ಮಾತಾಡ್ಲಿಕ್ಕೆ ಇಲ್ಲ. ಇದು ಎಲ್ಲವನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ, ಅದು ಗೊತ್ತಾಯ್ತು. ಆದ್ದರಿಂದ ನನ್ನ ಮಾತು ಕಡಿಮೆ ಆಗಬೇಕು ಅಂದ್ರೆ ನಿನ್ನಿಂದಲೇ ಮಾತ್ರ ಸಾಧ್ಯ. ಅದೇ ನನ್ನ ಬಾಯಿನ ಒಂದು ಮಾತು ಬಾರದಾಗಿ ನಿನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ತುಟಿ ಬಿಚ್ಚಾದಾಗ ಮಾಡು. ಹೇಗೆ? ನನ್ನ ತುಟಿಯ ಮೇಲೆ ನೀನೇ ಒಂದು ಮುದ್ರೆ ಹೋಗ್ತು, ಇನ್ನು ಮಾತಾಡ್ಲಿಕ್ಕಿಲ್ಲ. ಆಗ ನಿನಗೆ ಗೊತ್ತಾಗ್ತದೆ ನನ್ನ ಹೃದಯದಲ್ಲಿ ಏನುಂಟು, ನನ್ನ ಅಂತರ್ಯದಲ್ಲಿ ಏನುಂಟು ಮಾತ್ರ ನನಗೆ ಮುಂದೆ ಮಾತು ಮುಂದುವರಿಸಲಿಕ್ಕೆ. ಮಾತು ಮೌನವಾದರೆ ಆಗ ಅಮೃತತ್ವದ ಸಿದ್ಧಿ ಆಗ್ತದೆ. ಓಹ್, ಎಲ್ಲ ಕೆಟ್ಟ. ಈ ಪ್ರಕೃತಿಯಲ್ಲಿ ಬೆಳೆದು ಬರುತ್ತಾ ಇರುವಾಗ ಪ್ರಕೃತಿಯಲ್ಲಿ ಅನೇಕ ಪಾಠಗಳನ್ನು ಒದಗಿಸ್ತದೆ. ಅಪೇಕ್ಷೆ ಎಂಬುದು ಪ್ರತಿಯೊಂದು ಜೀವಿಯಲ್ಲಿ ಇರ್ತದೆ 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 ಒಂದು ತುಡಿತ. ಇದು ಕಾತರದಿಂದ ಬಂದವಳು, ಆತುರದಿಂದ ಬಂದವಳು. ಹಾಗಂತ ಆತುರದ ತೀರ್ಮಾನ ಅಲ್ಲ, ಬರುವಲ್ಲಿ ಮಾತ್ರ ಆತುರ, ತೀರ್ಮಾನದಲ್ಲಿ ಆತುರ ಇದೆ. ಕಾತರ ಯಾಕೆ? ಇನ್ನದನ್ನು ಹೊಂದದೆಯೇ ನಾನು ಉಳಿಯಲಾರೆ ಅನ್ನುವಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೆ. ಆದ್ದರಿಂದ ತಾಮಸ ಕೊಡಬೇಡ. ಅಯ್ಯೋ, ಹಿರಿಯರ ಒಪ್ಪಿಗೆ ಸಿಕ್ಕಿದೆ, ನನಗೆ ಒಪ್ಪಿಗೆ ಬೇರೆ ಯಾರು ಇಲ್ಲ.
ಇಲ್ಲಿ ಯಾರು ಹಿರಿಯರು ಒಪ್ಪಿಗೆ ಕೊಡ್ಬೇಕು ಅವರೆಲ್ಲ ಗೊತ್ತಾಗಿದೆ. ಆದ್ದರಿಂದ ನೀನು ನನಗೆ ಸಂತೋಷವನ್ನು ಕೊಡು, ನನ್ನಿಂದ ಎಷ್ಟು ನಿನಗೆ ಕೊಡ್ಲಿಕ್ಕೆ ಹೊಂದಲಿಕ್ಕೆ ಆಗ್ತದೆ ಅಷ್ಟನ್ನು ನಾನು ಕೊಡ್ತೇನೆ. ನಾವು ಒಂದಾಗ ಮಕ್ಕಳಿಗೆ ಹೆಸರಿಡುವಾಗ ಉದಾತ್ತವಾದ ಆಶಯದಿಂದ ಅವರು ಹಾಗಾಗಬೇಕು ಅಂತ ಹೇಳ್ತಾರೆ. ಅದೇ ಆಶಯದಿಂದ ಒಂದು ವಿಶೇಷವನ್ನು ಪ್ರಯೋಗಿಸಿದ ಬಂದ ಗಮನೆ ಆದ್ದರಿಂದ ನಾವು ಹೀಗೆ ಹೇಳಿದ್ದಾನೆ ಅಂತ ಹೇಳುವಾಗ ನಮ್ಗೆ ನಂಬುದಕ್ಕಾಗ್ತಾ ಇಲ್ಲ.
ಅವನ ಸೂಚನೆ ಏನನ್ನಾದರೂ ಅದರ ಗುರುತು ಏನನ್ನಾದರೂ ನೀನು ತಂದೆ ಅಂತಾದ್ರೆ ವ್ಯವಹರಿಸಬಹುದು. ಯಾಕಿಷ್ಟು ಹೇಳ್ತೇನೆ ಅಂತಂದರೆ, ಯಾಕೆ ನೀನು ಆಡಿದ ಮಾತು ವಿಧಾನ ಅದರ ವಿಷಯ ಇದೆಲ್ಲ ಅರೋಚಕವಾಗುಂಟು ಅಪಥ್ಯವಾಗುಂಟು. ನನಗೆ ಏನು ಮಾತಾಡ್ತೀಯ ಏನು ಒಳ್ಳೆಯದಾಗಲಿ ನಿನ್ನರಾಮನಿಗೆ ಗೊತ್ತಿಲ್ಲ ಅಂತ ನೀವು ಹೋಗಿ ಹೇಳು. ನನ್ನ ಆಕ್ಷೇಪ
ಅವನಿಗೆ ತಿಳಿ ಹೇಳುವುದು. ನನ್ನ ರಾಮ ತಿಳಿದದ್ದನ್ನೇ ನಾನು ಆಡಿ, ಅವ ಒಪ್ಪಿದ್ದನ್ನೇ ನಾನು ಆಚರಿಸಿ. ಆದ್ದರಿಂದ ಅವನನ್ನು ನೀನು ಕಂಡಿದ್ದಿ ಅಂತ ಹೇಳಿದ್ದೆ ನನಗೆ ನಂಬಿಕೆಗರ್ಹವಾದ ವಿಷಯ ಅದು. ಇಷ್ಟಕ್ಕೂ ನನ್ನ ರಾಮ ಸೂಚಿಸಿದ್ದನ್ನು ನಾನು ಆಚರಿಸದೆ ಬಿಡುವಬಹುದು. ಅಪ್ಪ ಅದು ಹೇಳುದು ನೀನೆ. ಹೌದೇ, ಈಗ ರಾಮ ಸೂಚಿಸಿದ್ದಾನೆ ಅಂತ ನಾನು ಇಲ್ಲಿಗೆ ಬಂದೆ, ಇದನ್ನು ಮಾಡುವುದಿಲ್ಲ. ನೀನು ಹೇಳಿದ್ದನ್ನು ಕೇಳಲಿಲ್ಲ ಎಂಬುದರಿಂದ ನಾನು ರಾಮನಿಗೆ ಅವಿಧೇಯ ಅಂತ ನೀನು ತಿಳಿಯಕೂಡದು. ಆದ್ರಿಂದ ಹೇಳಿದ್ದ, ರಾಮ ಸೂಚನೆಯನ್ನು ಪಾಲಿಸುವ ವಿಧೇಯರು ನಾವು. ಒಂದು ಕೆಲಸ ಮಾಡ್ತೇನೆ, ನಾವಿಬ್ರು ರಾಮನ ಬೆಳಿಗ್ಗೆ ಹೋಗುವ. ಅಲ್ಲ, ನೀನು ಹೇಳಿದ್ದನ್ನು ನಾನು ಒಪ್ಪಿದ್ರೆ ಹಾಗೆ ಹೋಗಬಹುದು. ರಾಮ ದರ್ಶನ ನಿನಗೆ ಆಗಿಲ್ಲ ಅಂತಲೇ ನಾನು ಗ್ರಹಿಸಿದ್ದರಿಂದ ಈಗ ನಿನ್ನ ಜೊತೆ ಬಂದ್ರೆ ಯಾಕೆ ಬಂದೆ ಅಂತ ರಾಮ ಕೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲವಲ್ಲ. ಒಳ್ಳೆ ಕಷ್ಟ ಆಯ್ತಾನೆ ಯಾರಿಗೆ? ನಾನು ರಾಮನಿಂದಲೇ ಕಳುಹಿಸಲ್ಪಟ್ಟವಳು ಅಂದ್ರೆ ನಿನಗೆ ನಂಬಿಕೆ ಬರುವುದಿಲ್ಲ. ಈಗ ರಾಮ ಇದ್ದಲ್ಲಿ ನಿನ್ನನ್ನು ನಾನೇ ಕರ್ಕೊಂಡು ಹೋಗ್ತೇನೆ ಅಂದ್ರೆ ನೀನು ಬರುವುದಿಲ್ಲ. ಮತ್ತೆ ಮಾಡುದು ನನ್ನ ರಾಮ ನನಗೆ ಹೇಳಬೇಕು, ಅದು ನಿನಗಾಗಿ ಹೇಳುವುದು ಅಂತ ಆದ್ರೆ ನಾನೊಪ್ಪುವಂತೆ ನನ್ನ ರಾಮನ ಮಾತುಗಳನ್ನು ನನಗೆ ನೀನು ತೋರಬೇಕು. ತಂದರಾತನ ಗುರುತವನ್ನು ಮರು ನುಡಿಯದೆ ನೀನು ಹೇಳಿದ್ದನ್ನು ಮಾಡ್ತೇನೆ, ಅದನ್ನು ರಾಮನ ಮಾತು ಅಂತ ಒಪ್ಪಿ ಆಚರಿಸ್ತೇನೆ. ರಾಮ ಹೇಳಿದ್ದರೆ ರಾಮನ ಮಾತಿಗಿಂತ ದೊಡ್ಡದಾದ ಯಾವುದೂ ಇಲ್ಲ. ಮತ್ತೆ ಇನ್ನೊಂದು ಹೇಳ, ಆತ್ಯಂತಿಕವಾಗಿ ಬ್ರಹ್ಮಚರ್ಯ ಅಂತಂದ್ರೆ ರಾಮನ ಮಾತಿನ ಮೇಲಿರುವ ನಿಷ್ಠೆ, ಅದೇ ಬ್ರಹ್ಮಚರ್ಯ. ದೊಡ್ಡದರ ಜೊತೆಯೆಲ್ಲ ಸಾಧುವುದು ಬ್ರಹ್ಮಚರ್ಯ ಅಂದ್ರೆ ನನ್ನ ಪಾಲಿಗೆ ಅತ್ಯಂತ ದೊಡ್ಡದಾದ ರಾಮ, ಅದರ ಜೊತೆಯಲ್ಲೇ ಇರ್ತೇನೆ. ನೀನು ಹೇಳಿದ್ದು ಕೇಳಿದ್ರೆ ಆ ಜೊತೆ ಬಿಟ್ಟು ಹೋಗ್ತದೆ ಅಂತ ನಾನು ಆತಂಕಗೊಂಡಿದ್ದೇನೆ. ಹಾಗೆ ಅದರ ದೊಡ್ಡತನವನ್ನು ಒಪ್ಪಿಕೊಟ್ಟರೆ ನಾನು ಸ್ವೀಕರಿಸಿ ಕಟ್ಟಿಲ್ಲ. ಆಲೋಚಿಸುವುದು ಗುರು ತರಲೇ ಬೇಕಾ? ನನಗೆ ತರಲೇ ಬೇಕು ಅಂತ ಏನಿಲ್ಲ, ನಿನಗೆ ಏನಾದ್ರೂ ಬೇಕು ಅಂತ ಆದ್ರೆ ಬೇಕಾದಕ್ಕೆ ಬೇಕಾದನ್ನು ತ ಅಲ್ಲ. ನನ್ನ ಗುರುತರ ದೊಡ್ಡ ವಿಷಯ ಅಲ್ಲ ನನಗೆ. ಅಲ್ಲಿ ಹೋಗಿ ಬರ್ಲಿಕ್ಕೆ ಎಷ್ಟು ಉಂಟು? ಈಗ ಬರ್ತೇನೆ. ಒಬ್ಬಳೇ ಬಂದಿಯ? ಒಬ್ಬಳೇ ಬಂದ್ರೆ ನಿನ್ನಿಂದ ಬುದ್ಧಿವಂತ ಅಮ್ಮ.
ಯೋಗ್ಯತೆ ಹೆಚ್ಚು ತಮ್ಮ ಅಂತ ಹೌದು. ಆದ್ರೆ ವ್ಯವಹಾರದಲ್ಲಿ ನಿಂತಲು ಬುದ್ಧಿವಂತ ಅನ್ನೋದನ್ನು ಮತ ವಿಸಿ ಏನು ರಾಮ ಇದು ತನಗೆ ಏಕಪತ್ನಿ ವ್ರತ ಉಂಟು ಆದ್ದರಿಂದಲೇ ಇದನ್ನು ವಿವಾಹವಾಗುವುದಕ್ಕಿಲ್ಲ ಅಂತ ಒಂದು ಕಾರಣ ಕೊಟ್ಟೆ. ಹೌದು. ಆದ್ರೆ ತಮ್ಮ ಇದ್ದಾನೆ ಪಂಚಬಾಣ ರೂಪಾಯಿನಿಂದ ಕೊಡುತ್ತಾನೆ ಅಲ್ಲಿಗೆ ಹೋಗು ನಿನ್ನ ಕಾರ್ಯ ಕೈ ಕೊಡುತ್ತದೆ ಅನ್ನುವ ಹಾಗೆ ನೀನು ನನ್ನಲ್ಲಿ ವಿಶ್ವಾಸ ಮೂಡಿಸಿ ಕಳುಹಿಸಿ. ನಾನು ಹೇಳಿದ್ದೇನು ಪಂಚನೇ ಇಲ್ಲದೆ ಹೋಗು ಚಂಚಲಾಕ್ಷಿ ಬೇಗ ಪಂಚಬಾಣ ಮುರುವೆಯಿಂದ ಪಂಚಬಾಣ ಮುರುವೆಯಿಂದ ಪಂಚನೇ ಇಲ್ಲದೆ ಹೋಗು ಮುಂಚೆ ಕೂಡುವನಿಗೆ ಎಂಬುದಕ್ಕೆ ಪಂಚಬಾಣ ಮುರುವೆ ಎಂಬುದನ್ನು ಯಾಕೆ ನೀನು ಜೋಡಿಸಿದ್ದೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ಮಧ್ಯದಲ್ಲಿ ಪಂಚಬಾಣ ನಿಂತಲ್ಲ ನನ್ನ ಅವನ ಅದಕ್ಕೆ ಏನು ಮಾಡೋದು ಮೊದಲಿಂದಲೇ ನಿಮಗೆ ಕಾಟ ಕೊಡ್ತಾ ಇದ್ದ. ಹೌದು. ಆದ್ರಿಂದ ಇಬ್ಬರಿಗೂ ಸಂಬಂಧಿಸಿದ್ದು ನಾನು ಯೋಚನೆ ಮಾಡಿದ್ದೆ ರಾಮ ಅಲ್ಲಿ ಹೋಗಿ ನೋಡಿದ್ರೆ ತಿರುಗಿ ಗೊತ್ತಿಲ್ಲ ರಾಮಂತ್ರ ದೂರ ಏನು ಅವನಿಗೆ ಬ್ರಹ್ಮಚರ್ಯ ವ್ರತ. ಓಹೋ. ಹೌದು. ನಾನು ಬ್ರಹ್ಮಚರ್ಯ ವ್ರತ ನನ್ನ ಅಣ್ಣನನ್ನು ಬಳಸಿರ್ಲಿಕ್ಕಿಲ್ಲ ಅವನನ್ನು ನೀನು ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಹೀಗೆ ನೀನು ನೋಡಿದ್ದೇನೆ ನೀನು ಎಲ್ಲಿಂದ ಬಂದವರು ಆ ರಾಮನೇ ನಿನ್ನನ್ನು ಕಳುಹಿಸಿದ್ದು ಅನ್ನೋದಕ್ಕೆ ನನಗೆ ವಿಶ್ವಾಸ ಇದೆ. ಸಾವಿರ ಪ್ರಶ್ನೆ ಕೇಳಿದ ನಾನು ನಿನ್ನ ಮುಖ ನೋಡಿ ತುಂಬಾ ಗೊತ್ತೇ ಮತ್ತೆ ನನ್ನ ಮುಖ ಅಲ್ಲ ನೀನು ಕಳುಹಿಸಿದ್ದ ಅದಕ್ಕೆ ಬೇಕಾದ ಅಲ್ಲ ರಾಮ ನೀನು ಒಂದು ಯೋಚನೆ ಈಗ ನಿನ್ನ ತಮ್ಮ ನನ್ನನ್ನು ನೋಡಿದ್ರೆ ಒಬ್ಬರಿಗೆ ಏನಾಗ್ಬೇಕು ಅನ್ನೋದನ್ನು ನೀನು ಮೊದಲೇ ತರ್ಕಿಸ್ಬೇಕೋ ಬೇಡ ಕಾಲ್ಚಂಡ್ ಆಟಾಡೋದು ನನ್ನ ಅಲ್ಲಿಗೆ ಕೊಟ್ಟರು ಅವ ಅಲ್ಲಿ ನಿಲ್ಲಿಗೆ ಕೊಟ್ಟರು ಅಲ್ಲ ನೀನು ಇಲ್ಲಿಗೆ ಬರುವ ಅಗತ್ಯವೇ ಇರಲಿಲ್ಲ ಅಲ್ಲ ಹಾಗಲ್ಲ ಅಗತ್ಯ ನನಗೆ ಬಿತ್ತು ಬಂದೆ ನಾನು ಹಾಗಿದ್ರೆ ಕಾಲು ಚೆಂಡು ಅಂತ ಆಗೋದಿಲ್ಲ. ಆದ್ರೆ ಯಾರೋ ಒಬ್ಬರು ಅಗತ್ಯವು ಅವರು ಬಂದಿದ್ದಾರೆ ಅಂತ ಮಾತ್ರಕ್ಕಾಗಿ ಅವರನ್ನು ನಗೆ ಬಾಟಲಿಗೆ ಈಡು ಮಾಡೋದು ದೊಡ್ಡ ಮನುಷ್ಯ ಮಾಡುವ ಕೆಲಸ ಇಲ್ವಾ ನಗೆ ಕಡೆ ಮಾಡಿದ್ರಲ್ಲ ಇದು ನಾನೊಂದು ಪ್ರಜ್ಞೆ ಇಲ್ಲದಿದ್ದ ಅವರನ್ನು ಮಾಡಲಿಕ್ಕೆ ಹೊರಟಿದ್ದಿಲ್ಲ ನನ್ನ ಈ ರೂಪಕ್ಕೆ ನನ್ನ ಯೌವನಕ್ಕೆ ನನ್ನ ಸೌಂದರ್ಯಕ್ಕೆ ನನ್ನಲ್ಲಿರುವ ಯೋಗ್ಯತೆಗೆ ನನಗೆ ಸಾವಿರ ಸಾವಿರ ಜನ ಸಿಕ್ಕಿಯರು ಅಲ್ಲ ಹೇಳಿದ್ದಾರೆ ನನಗೆ ಒಪ್ಪಿದ್ದಲ್ಲ ನನಗೆ ಸರಿಯಾದದ್ದಾಗಬೇಕನ್ನುವ ಉದ್ದೇಶದಿಂದ ಕೇಳಿದ್ದಕ್ಕೆ ನೀವು ನಾಸ್ತಿಯನ್ನು ಅನ್ನುವುದಿಲ್ಲ ಅನ್ನುವಂತಹ ನಿಮ್ಮ ಕುರಿತಾಗಿರುವಂತಹ ಒಂದು ನಿಲುಮೆಯಲ್ಲಿ ಅವರ ಮಾತನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ನಾನು ಬಂದ್ರೆ ನಿನ್ನಂತ ನಿಂತು ಮಕ್ಕಳ ಅಡಿಗೆ ಮಾಡುದು ಇಲ್ಲಿಂದಲ್ಲಿ ಸರಿಯಾದ ಗುರುತು ಕೊಡು ನಾವು ನಂಬುದೇ ಇಲ್ಲ ಈಗ ಗುರುತು ಕೊಡಬೇಕು. ಹೌದು. ಏನು ಗುರುತು ಕೊಡೋದು ಅಂತ ಹೇಳುದು ಏನು ವಿವೇಕದಿಂದ ಇನ್ನು ಗುರುತು ಈಗ ಅವ ಕೊಟ್ಟದ್ದು ಯಾವುದಾದ್ರು ಒಂದು ಮತ್ತೆ ಪುನಃ ನಾನು ಇಲ್ಲಿಗೆ ಬರ್ಲಿಕ್ಕಿಲ್ಲ ಯೋಗಿಗೆ ಬೇಕಾದದ್ದನ್ನು ಮುಂದುವರಿಸಿ ಲಕ್ಷ್ಮಣ ಏನು ಮಾಡಬೇಕು ಅದಕ್ಕೆ ವಿವೇಕದಿಂದ ನಾವು ವ್ಯವಹರಿಸಬೇಕು. ಒಂದೇ ಸಲ ಆಗುದಿಲ್ಲ ಅಂತ ಕಳಿಸಿದ್ರೆ ಪ್ರಶ್ನೆ ಇರಲಿ ಅವನನ್ನು ತೋರಿಸಿ ಈಗ ನನ್ನನ್ನು ಹಾಳು ಮಾಡಿದೆಯಲ್ಲ ಬೇಡ ಲೋಕದಲ್ಲಿ ಹಾಕಿದ್ದವರು ದುರ್ಬಲರು ಅಸಹಾಯಕರು ಸಿಕ್ಕಿದ್ರೆ ಅವರನ್ನು ಆಕಾಡಿಸಲು ಸುಮ್ಮನೆ
ಈಗ ನಿನ್ನಂತವ್ರು ಲೋಕದಲ್ಲಿದ್ದ ಹಾಗೆ ನನ್ನಂತವ್ರು ಲೋಕದಲ್ಲಿದ್ದ ಹಾಗೆ ಬೇರೆ ಬೇರೆ ಮನೋಧರ್ಮದವರು ಲೋಕದಲ್ಲಿದ್ದಾರೆ. ಏನ್ ಮಾಡೋದು ಈಗ ಲಕ್ಷ್ಮಣನಿಗೆ ಒಂದು ಕೂಗು ಹೋಗ್ಬೇಕಾದ ಅದು ನೀನೇ ಸೃಷ್ಟಿ ಮಾಡಿದ್ದು ಅಂತ ಅನ್ನಿಸಬಾರ್ದು ಅವನಿಗೆ ಅಲ್ವಾ? ಮತ್ತೆ ಪುನಃ ಇಲ್ಲಬಹುದು ಅಲ್ವಾ? ಅನುಮಾನವೇ ಬಾರದ ಹಾಗೆ ಸರಿಯಾದ ಗುರುತು ನಿನಗೆ ಸರಿಯಾದ ಗುರುತು ಆಗುವ ಹಾಗೆ ಅಂದ್ರೆ ನನಗೆ ಸರಿಯಾದ ಗುರುತು ನಿನಗೆ ಸರಿಯಾದ ಗುರುತು ಅಂದ್ರೆ ನೀನ್ ಏನು ಎತ್ತ ಇದು ಅವನಿಗೆ ಅರ್ಥ ಆಗುತ್ತೆ. ನನ್ನ ಯೋಚನೆ ಸರಿಯಾಗುವಾಗಿದ್ದು ನಿನಗೆ ಸರಿಯಾದ ಗುರುತು ಆಗುವ ಹಾಗೆ ಅವನಿಗೆ ನಿನಗೊಂದು ಲಾಂಛನ ಕೊಡ್ತೇನೆ. ಹೇಗೆ ಕೊಡುವುದು ಅಂತ ನಾನೇ ನಿರ್ಣಯ ಮಾಡ್ತೇನೆ. ನನ್ನ ವಿವೇಕಕ್ಕೆ ಬಿಟ್ಟಿದ್ಯಲ್ವಾ? ಸ್ವಲ್ಪ ಬಾಗು ನೋಡುವ ಬಾಗುದು ಬಾಗುವುದಂದ್ರೆ ಗೊತ್ತಿಲ್ವ? ಆಗ ಬಾಗಿ ಬಳುಕಿ ಎಲ್ಲ ನಡ್ಕೊಂಡು ಬಂದಿದ್ವಿ, ಬಾಗುವುದಂದ್ರೆ ಗೊತ್ತಿಲ್ವ? ಬಾಗುವುದು ಯಾಕಂದ್ರೆ ನಾನು ಕುರುಹು ಕೊಡಬೇಡುವ ಆಗದೇ ಇದ್ರೆ ಕುರುಹು ಸಿಕ್ಕುದಿಲ್ಲ. ಕೈಯಲ್ಲಿ ಕಾಲ ಅವನಿಗೊಂದು ಆದೇಶವನ್ನು ನಾನು ಬರೆಯುತ್ತೇನೆ ನಿನ್ನ ಬೆನ್ನಿನಲ್ಲಿ. ಹೌದು ಬರೆಯುವ ಅಭ್ಯಾಸವೇ ಇದ್ದವರಿಗೆ ಬರೀಬಹುದಾದ ಸಿಗಬೇಕು ಅಂತ ಇಲ್ಲ. ಆದ್ರೆ ನಮಗೆ ಆಗಲ್ವಲ್ಲ, ನನಗೆ ಬರೀಬೇಕು ಅಂತ ಹಂಬಲದಿಂದ ಬರೆಯುವುದಲ್ಲ, ಬರೆಯುವುದಕ್ಕೆ ಸ್ಥಳ ಉಂಟು ಅಂತ ಬರೆಯುವನು ಅಲ್ಲ. ನಾನು ಅಯ್ಯೋ ನನ್ನ ಬೆನ್ನಿನಲ್ಲಿ ಎಷ್ಟು ಜಾಗ ಉಂಟು ರಾಮ, ಎಷ್ಟು ಬರಿಬಹುದು ಅಲ್ಲ, ತುಂಬಾ ಬರೀಲಿಕ್ಕೆ ಹೋಗುದಿಲ್ಲ. ನಾನು ನಿನಗೆ ಎಷ್ಟು ಬೇಕು ಅಟ್ಟನೇ ಬರಲ್ವಾ? ಬೆನ್ನಿನಲ್ಲಿ ನಿನ್ನನ್ನು ಸರಿಯಾಗಿ ಗುರುತಾಗುವ ಹಾಗೆ ಅವನಿಗೆ ಆದೇಶ ಬರುತ್ತಿದ್ದೆ. ಅಲ್ಲ, ಯಾರ ಜನ ಎಂಬುದಕ್ಕಿಂತಲೂ ನೀನು ಯಾರು ಅಂತ ಅವನಿಗೆ ಅರ್ಥ ಆದ್ರೆ ಸ್ವಲ್ಪ ಅಂದ್ರೆ ನನ್ನಿಂದಲೇ ಗುರುತು ಅಲ್ವಾ? ಆ ಗುರುತು ಅವನಿಗೆ ಅರ್ಥವಾಗುವ ಹಾಗೆ ಬಾಣದ ತುದಿಯಿಂದ ಬರೆದಿದ್ದೇನೆ ಬೆನ್ನಿನಲ್ಲಿ. ಹೌದಾ? ಈ ಗುರುತು ನೋಡಿದ್ರೆ ನಿನಗೇನು ಬೇಕು? ಮದುವೆ ನೀನು ಮದುವೆ ವಿಷಯ ಎತ್ಕೊಂಡು ಬಂದ ಈಗ ಅವನಲ್ಲಿ ಅದನ್ನ ಹೇಳಿದ್ಯ, ಮದುವೆ ಆಗಬೇಕು ಅಂತ ಹೇಳಿದ್ಯ. ನೀನು ಆಗ ಹೇಳಿದೆ ನನಗೆ ಒಪ್ಪುವ ಜನ ಇಲ್ಲ ಅಂತ. ಅಲ್ಲಪ್ಪ, ನಿನಗೆ ನಿನ್ನ ಅಪೇಕ್ಷೆ ಈಡೇರಿದ್ರೆ ಸಾಲದು ಆದಿತ್ತು. ಈಗ ಒಮ್ಮೆ ಅನುಭವಿಸಿದ ಮೇಲೆ ಮತ್ತೆ ಬೇಕು ಬೇಡ ಅಂತ ನೀನೇ ನಿರ್ಣಯ ಮಾಡು. ಅಲ್ಲ, ಒಮ್ಮೆ ಒಪ್ಪಿದ್ರೆ ಮತ್ತೆ ನಾನೇ ನಿರ್ಣಯ ಮಾಡ್ತೇನೆ. ಆದಿತ್ತು, ಮತ್ತೆ ನಿನಗೆ ಸಂಶಯ ಯಾಕೆ? ಅಲ್ಲ ಹೇಳಿದ್ನ ಈಗ ಆದಿತ್ತಲ್ಲ, ನಿನ್ನನ್ನು ಕಳುಹಿಸಿಕೊಟ್ಟ ನಾನು ಅಂತ ಅವನಿಗೆ ಅರ್ಥ ಆದ್ರೆ ಅಲ್ವಾ? ಅಷ್ಟು ಗೊತ್ತಾಗ್ತದೆ, ಯೋಗ್ಯವಾದದ್ದು ನಿನಗೂ ಅದಕ್ಕೆ. ಇದು ಭಾವಯ್ಯ ನಾವು ಬರ್ತೇವೆ ಅದಾದ್ಮೇಲೆ ಹೇಳಿದ್ರೆ ಸಾಕಪ್ಪ. ಗೊತ್ತಾಯ್ತು, ಅದಾದ ಮೇಲೆ ಸಾಕು. ಪೂರ್ವ ಭಾವಿ ಪ್ರಯೋಗ ಇಲ್ಲ ಅಂತದ್ದಲ್ಲ. ಪೂರ್ವ ಭಾವಿ ಪ್ರಯೋಗ ಇಲ್ಲ ಅಂದ್ರೆ ಭಾವಿ ಭಾವ ಆಗುದೇ
ಎಷ್ಟು ಸುಂದರವಾಗಿ ಸೂಚಿಸಿದ್ದಾನೆ ಗೊತ್ತ? ಹೌದಾ, ಈಗ ನಂಬಿಕೆ ಬಂತ? ಹೀಗಿರುವ ನಿನ್ನ ಸ್ಥಿತಿಯನ್ನು ಸಾರ್ಥಕವಾಗಿಸುವ ಸೂಚನೆ, ನಿನ್ನ ಮೋಹಕತೆ ವೃದ್ಧಿಯಾಗುವಂತಹ ಸೂಚನೆ, ಚದುರೆಯಾಗಿ ಪಸರಿಸ್ತಾ ಇಲ್ಲಿಯ ತನಕ ಬಂದ ನೀನು ಇನ್ನೆಲ್ಲಿಗೂ ಹೋಗಬೇಕಾಗಿ ಬರುವುದಿಲ್ಲ ಎಂಬುದರ ಸೂಚನೆ ಇದು. ನಿನಗೇನಾಗಬೇಕಾದ್ರು ಸಂಕಲ್ಪ ಮಾಡಬೇಕಾದ್ರು.
ರಾಕ್ಷಸರ ನೆಲೆವೀಡು. ಔತ್ತರೆಯಲ್ಲಿಗೂ ನಮಗೂ ಇದ್ದ ಸಂಘರ್ಷ ಭೂಮಿ. ಜನಸ್ಥಾನ ಇದು. ಜನಸ್ಥಾನ ಅಂತಂದ್ರೆ ರಾಕ್ಷಸರ ಊರು. ಜನ ಅಂದ್ರೆ ರಾಕ್ಷಸರ ಮಾತ್ರ ಉಳಿದದ್ದ. ಆಶಯವಾದ ಪ್ರಯೋಗ ಜನಾರ್ದನ ಅಂದ್ರೆ ರಾಕ್ಷಸರನ್ನು ಕೊಲ್ಲುತ್ತಾನೆ ಅಂತ ವಿಷ್ಣು ಹೇಳಿದರು. ಜನರನ್ನೆಲ್ಲ ಕೊಲ್ತಾನ ರಾಕ್ಷಸರ ವಿರೋಧಿ ಅಂದ್ರೆ ಜನ ಅಂದ್ರೆ ನಾವು ಅಂತ ಮೂಲ ಜನ ನಾವು ಪೂರ್ವಾಮರರು ಮೋಸಕ್ಕೊಳಗಾಗಿ ಇಷ್ಟಿಚ್ಚಿಗೆ ಬಂದವರು. ಯಾರದೋ ದೂರಿನ ಮೇಲೆ ಯಾರೋ ಬರ್ತಾರೆ ಇರಲಿ ಕಿಮ್ಮದಂತೆ ಇದ್ದು ಬಿಟ್ಟವರು ನಾವು. ಈಗ ಅರ್ಥ ಆಗ್ತಾ ಇದೆ ಇದೆಲ್ಲ ಸಂಚು. ದಂಡ ಕಾರಣವೇ ದೊಡ್ಡವನವ ಬದರಿಕಾಶ್ರಮ ಹಿಮಾಲಯ ಇರುವ ಅಲ್ಲಿ ಹೋಗ್ಬೇಕಾಗಿಲ್ಲ. ಅವರಿಗೆ ದಕ್ಷಿಣಕ್ಕೆ ಯಾಕೆ ಬಂದ ಕಾಲ್ಕಿನ ಜಗಳಕ್ಕೆ ಅಗಸ್ತ್ಯಾಶ್ರಮವನ್ನು ಪ್ರವೇಶ ಮಾಡಿದ ನಾಮ ರಾಕ್ಷಸ ವಧೆಯನ್ನು ಅಲ್ಲಿ ಹೇಳಿದ್ದರಂತೆ. ನಾವೇನು ಮಾಡಲಿಲ್ಲ ಆದರೂ ತಾಳ್ಮೆ ವಹಿಸಿದವು. ನಾವು ಏನೋ ವನವಾಸಿಯಾಗಿ ಬಂದಿದ್ದಾರೆ ಅಯೋಧ್ಯೆಯಲ್ಲಿ ಮಾಡಿದ ಪಾಪ ನಮ್ಮ ಭೂಮಿಯಲ್ಲಿ ಕಳೆಯಿರಿ ಆಶ್ರಯ ಕೊಡುವ ಕೊಟ್ಟ ಆಶ್ರಯ ತಪ್ಪಾಗಿ ಹೋಯಿತು. ನಮ್ಮವರು ಹಿಂದಿನಿಂದಲೂ ಮೋಸ ಹೋದದ್ದು. ಹೀಗೆ ಅಂಗೀಯಾದ ಶೂರ್ಪಣಕ್ಕೆ ಅಲ್ಲಿ ಹೋಗಿ ಮಾಡಿಲ್ಲ. ಅಲ್ಲ ಅವಳಿಗೂ ಬೇಡ ಇತ್ತು ಬೇಡದ್ದು ನಮ್ಮವರು ಮಾಡಿಯೇ ಹೀಗಾದ್ದು. ನಾವು ನಮ್ಮವರಿಗೆ ಹೇಳಿದ್ದೇವೆ ಒಳ್ಳೆ ಅರ್ಥದಲ್ಲಿ ಏನೇ ಆಗು ಮೊದಲು ರಾಕ್ಷಸನವರು ಮನುಷ್ಯನಾಗಬೇಡ ಅಂದ್ರೆ ದುರ್ಬಲನಾಗಬೇಡ. ನಮ್ಮ ಅಣ್ಣನು ಕೇಳಿದ್ದ ಹಾಗಂತೆ ಮನುಷ್ಯರಿಂದ ಮರಣ ಬರುವುದು ಇದ್ರೆ ಬರಲಿ ಅಂದ್ರೆ ಅದು ಲೆಕ್ಕ ಅಲ್ಲ. ಅಲ್ಲ ಹಾಗಿದ್ದಾದ್ರೂ ಮನುಷ್ಯರಲ್ಲಿ ಒಂದು ವೇಳೆ ಸೃಷ್ಟಿಯಾಗಲಿ ಹಾಗೂ ಇರಬಹುದು ನಮ್ಮ ಅಣ್ಣನ ಸಂಕಲ್ಪ. ಉತ್ತರ ದ್ವಾರವನ್ನು ತಾಯಿರೋದಕ್ಕೆ ಅದನ್ನು ಅರ್ಥ ರಾಕ್ಷಸರೊಂದಿಗೆ ನಮ್ಮನ್ನು ಇಟ್ಟದ್ದು. ಇವಳು ಹೋಗಿ ಹೇಳಿದ್ದಕ್ಕೆ ಕೇವಲ ಕ್ಷುಲ್ಲಕವಾದ ವರ್ತನೆಯಿಂದ ಅತ್ಯಂತ ಓಡಿಸಿ ಕರ್ಣನ ಸಚ್ಛೇದ. ಏನು ಕರ್ಣನ ಸಚ್ಛೇದಕ್ಕೆ ಅರ್ಥ? ಕುಲಟೆಯರಿಗೆ ಮಾಡುವುದು. ನಮ್ಮೋಡು ತಪ್ಪಿದ್ರು ಅಂತ ಮಾಡುವ ಅವ ಹಾಗೆ ಮಾಡಬಹುದು. ತಿಳಿದವಂತ ಪ್ರಸಿದ್ಧಿ ಇರುವ ಹಾಗಾದ್ರೆ ಒಯ್ದದ್ದು ಶುರ್ಪಣಕ್ಕೆ ಮೂಗಲ್ಲ ರಾಕ್ಷಸ ಕುಲದ ಮೂಗು. ನಮ್ಮ ಮೂಗು ಕೊಯ್ದು ಕನ್ನಡಿ ತೋರಿಸಿದ ಅವಳು ಬಂದು ಇಲ್ಲಿ ಹೇಳ್ತಾಳೆ ಅದಕ್ಕೆ ಸೇರಿದ್ದಾಳೆ. ರಾಮನಿಗೊಬ್ರು ಚಂದದ ಹೆಂಡತಿ ಇದ್ದಾಳೆ ನಿನಗಾಗಿ ಅವಳ ಮೇಲೆ ಕೈ ಮಾಡಿದೆ. ಅದು ನಾನು ನಂಬುದಿಲ್ಲ. ಅವಳು ಬೇರೆ ಏನಾದರೂ ಏನೋ ಮಾಡಿದ್ದಾಳೆ. ಒಳ್ಳೆ ನೆಂಟಸ್ತಿಕೆ ರಾಮನಿಗೆ ಒಪ್ಪಬಹುದಿತ್ತು ಬಿಡಬಹುದಿತ್ತು ಕೈ ಮೀರಿ ವರ್ತಿಸಿದ ಮಾಡಬೇಕಿತ್ತು. ಅಯೋಧ್ಯೆ ಮೇಲೆ ಆಕ್ರಮಣ ನಾವು ನಮ್ಮ ಪಶ್ಚಿಮ ಬುದ್ಧಿ ಆಗಿಬಿಡುತ್ತಿಲ್ಲ. ಆನೆಗೂ ಕೋಣಕ್ಕೂ ಒಂದು ಯುದ್ಧ ಆಗಿತ್ತು. ಆನೆಯ ದಂತ ಕೋಣನ ಕಣ್ಣಿಗೆ ಹೋದ ಮೇಲೆ ಕೋಣಕ್ಕೆ ನೆನಪಾತಂತೆ ನನಗೂ ಎರಡು ಉಂಟಲ್ಲ ಅದು ಹಿಂದೆ ಒಂದು ನಾವು ರಾಕ್ಷಸರು ಸೋತದಿ ಅಯೋಧ್ಯೆಯ ನಮ್ಮನ್ನ ಪ್ರವೇಶ ಮಾಡಿ ಅಯೋಧ್ಯೆಗೆ ನೆಚ್ಚಿ ಕೊಟ್ಟಿದ್ರೆ ಅಯೋಧ್ಯೆಯ ಸಮಸ್ಯೆ ಲೋಕಾಪನೆ ಕೊಟ್ಟಿಲ್ಲ ಅಷ್ಟು ನಾವು ಮಾಡಿಬಿಡಬೇಕು. ಸಿದ್ಧಾಶ್ರಮವನ್ನು ಪ್ರವೇಶ ಮಾಡಿದ ರಾಮ ಅಲ್ಲಿಯೂ ಪ್ರತಿಜ್ಞೆಯನ್ನು ಮಾಡಿದನು ಎಲ್ಲದಕ್ಕೆ ಪರಿಣಾಮ ಕಾಣಿಸಬೇಕು. ಯಾಕೆ ತಂದಿಯು
ನಮಗೆ ನಿರೀಕ್ಷೆ ಇರೋದಿಲ್ಲ. ದಂಡಕಾರಣ್ಯದಲ್ಲಿ ಇರುವಾಗ ನಾವು ಬಳಸಿದ ಒಂದು ವಿನೋದದ ಮಾತು ಇಷ್ಟು ವಿವಾದಕ್ಕೆ ಕಾರಣ ಆಯ್ತಲ್ಲ. ಜೀವನ ಭಾಷೆಯ ಜೊತೆಗೆ ಬೆಳೆದು ಬರ್ತದೆ ಅಂತ ಗ್ರಹಿಸಿಕೊಂಡವನ್ನ ಆಡುವ ಮಾತು ಮಾತ್ರ ಭಾಷೆ ಅಲ್ಲ, ಅದು ಜೀವ ಆಡುವ ಮಾತಾಗಿರುತ್ತೆ, ಜೀವನ ನಿಜವಾದ ಆಡು ಮಾತಾಗಿರುತ್ತೆ. ಅಂತಹ ಅಂತರಂಗದ ಮಾತು ಭಾಷೆಯಾಗಿ ಬೆಳೀತದೆ ಅಂತ ಅದನ್ನ ಪಿತೃವಾಕ್ಯ ಅಂತ ನಾನು ಗ್ರಹಿಸಿದವು. ಎಲ್ಲ ವಾಕ್ಯಗಳು ವೇದವಾಕ್ಯ ಆಗಬೇಕು, ದೇವವಾಣಿ ಆಗಬೇಕು, ದೇವವಾಕ್ಯ ಆಗಬೇಕು. ಈ ಪ್ರಪಂಚಕ್ಕೆ ಬಂದಾಗ ಅದೇ ಪಿತೃವಾಕ್ಯವಾಗಿ ಬೆಳೆದು ನಿಲ್ಲುತ್ತದೆ ಅಂತ ಗ್ರಹಿಸಿ ನಾವು ಆಡುವ ಮಾತೆಲ್ಲ ದೇವ ಭಾಷೆ ಆಗಬೇಕು ಅಂತ ಗ್ರಹಿಸಿಕೊಂಡು ಬಂದ ನನಗೆ ಒಂದು ವಿರೋಧ ಮಾಡುವ ಚಾಪಲ್ಯ ಹುಟ್ಕೊಂಡು ಬಿಡ್ತಲ್ಲ. ಜೀವನದಲ್ಲಿ ಬೇರೆ ಚಾಪಲ್ಯಗಳನ್ನು ಸರಿ ಮಾಡಿಕೊಳ್ಬಹುದು, ಭಾಷೆಯ ಚಾಪಲ್ಯ ಹುಟ್ಟಿದ್ರೆ ಇಂತಹ ವಿವಾದ ಘಟಿಸಿಯೇ ಘಟಿಸುತ್ತದೆ ಅನ್ನೋದನ್ನ ರಾಮನ ಚರಿತ್ರೆ ನೋಡಿ ಉಳಿದವರು ಅರ್ಥ ಮಾಡಿಕೊಂಡಿದ್ದೆ. ಭಾಷೆ ಚಾಪಲ್ಯದ ವಸ್ತು ಅಲ್ಲ. ಈಗ ಆಕ್ರಮಿಸಿ ಬಂದಂತಹ ದೂಷಣ ಭಾಷೆಯ ಒಂದು ಮುಖ. ಎಂತಹ ಅವಾಚ್ಯವಾದ ನಿಂದೆಯ ಮಾತುಗಳನ್ನು ಆಡಿಬಿಟ್ಟ, ನಿನ್ನ ಹೆಸರೇನು ಅಂತ ಕೇಳುವ ಅವಶ್ಯಕತೆ ಬರಲಿಲ್ಲ. ಕೆಲವರು ಹೇಳುತ್ತಾರೆ ಭಾಷೆ ಬೆಳೆಯುವುದು ಬೈಗಳದಿಂದ ನಿಂದೆಯಿಂದ ಅಲ್ಲ, ಬೈಗಳಿಂದ ನಿಂದೆ ಮಾತ್ರ ಬೆಳೀತದೆ ಭಾಷೆ ಬೆಳೆಯುವುದಿಲ್ಲ ಅಂತ ನನಗೆ ಅರ್ಥ ಆಯ್ತಲ್ಲ. ಭಾಷೆ ಬೆಳೆಯುವುದು ಭಾವದಿಂದ, ಭಾವ ಅಂದ್ರೆ ವಸ್ತು ಆಗಬಹುದು, ಭಾವ ಅಂದ್ರೆ ವ್ಯಕ್ತಿ ಆಗಬಹುದು, ಭಾವ ಅಂದ್ರೆ ರಸಕ್ಕೆ ಬೇಕಾದ ಸ್ಥಾಯಿಯಾದ ಸ್ಥಿತಿ ಆಗಬಹುದು. ಭಾಷೆ ಹುಟ್ಟುವುದು ಅಲ್ಲಿ, ಬೆಳೆಯುವುದು ಅಲ್ಲಿ, ಭಾಷೆ ತನ್ನ ನೆಲೆಯನ್ನ ಕಾಣುವುದು ಅಲ್ಲಿ. ಆದರೆ ಭಾಷೆಯ ವಿಕೃತ ಮುಖ ದೂಷಣ ಕೇವಲ ನಿಂದಾರ್ಥಕವಾದ ಮಾತುಗಳನ್ನು ಮಾತ್ರ ಆಡಿಬಿಟ್ಟ. ನಾನು ಪ್ರತಿಕ್ರಿಯಿಸಲಿಲ್ಲ, ಬಾಣವನ್ನು ಮಾತ್ರ ಬಿಟ್ಟಿದ್ದೇನೆ. ಯಾಕೆಂದ್ರೆ ಬಾಣವು ಒಂದು ಭಾಷೆ ಆಗುತ್ತದೆ ಎಂದು ನನಗೆ ಗೊತ್ತಾಯಿತು. ಬಾಯಿಗಳೆಯಾಗಿ ಯಾವ ಮಾತನ್ನು ಹೇಳಿಲ್ಲ, ಬಿಟ್ಟ ಬಾಣ ಅವನ ಕೊರಳನ್ನ ಕತ್ತರಿಸಿತು ಅಂತಾದ್ರೆ ಬಾಣವೇ ಭಾಷೆ ಆಯ್ತಲ್ಲ. ಪ್ರಯೋಗ ಮಾಡಿದ್ರೆ ಯಾವುದು ಏನು ಆಗಬಹುದು ಅಂತ ಆಯ್ತು. ತ್ರಿಶಿರ ಮೂರು ತಲೆ ಭಕ್ತವನ್ನು ಬಂದು ಪ್ರತಿಭಟಿಸಿದ. ಒಂದು ತಲೆ ಇದ್ರೆ ವಿಕಾರವನ್ನು ಹತ್ತಿಕ್ಕುವುದು ಕಷ್ಟ, ಪ್ರಕೃತಿಯನ್ನು ಸರಿಪಡಿಸಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳುವುದು ಕಷ್ಟ. ಈ ಅಸಂಸ್ಕೃತರಿಗೆ ಮೂರು ತಲೆ ಹತ್ತು ತಲೆ ಎಲ್ಲ ಇದ್ರೆ ಎಷ್ಟು ಕಷ್ಟ ಇದು. ಜನಸ್ಥಾನ ದಂಡಕಾರಣ್ಯ ಅನ್ನೋದು ಇವರಿಂದ ಬಹುಶಃ ಇಲ್ಲಿರುವ ಋಷಿಮುನಿಗಳ ಆರಣ್ಯಕ ಸಂಸ್ಕಾರದಿಂದ ಈ ದಂಡಕಾರಣ್ಯ ಬೆಳೆಯಲಿಲ್ಲ. ಗೊಬ್ಬೆ ಹೊಡೆಯುವಂತಹ ಈ ತ್ರಿಶಿರಾದಿಗಳಿಂದ ಹೀಗಾಯ್ತಲ್ಲ ಇದು. ಮೂರು ಶಿರವನ್ನು ಕತ್ತರಿಸಿ ಕರೆಯುತ್ತಾಯ್ತು. ಪ್ರತಿಭಟಿಸಿದಂತಹ ಅನೇಕ ದೈತ್ಯರನ್ನ ನಗ್ನ ಮಾಡಿ ಆಯ್ತು. ತಮ್ಮನನ್ನು ಕರೆದು ಹೇಳಿದ್ದೇನೆ, ತಮ್ಮ ವಿನೋದ ಮಾಡುವುದಕ್ಕೆ ಸಂಸ್ಕಾರ ಬಹಳ ಅಗತ್ಯ. ನಮ್ಮ ಜೀವನದಲ್ಲಿ ಇನ್ನು ಸಂಸ್ಕಾರವನ್ನು ಪರೀಕ್ಷೆ ಮಾಡಿದೆ, ಯಾವತ್ತೂ ವಿನೋದವನ್ನು ಮಾಡಬಾರದು ಅಂತ ತಮ್ಮನಿಗೆ ಹೇಳಿದ್ದೇನೆ. ಗಾಂಭೀರ್ಯ ಶಾಪವೂ ಅಲ್ಲ, ದೋಷವೂ ಅಲ್ಲ. ಆದರೆ ವಿನೋದಕ್ಕೆ ಪ್ರಪಂಚವನ್ನೇ ಲಘುವಾಗಿಸುವ ಲಾಘವವೆಂಬ ಸಿದ್ಧಿ ಕೊಡುವ ಹೊಣೆಗಾರಿಕೆ ಇದ್ದಾಗ ಮಾತ್ರ ವಿನೋದ ಮಾಡಬೇಕು, ಇಲ್ಲದೆ ಇದ್ರೆ ವಿನೋದ ಮಾಡಬಾರದು. ಪಾರಂಪರಿಕವಾಗಿ ಐತಿಹಾಸಿಕವಾಗಿ ಬಂದ ಸಂಸ್ಕಾರಗಳನ್ನೆಲ್ಲ ಒಂದು ನಗೆ ಕಳೆದು ಹಾಕಿಬಿಡುತ್ತದೆ, ಒಂದು ನಗೆ ಎಲ್ಲವನ್ನೂ ಮನೆ ಮಾಚಿಬಿಡುತ್ತದೆ. ಆ ನಗು ಬೇಡ, ನಾನು ಗಾಂಭೀರ್ಯದ ಮುದ್ರೆ ಆದರೂ ಒಳ್ಳೆಯದು, ಎಲ್ಲವನ್ನು ಕಳೆದುಕೊಳ್ಳುವ ನಗು ಬೇಡ ಅಂತ ಹೇಳಿ ತಮ್ಮ ನಗುವಾಗ ವಿವೇಕದಿಂದ ನಗುವುದನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತೇನೆ. ನೋಡೋಣ ನೋಡೋಣ, ಆ ವಿವೇಕ ನಮ್ಮಲ್ಲಿ ಉಳಿದರೆ ಇನ್ನೂ ನಾವು ಜಾರುವ ಸಂದರ್ಭ ಇಲ್ಲ. ಏನು ಮಾಡಿದ್ದಾರೆ ಎಲ್ಲವೇ ಹೆಸರಾಯು ಹಂಗ
ಕೊಡೋದು ಯಾಕೆ? ಪೂರ್ತಿ ಯುದ್ಧ ಮಾಡ್ಲಿಕ್ಕಲ್ಲ, ನಮ್ಮಲ್ಲಿ ತುಂಟು ಬರ್ತಾ ಕೂಡಲೇ ಯುದ್ಧ ಆಗುತ್ತಿಲ್ಲ. ಆದ್ರೆ ಸಂಗ್ರಹ ಮಾಡಬೇಡಿ, ಯಾರು ಹೇಳಿದ್ದಾರೆ? ಹೆಚ್ಚು ಆಯುಧ ಸಂಗ್ರಹ ಮಾಡಿ, ಶಾಂತಿ ನೆಲೆಯುತ್ತದೆ. ನಿರಾಯುಧರ ಆದ್ರೆ ಎಲ್ಲರು ಮೈ ಮೇಲೆ ಬಿಡುತ್ತಾರೆ. ಎಲ್ಲ ಬಳಸುವವರು ಏನು ಎಲ್ಲ ಆಯುಧ ಈ ಸಲ ಬೇಕಾಗ್ತದೆ ಅಂತಲ್ಲ, ಎಲ್ಲ ಇಟ್ಕೊಂಡು ನಮ್ಮ ರಥ ಕಾಣಬಾರ್ದು, ಆಯುಧಗಳೇ ಕಾಣಬೇಕು. ಹಾಗೆ ಹಿಡಿದು ಅವ ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣನಂತೆ. ಆದ್ರಿಂದ ಪ್ರಧಾನವಾಗಿ ಬಿಲ್ಲೆ ಅದನ್ನು ಮುಂದಿಟ್ಟು ಉಳಿದಾಯುಧಗಳನ್ನು ಹಿಂದಿಟ್ಟು ಹೋಗಿ ಬಾಳ ಪ್ರಯೋಗ ಮದುವೆ ಆಗ್ತಿದ್ದೆ ನಿನ್ನನ್ನು ಏನು ಮಾಡುವ ನಾ ಮದುವೆ ಆಗಿ ಹೋಯ್ತು ಹೌದಾದ್ರು
ನೀ ಆಗುತ್ತಿದ್ಯಾ ಸತ್ಯವಾದ ನನ್ನ ತಮ್ಮ ಇದ್ದಾನೆ ಅಲ್ಲಿ ಹೋಗು ಅಮ್ಮ ಇಲ್ಲ ಅಣ್ಣ ಇದ್ದ ಎಂತ ನೀನು ಏನಂತ ತಿಳ್ಕೊಂಡ್ರಿ ನಮ್ಮ ರಾಕ್ಷಸ ವಂಶ ಹಾಗೆ ಮಾಡುವಲ್ಲ ನಿನಗೆ ಮನಸ್ಸಿಲ್ವಾ ನೋಡಪ್ಪ ನೋಡಪ್ಪ ನನಗೆ ಎದುರಿಡಿಸುದಿಲ್ಲ ನಿನ್ನನ್ನು ಮರಕ್ಕೆ ಕಟ್ಟಿ ಹಾಕಿದ್ದೆ ಇಲ್ಲಿ ಹತ್ತಿರ ನನಗೆ ಏನಂದ್ರೆ ಗೊತ್ತಿಲ್ಲ ನಿನಗೆ ಕರಾಸುರನು ಶ್ರೀಮಾನ್ ಕರಾಸುರನವರಿಗೆ ರಾಮನು ಮಾಡುವ ಪ್ರಣಾಮಗಳು ಬೇಡ ಅಷ್ಟು ಸಣ್ಣದಾಗ್ತದೆ ಅಂತಾರೆ ಮಾಡುವ ನಮಸ್ಕಾರ ತಿಳಿಸುವುದೇನಂದ್ರೆ ನಿಮ್ಮದೊಂದು ಸುತ್ತು ಇಲ್ಲಿ ತಿಳಿಯುತ್ತದೆ ಮೂರು ದಿವಸದೊಳಗೆ ಕರ್ಕೊಂಡು ಹೋಗಿದ್ರೆ ಮೂಗು ಹೋಯ್ತೆ ಶಿಕ್ಷೆಗೆ ವಿಚಾರ ಅಲ್ಲ ಶ್ರೀದಾಕ್ಷಿಣ್ಯ ಇಲ್ಲ ಅಲ್ಲ ಒಬ್ಬ ರಕ್ತಸರನ್ನು ಮಾನವಾಸರಿಂದ ಬಂಧಿಸಿ ಸಮುದ್ರಕ್ಕೆ ಹಾಕ್ಲಿಕ್ಕೆ ಆಗ್ತದೆ ನಿನಗೆ ಬೇಕಾದ್ರೆ ಬೆರಳು ಮಾತ್ರ ಕತ್ತರಿಸ್ಲಿಕ್ಕೆ ಆಗ್ತದೆ ಅಂಗವಿಚ್ಛೇದ ಮಾಡ್ಲಿಕ್ಕೆ ಆಗ್ತದೆ ಸೊ ಅದು ನೀನಲ್ಲ ತಮ್ಮನನ್ನು ಆಯುಧವಾಗಿ ಬಳಸಿ ಹೇಳಿದ್ದು ಕೇಳಿದ ಒಬ್ಬ ಇದ್ದಾನೆ ಅಂತ ಏನು ಮಾಡಿಸುವುದಲ್ಲ ಒಟ್ಟಿಗೆ ಬರೋ ನಿನಗೆ ಹೆಂಡತಿ ಬೇಕು ಅವನಿಗಿರ್ಬಾರ್ದು ಯಾವ ಹೆಂಡತಿ ಕಂಡು ತಿರುಗಿದ್ರೆ ನಿನ್ನ ಕೈ ಕಾಲು ಮಾಡಿದ್ದೀರ ಮಾತು ಗುರ್ತ ಇಲ್ಲ ಸೇವಕನಾಗಿ ಅವನನ್ನು ಬಳಸಿ ಕೀಣ ಕಾರ್ಯವನ್ನು ಅವನ ಮೂಲಕ ಮಾಡಿಸಿದೆ ಅನಾರ್ಯ ಅಸಂಸ್ಕಾರ ಉಳ್ಳದು ಮತ್ತೆ ಹೇಳ್ತೀರಿ ಅಂತದ್ದು ನಮ್ಮನ್ನು ರಾಕ್ಷಸರು ನೀವು ಹೇಳುವ ಅರ್ಥದಲ್ಲಿ ರಾಕ್ಷಸರು ಯಾರು ನಾವು ನಿಜವಾದ ರಾಕ್ಷಸರು ನೀವು ಪಿಶಾಚಿಗಳು ಶ್ರೀದಾಕ್ಷಿಣ್ಯ ಬೇಡ ಈಗ ಅವಳು ಮಾಡಿದ್ದು ಸರಿ ಅಂತಾದ್ರೆ ಅಮ್ಮ ಅಂಟಿಸುದಿ ಅಂತ ಅಂಗಲಕ್ಷೇದ ಮಾಡುವ ಮರ್ಯಾದೆ ತೆಗಿಲಿಕ್ಕೆ ಶಿಕ್ಷೆ ಮಾಡಲಿಕ್ಕೆ ಸಾವಿರ ದಾರಿ ಇಲ್ವ ಶಾಸ್ತ್ರದಲ್ಲಿ ನೀನು ಕಲಿತ ಶಾಸ್ತ್ರದಲ್ಲಿ ನಾ ಕಲೀಲಿಲ್ಲ ಬಿಟ್ಟು ನಮಗೆ ಬೇಕಾದಷ್ಟು ನಾವು ಕಲ್ತಿದ್ದೆ ನಮ್ಮ ಶಾಸ್ತ್ರವೇ ನಮ್ಮದೆಲ್ಲ ಅದಕ್ಕೆ ವ್ಯವಸ್ಥೆ ಬೇರೆ ಉಂಟಲ್ಲ ಹೇಳುವುದಿಲ್ಲ ನಿನ್ನಲ್ಲಿ ಯಾವುದನ್ನು ಮಾಡದೆ ನಮ್ಮ ವಿಜಯ ನಾಸಿಕ ಇದೆಯಲ್ಲ ಹಾಗಾದ್ರೆ ಬರುವುದು ಬರಲಿ ಸಂಘರ್ಷ ಎದುರಾಗಲಿ ಯಾರಿದ್ದಾರೆ ನಿನ್ನನ್ನು ಅಂತ ಕೇಳಲಿಕ್ಕೆಲ್ಲ ಮಾಡಿದ್ದು ಇದಾ ನಿನ್ನ ವನವಾಸ ಯಾಕೆ ಮಾಡಿದೆ ಹೇಳು ಖರಾಸುರ ಮಾತನ್ನ ಕೊಟ್ಟು ಅಮೃತಪ್ರಾಯವಾದ ಸ್ತನ್ಯವನ್ನು ಕೊಟ್ಟು ಒಂದು ಜೀವವನ್ನು ಬೆಳೆಸಿದ್ರೆ
ಮಾತ ಅಂತ ಹೇಳ್ಬಹುದು. ಕುಟುಂಬದ ಸೌಭಾಗ್ಯವನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕುಟುಂಬ ಬೆಳೆಸಿದ್ರೆ ಭಗಿನಿ ಅಂತ ಹೇಳ್ಬಹುದು. ಅವಳು ಹೇಳಿ ಕೇಳ್ತಿದ್ರೆ ಇದು ಮೂರು ಆಗ್ತಿತ್ತು. ಆದ್ರೆ ಆದ್ರೆ ಅವಳನ್ನು ನೋಡುವಾಗ ಯಾವ ಶಬ್ದವನ್ನು ಪ್ರಯೋಗ ಮಾಡುವ ಹಾಗಿಲ್ಲ. ಆದ್ರಿಂದ ಹೆಂಗಸು ಅಂತ ಪ್ರಾಕೃತ ಶಬ್ದ ಅಂತ ನಮಗೂ ಅನಿಸ್ತದೆ. ಹೇಳು ನೀನು ಎಲ್ಲ ಹೆಂಗಸ ಅಂತ ಹೇಳು. ಆದ್ರೆ ಒಳಗಿರುವುದು ಪ್ರಾಕೃತ ಭಾವ ಆದಾಗ, ಪ್ರಾಕೃತ ದೇಹವೇ ಆದಾಗ, ಬದುಕಿನ ಬಟ್ಟೆ ಪ್ರಾಕೃತ ಆದಾಗ ಸಂಸ್ಕೃತವನ್ನು ಅದು ಹೇಗೆ ಬಳಸ. ಪ್ರಾಕೃತ ಮೂಲ ಸಂಸ್ಕೃತ ಅದರಲ್ಲಿ ಬರುದು. ಅದೇ ಮೂಲ ಯಾವುದು ಅನ್ನೋದನ್ನೇ ನಾವು ಯೋಚನೆ ಮಾಡೋಣ. ಮೂಲ ಗುಂಪಾದದ್ದೆಲ್ಲ ಮೂಲ ಅಲ್ಲ, ಆದ್ರೆ ಮೂಲ ಎಂಬುದು ಮೂಲೆಯಲ್ಲಿ ಇರ್ತದೆ. ಇದನ್ನ ಅರ್ಥ ಮಾಡಿಕೊಳ್ತೇವೆ. ನನಗೂ ನಿಮ್ಮ ಬಂದ ವ್ಯತ್ಯಾಸ ಅಷ್ಟೇ. ನೀನಿಗೆ ಸುಸಂಸ್ಕೃತ ಅಂತ ಭಾವಿಸಿದ್ದನ್ನು ಅಭ್ಯುಪಗಮದಿಂದ ಒಪ್ಪಿದ್ರು. ಓ ನೀ ನಡೆದು ಬಂದ ದಾರಿಯನ್ನು ಮರಿಬಾರ. ಅಲ್ಲ ಅದಲ್ಲ, ಈಗ ನಡೆದು ಬಂದ ದಾರಿಯನ್ನು ವಿಶ್ಲೇಷಣೆ ಮಾಡೋದು. ಬಂದವಳು ಹೆಂಗಸು, ಆದ್ರೆ ಹೆಂಗಸಾಗಿ ನಡ್ಕೊಳ್ಳೋದಕ್ಕೆ ಒಂದು ಮರ್ಯಾದೆ ಬೇಕು. ಅದು ಮರ್ಯಾದೆ ಅಂದ್ರೆ ಒಂದೊಂದು ಜನಾಂಗದಲ್ಲಿ ಅಳತೆ ಬೇರೆ ಇರ್ತದೆ. ಬೇರೆ ನೋಡು, ಈಗ ನಮಗೆ ಮನುಷ್ಯರಲ್ಲ ಆದ್ರೆ ಮಾನವ ಮರ್ಯಾದೆ. ನಾವು ಅದನ್ನು ಸ್ವಲ್ಪ ಸಂಕ್ಷೇಪ ಮಾಡಿ ಮಾನವ ಮರ್ಯಾದೆ ಅಂತ ಹೇಳೋದು. ನಮ್ಮಲ್ಲಿ ಮಾನವ ಮರ್ಯಾದೆ, ಮಾನವ ಮರ್ಯಾದೆ ನಮ್ಮಲ್ಲಿ ಮೋಸ ವಂಚನೆ ಮಾಡಿದ್ರೆ ಬೀರುತನ ತೋರಿಸಿದ್ರೆ ಮನುಷ್ಯರಾಗಿ ಮಾಡ್ತಾರೆ. ಆಯ್ತು, ಜುಗುಪ್ಸಿತವಾದ ಮಂಗ ಅಂತ ಹೇಳಿದಾಗ ಮನುಷ್ಯ ಅಂತ ಅಲ್ಲ. ಅದ ಕಾರಣ ಉಂಟ. ಈಗ ರಾಕ್ಷಸರು ಯಾರು, ದಾನವರು ಯಾರು, ದೈತ್ಯರಾರು, ಯಾರು ದಾನರು, ಅಲ್ಲಿ ವ್ಯತ್ಯಾಸ. ಮೊದಲೆಲ್ಲ ಬೇರೆ ಆಗಿತ್ತು. ರಾಕ್ಷಸರು ಬೇರೆ, ದಾನವರು ಬೇರೆ, ದೈತ್ಯರು ಬೇರೆ, ಅವರವರ ಹುಟ್ಟು ಬೇರೆ. ಆದ್ರಿಂದ ಅದರ ಆಧಾರದ ಮೇಲೆ ಬೇರೆ ಆಗಿತ್ತು. ಈಗ ಒಕ್ಕೂಟ ಮಾಡಿದ್ದೆಲ್ಲ ನಮ್ಮ ಅಣ್ಣನ ನೇತೃತ್ವದಲ್ಲಿ ಇನ್ನೂ ದೊಡ್ಡ ದೊಡ್ಡದೆಲ್ಲ ಮಾಡ್ಲಿಕ್ಕೆ ಈಗ ಒಂದು ವರ್ಗ ಸೃಷ್ಟಿಯಾಗಿದೆ. ಅಸುರ ವರ್ಗ, ಅಲ್ಲಿ ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಎಲ್ಲ ದಾನವರಿದ್ದಾರೆ, ಎಲ್ಲರೂ ಸೇರಿಕೊಂಡಿದ್ದಾರೆ. ಅಸುರ ಇನ್ನೊಬ್ಬರ ಪ್ರಾಣವನ್ನು ಸುಲಭವಾಗಿ ಯಾವ ಪ್ರಯೋಜನ ಇಲ್ಲದೆ ಯಾರು ತೆಗಿತಾರೋ ಅವರೇ ಅಸುರ. ಈಗ ಕ್ಷತ್ರಿಯರು ಯುದ್ಧ ಮಾಡ್ತಾರೆ. ಯುದ್ಧ ಎಂಬುದು ಧರ್ಮ, ಧರ್ಮಕ್ಕಾಗಿ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಬೇರೆಯವರ ಪ್ರಾಣವನ್ನು ತೆಗೆಯುವುದು ಅನಿವಾರ್ಯ ಆಗ್ಬಹುದು. ಆದರೆ ಪ್ರಾಣಹರಣಕ್ಕೆ ಧರ್ಮವೆಂಬ ಪ್ರಯೋಜನ ಇರುತ್ತದೆ. ಅಥವಾ ಪ್ರಾಣಹರಣ ಮಾಡಿದ ಮೇಲೆ ಧರ್ಮವೆಂಬ ವಿವರಣೆಯನ್ನು ಕೊಡಲಾಗುತ್ತದೆ. ಅದು ಹೇಗೆ ಇರಲಿ, ಅದನ್ನು ಜನ ಒಪ್ಪಿಕೊಂಡ್ರೆ ಅದು ಧರ್ಮದ ವಿವರಣೆ ಆಗ್ತದೆ. ಆದರೆ ಅಸುರರು ಯಾರು, ಅಸುರರಾಗಿ ಬೇರೆಯವರ ಪ್ರಾಣವನ್ನ ನಿಷ್ಕಾರಣವಾಗಿ ಯಾವ ಪ್ರಯೋಜನ ಇಲ್ಲದೆ ತೆಗೆದುಕೊಳ್ಳುವವರು ಅಲ್ಲ. ಅಸುರಗಳನ್ನು ರಕ್ಷಿಸುವವರು ಹೌದು. ನಿಜವಾಗಿ ರಾಕ್ಷಸರ ಹಾಗಿದ್ರು ರಕ್ಷಾ ಮಹಾಂತ ಬಂದವರು. ನಮ್ಮ ಆರಾಧ್ಯ ದೇವರಾದಂತಹ ರುದ್ರನಿಗೂ ಹೆಸರು ರಕ್ಷಾ ಮಹಾಂತ ಬಂದವರು. ರಕ್ಷಕರಾಗಿ ಯಾವಾಗ ಕ್ಷತ್ರಿಯರು ಸಿದ್ಧರಾದರು ಅವರು ಆ ಕೆಲಸ ಬಿಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲ ಬರ್ತಾರೆ. ಅದಕ್ಕೆ ಕಾರಣ ಉಂಟು. ನಮ್ಮ ನಾವು ಪರಿಸ್ಥಿತಿಗೆ ತಳ್ಳಿದವರು ಯಾರು, ಏನೋ ಅವರು ಬೇರೆ ಇದ್ದಾರೆ. ಈಗ ನೀನು ಬಂದು ಹೇಳ್ತೀವಿ ಬಂದಳು ತಂದೆ ತಂಗಿ ಅಂತ. ಬರುವಾಗ ನೀವು ಎಷ್ಟು ಆಯುಧಗಳನ್ನ ತೆಗೆದುಕೊಂಡು ಬಂದೆ ಅಂದ್ರೆ ಮೊತ್ತ ಮೊದಲು ಬಿಟ್ಟ ಆಯುಧ ಅವಳು ಅಂತ ನಮಗೆ ಅರ್ಥ ಆಗ್ತದೆ. ಸಂದರ್ಭ ಬಂದಾಗ ಒಂದೊಂದು ಆಯುಧ ತೆಗಿತೀವಿ. ನೀವು ಬಂದ ಹೆಂಗಸೇ ಒಂದು ಆಯುಧ, ಅವಳು ಹೆಂಗಸದ ಹಾಗೆ ಯಾರು ಸರಿಯಾಗಿ ನಡ್ಕೊಳ್ಬೇಕೋ ಬೇಡ. ಹೆಂಗಸನಾಗಿದ್ದಾಳೆ, ಹಾಗೆ ನಡ್ಕೊಳ್ಳಿಲ್ಲ ಬಂದವಳು. ನಿಮ್ಮ ಊರಿನಲ್ಲಿ ಇಲ್ವ ಪ್ರಣಯ, ಅದು ಇದೆಲ್ಲ ಇಲ್ವಲ್ಲ, ತುಳಸಿ ಕಟ್ಟಿ ತಿನ್ನುವರೇ ರಾಕ್ಷಸರ ಭಾವ ಬೇರೆ, ಮನುಷ್ಯರ ಭಾವ ಬೇರೆ ಅಂತಲ್ಲ. ಭಾವ ಅಂತ ಬಂದ್ರೆ ಇದೆ, ಆದ್ರೆ ಭಾವದ ಜೊತೆಗೆ ಮರ್ಯಾದೆ ಅಲ್ಲ. ನಮ್ಮಲ್ಲಿ ಅಳತೆ ಬೇರೆ ಉಂಟು. ಈಗ ನಾವು ಮಾತಾಡೋದು, ಈಗ ನಾನು ಮಾತಾಡೋದು ಒಬ್ಬ ಬೇರೆ ಉಂಟು. ಆದ್ರಿಂದ ಮರ್ಯಾದೆಯನ್ನ ಅವಳು ನೀಡಿದ್ದರಿಂದ ಮರ್ಯಾದೆ ಬೇರೆ ಹೆಂಗಸು ಮರೆತು ನಮ್ಮ ಮೇಲೆ ಅತಿಕ್ರಮಿಸಿ ಬಂದ್ರಿಂದ ಅವಳಿಗೆ ಹಾಗೆ ನಾಸಾಕ್ಷೇದನ ಮಾಡೋದಾಯ್ತು. ಈಗ ಮಾಡಿದ್ದಾದ್ರೂ ಎಷ್ಟು ಔಚಿತ್ಯ ಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸುವ ನೀನು ಮೊದಲು ಸ್ವಲ್ಪ ವಿಚಾರ ಮಾಡಿದ್ರೆ ಒಳ್ಳೇದಿ. ಯಾಕೆ ಅಂದ್ರೆ ಬಂದವನು ಒಬ್ಬ ಕ್ಷತ್ರಿಯ ರಾಜ, ದಶರಥನ ಮಗ ಬಂದವನು, ಭರತನ ಪ್ರತಿನಿಧಿಯಾಗಿ ಇಲ್ಲಿ ಇದ್ದಾನೆ. ಅವನು ಒಂದು ಶಿಕ್ಷೆ ಕೊಟ್ಟ, ಅವನು ಸರಿಯಾಗಿ ಅಪರಾಧ ಏನು ಮಾಡಿರಬಹುದು ಅಂತ ನೀನು ಗ್ರಹಿಸಬೇಕು. ಕೆಲವೊಮ್ಮೆ ಕಾರ್ಯದಿಂದ ಕಾರಣವನ್ನು ಗುರಿ ಮಾಡಬೇಕಾದ್ರೆ ಕಾರಣದಿಂದ ಕಾರ್ಯವನ್ನು ಗುರಿ ಮಾಡಬೇಕು. ನಾಸಾಛೇದನದಂತಹ ಒಂದು ಶಿಕ್ಷೆ ವಿಹಿತವಾಗಿದೆ ಅಂತಾದ್ರೆ ಅದಕ್ಕೆ ಸರಿಯಾದ ಅಪರಾಧ ಹೇಗಿರ್ಬೋದು ಯೋಚನೆ ಮಾಡಬಹುದು. ಆದ್ರೆ ಅದನ್ನ ಆಲೋಚನೆ ಮಾಡದೆ ಬಂದು ವಿಚಾರಣೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಈಗ ಅವಳು ಕಾಮುಕಳಾದದ್ದು ಅವಳ ನಿಜವಾದ ತಪ್ಪು ಅಂತ ನಾವು ಹೇಳುತ್ತೇವೆ. ಅದು ಅವಳ ನ್ಯೂನತೆ ಅಂತ ಹೇಳೋದಿಲ್ಲ.
ಯಾಕೆಂದ್ರೆ ನ್ಯೂನತೆಯೋ ಅಥವಾ ಅತಿರೇಕವೋ ಅಪರಾಧವೋ ಏನೋ ಇರದೆ ಅಪರಾಧಕ್ಕೆ ಶಿಕ್ಷೆ, ನ್ಯೂನತೆಗೆ ಶಿಕ್ಷೆ ಅಲ್ಲ. ಆದರೆ ತನ್ನಲ್ಲಿರುವ ಕಾಮವನ್ನ ತೀರಿಸಿಕೊಳ್ಳುವುದಕ್ಕೆ ಅವಳು ಹಿಡಿದ ಸರಣಿ ಇದೆಯಲ್ಲ, ಅವಳು ನಡೆದುಕೊಂಡ ದಾರಿ ಇದೆಯಲ್ಲ, ಅದು ಅಪಚಾರದ ದಾರಿ, ಅದು ಅಪರಾಧದ ದಾರಿ. ಆ ಅಪರಾಧಕ್ಕಾಗಿ ಶಿಕ್ಷೆ. ಅಷ್ಟರಲ್ಲಿ ಅವಳು ಮೂಗು ತೋರಿಸಿದ್ದೆಲ್ಲಿ ಗಂಡ ಹೆಂಡತಿರಾದಂತಹ ನಮ್ಮಿಬ್ಬರ ವ್ಯವಹಾರದಲ್ಲಿ, ಅಣ್ಣ ತಮ್ಮಂದಿರಾಗಿ ನಾವಿರುವಾಗ ನಮ್ಮಿಬ್ಬರ ವ್ಯವಹಾರದಲ್ಲಿ, ಇನ್ನೊಂದು ಕುಟುಂಬದ ಗಂಡ ಹೆಂಡಿರ ಮಧ್ಯದಲ್ಲಿ ಯಾರು ಮೂಗು ತೋರಿಸ್ತಾರೋ ಅವರಿಗೆ ಮತ್ತೆ ಮೂಗು ಉಳಿಯೋದಿಲ್ಲ ಎಂಬುದು ಇತಿಹಾಸದಿಂದ. ಅಷ್ಟೇ ನೀವು ಎಷ್ಟು ಬೆಳೀತೀರಿ, ಇಷ್ಟು ಅಸಂಬದ್ಧ ವ್ಯವಹಾರ ಮಾಡ್ತೀರಿ ಅಂತ ಇದರಲ್ಲಿ ಗೊತ್ತಾಗ್ತದೆ. ಪ್ರಾಯ ಸಣ್ಣದಿರುವಾಗ ಸ್ವಲ್ಪ ಬುದ್ಧಿ ಸರಿ ಇತ್ತು. ಯಾಕೆ ಆಗ ಇನ್ನೂ ದೊಡ್ಡ ವಿದ್ವಾಂಸನಾಗಿರಲಿಲ್ಲ. ವಿದ್ವಾಂಸರಾದ ಹಾಗೆ ಸಾಹಿತ್ಯ ಓದಿದಷ್ಟು ಬುದ್ಧಿ ಹಾಳಾಗು. ನಮ್ಮ ಜಾತಿಯಲ್ಲಿ ಒಬ್ಬ ಇದ್ದಾನೆ, ಇನ್ನು ನೋಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕಿಲ್ಲ, ಒಬ್ಬ ವಿಭೀಷಣ ಅಂತಿದ್ದಾನೆ. ಅವನು ಹಾಗೆ ಪ್ರಾಯ ಆದಷ್ಟು ಅಸಂಬದ್ಧ ಹೆಚ್ಚು ಮಾತಾಡ್ತಾ ಇದ್ದಾನೆ. 15-16 ಆಗುವ ಮೊದಲು ಮೂಲ ಷೋಡಶ ಆಗ ನೀನು ಕೇಳಿದ್ದೀಯಂತೆ ನಮ್ಮವಳೆ ಆದ ಕಾಟಕ್ಕೆ ಎಚ್ಚದ ಮೇಲೆ ಇರಲಿ ಬರುವ ಅವಳಿಗೆ ಅದು ಪುಣ್ಯಕಾರಿ. ಯಾರು ಸರಿ ಯಾರು ತಪ್ಪು ಎಂಬುದು ಯಾರು ಎಲ್ಲಿಂದ ನೋಡ್ತಾರೆ ಎಂಬುದರ ಮೇಲೆ. ಆದರೂ ನೀ ಕೇಳಿದೆಯಂತೆ ಗುರುಗಳಲ್ಲಿ, ಹೆಂಗಸು ಬಲಬಹುದು ಅಂತ. ಈಗ ಗೊತ್ತಾಯ್ತದೆ ಧರ್ಮ ಪ್ರಜ್ಞೆಯಿಂದ ಕೇಳಿದ್ದಲ್ಲ ಗುರುಗಳಲ್ಲೇ ಹಾಕ್ಲಿಕ್ಕೆ. ಇಲ್ಲಿ ಯಾರಿಲ್ಲ ಗುರುಗಳ ಪ್ರಾಣ. ಈಗ ನೀ ದೊಡ್ಡವರಾಗಿದ್ದಿ, ಮತ್ತೆ ನಿನಗೆ ಗುರುಗಳೇನಿಲ್ಲ. ನೀನೇ ವಿಷಯವನ್ನು ಕೈಗೆತ್ತಿಕೊಂಡಿ. ನೀನು ಇರುವುದು ಫಲಕ್ಷೇತ್ರದಲ್ಲಿ, ಇರುವುದು ವನವಾಸಿಯಾಗಿ ತಪಸ್ವಿಯ ವೇಷದಲ್ಲಿ. ವೇಷಕ್ಕಾದರೂ ಮರ್ಯಾದೆ ಕೊಡ್ಬೇಕು. ಬ್ರಾಹ್ಮಣ ವೇಷಕ್ಕೆ ಮರ್ಯಾದೆ ಕೊಟ್ಟು ಕೆಲವರನ್ನು ಬಿಟ್ಟಿದ್ದೀಯ ಅಂತೇನೆ. ಅದೆಲ್ಲ ಹೋಯ್ತು. ಅಧಿಕಾರ ಮೇಲೆ ಮೇಲೆ ಬಂದ ಹಾಗೆ ಬೆಳೆದ ಹಾಗೆ ತನ್ನದು ನಡೆಯುತ್ತದೆ ಅಂತಾದ್ರೆ ಎಲ್ಲವೂ ಆಗ್ತದೆ. ರಾಜದಂಡ ಕೈಗೆ ಬಂದ ಕೂಡಲೇ ಕರ್ಕೊಂಡು ಓಡಿ ಹೋಗ್ತವಂತೆ. ಅಭಿಷೇಕ ಜಲದಿಂದ ತಲೆ ಮೇಲೆ ಪುಣ್ಯಕ್ಕೆ ಬೀಳಲಿಲ್ಲ, ಬಿತ್ತರೆ ತಲೆಯಲ್ಲಿದ್ದ ವಿವೇಕವೂ ಹೋಗ್ತದೆ ಅಂತ ಹಾಗೆ ವ್ಯವಹಾರ ಮಾಡಿದೆ. ನನ್ನ ತಂಗಿ ಸರಿ ತಪ್ಪು ನಾನು ನೋಡಿದ್ದೇನೆ. ನಮ್ಮ ಜಾತಿಯಲ್ಲಿ ಕಾಮುಕತನೇನು ಮೈ ಮೇಲೆ ಬಿಡುವುದು ದೊಡ್ಡ ವಿಷಯ ಅಲ್ಲ, ಸರಿ ಅಂತಲ್ಲ, ಅದು ಧರ್ಮ ಅಂತಲ್ಲ, ಸರಿ ದೊಡ್ಡ ವಿಷಯ ಮಾಡಿ ಅದನ್ನು ವಿಚಾರಣೆ ಮಾಡ್ಲಿಕ್ಕೆ ಹಾಗಾಯ್ತಾ. ಒಂದು ತೆಂಗಿನಿಗೆ ಆಯ್ತು, ನಮಸ್ಕಾರ ಮಾಡಿ ಹೋಗಿತ್ತು. ನಮ್ಮ ಜನರಲ್ಲಿ ದೊಡ್ಡ ವಿಷಯ ಇಲ್ಲ, ನಿಮ್ಮಲ್ಲಿಯೂ ಇಲ್ಲ ಅಂತ ಕೇಳಿದ್ದೆ. ಮಾತ್ರ ಅಲ್ಲ, ಕಾಮುಕತನಕ್ಕೆ ಒಳಗಾಗಿ ಕುಟುಂಬ ಒಡೆಯುತ್ತದೆ ನಿಮ್ಮಲ್ಲಿ. ನಿನ್ನ ವನವಾಸಕ್ಕೂ ಮೂಲ ಅದೇ ಅಂತ ನಾನು ಕೇಳಿದ್ದೆ. ಏನು ಸರಿ ಇಲ್ಲ ಅಯೋಧ್ಯೆಯಲ್ಲಿ ಆಡಳಿತ, ಇಲ್ಲದಿದ್ರೆ ಒಂದು ಮಧ್ಯರಾತ್ರಿ ಯಾವುದೋ ಊರಿನಿಂದ ಬಂದವಳು, ಒಬ್ಳು ನಿಮ್ಮ ಊರು ನೋಡುವ ಒಬ್ಳು ದಾಸಿ, ಅವಳ ಕೈಗೆ ಇಡೀ ರಾಜಕೀಯ ಕೊಟ್ಟರಲ್ಲ ಆಮಂತರೇ ಕೈಗೆ ಕೈಕೆ ಸ್ವಂತ ನಿರ್ಣಯ ಅದು ಅಲ್ಲ. ಅದಕ್ಕೆ ಅಷ್ಟು ದೊಡ್ಡ ನೆಲೆ ಕೊಟ್ಟಿದ್ದೀನಿ. ಯಾಕೆ ಪಿತೃ ವಾಕ್ಯ ಪರಿಪಾಲನೆ ನಾವು ವಿಮರ್ಶೆ ಮಾಡುವುದಲ್ಲ. ಈಗ ನನಗೆ ಅದರ ಮೇಲೆ ಸಂಶಯ ಬರ್ತದೆ, ನೀನೆಂಥದೋ ತಪ್ಪು ಮಾಡಿ ಅದಕ್ಕೆ ಈ ರೂಪ ಕೊಟ್ಟದ್ದು. ಅದು ರಾಜಮನೆತನದಲ್ಲಿ ಹಾಗೆ ಒಬ್ಳು ದಾಸಿ ಸೇನಾಪತಿಗೆ ಬಂಡಾಯ ಮಾಡಿದ್ದು, ದಾಸಿ ಮೋಸ ಮಾಡಿದ್ದು, ಯಾರದೋ ಮಾತು ಕೇಳಿ ಹಾಳಾದ, ಯಾರದೋ ಮಾತು ಕೇಳಿ ಹಾಳಾಗುವ ರಾಜನಾಗ ಮಗುವ ಅಪವಾದಕ್ಕೆ ಅಂಗಾರಕ ಅಂತ ಶನಿಯನ್ನು ಅಂಗಾರಕವನ್ನು ಹಿಡಿದ ಹಾಗೆ ಜಾತಕ ಸರಿ ಇಲ್ಲದ್ರಿಂದ ಹೀಗಾಯ್ತು. ಮತ್ತೆ ಇವ ಸರಿ ಇಲ್ಲದ್ರೆ ಮತ್ತೆ ಜಾತಕ ಸರಿ ಇರುವುದೇ ಹೆಂಗಸು ಅಂತಾದ್ರೂ ಬೇಡುವ, ಒಂದು ಸ್ತ್ರೀದಾಕ್ಷಣ್ಯ ಬೇಡುವ, ಮೂಗು ಕೊಯ್ಯುವುದೇ ಯಾಕೆ ಶಿಕ್ಷೆ ಆಗ್ಬೇಕು, ಗೆರೆ ಮಾಡಿ ಕಟ್ಟಿ ಹಾಕ್ಬೋದು ಮನೆ ಹೇಳಿ ಕಲಿಸಬಹುದು, ವಿಚಾರಿಸುವುದಕ್ಕೆ ನೀನೇ ಅಲ್ಲ ನಾನಿದ್ದೇನೆ, ಕನಿಷ್ಠ ಸೌಜನ್ಯ ನಿನಗೆ ಹೇಳಿಕೊಡುವರು ಯಾರಿದ್ದಾರೆ, ನಿನ್ನ ಜನ ನೀನು ಜನ ಯಾರು, ಇಲ್ಲಿ ಹತ್ರ ಇದ್ದ ನಿನಗೂ ಗೊತ್ತುಂಟು ನಾವಿದ್ದೇವೆ ಅಂತ. ನೀನು ಬರುವುದು ಬೇಡ, ಹೇಳಿ ಕಳಿಸಬಹುದು ಅವಳಲ್ಲಿ, ಅವಳು ಅದಕ್ಕೂ ವಿರೋಧ ಮಾಡಿ ಮಹಿಮೆಯಲ್ಲಿ ಬಿದ್ದರೆ ಏನಾದರೂ ಮಾಡಬಹುದು. ಇದು ಏನಾಗ್ತದೆ ಅಂದ್ರೆ ನಾನು ಮಾಡಿದ್ದೆ ನಡೀತದೆ ಅಲ್ಲ, ಬರುವುದಿದ್ರೆ ಬರಲೇ ಇದ್ರೆ ಮಾಡಿದ್ದು, ನೀ ಮಾಡಿದ್ದು ಮಾತ್ರ. Yeah.
ಬೇರೆ ಒಳ್ಳೆ ಸಿಹಿ ಯಾವುದಿಲ್ಲ. ವನ ಪ್ರವೇಶ ಮಾಡಿದ ನೀನು ವನವಾಸಿ ಆಗಿದ್ದೆ. ಅಗಸ್ತ್ಯರ ಒಂದು ಬಿಲ್ಲು ಕೊಟ್ಟ ಕೂಡಲೇ ನಿನಗೆ ದರ್ಶನ ಬಂತಲ್ಲ. ಬರೇ ಪಿತೃವಾಕ್ಯ ಪರಿಪಾಲನೆ ಅಲ್ಲ, ರಾಕ್ಷಸರ ನಾಮಕಾರ್ಥ. ಯಾಕೆ ನಿನಗೆ ಅಧಿಕ ನೀ ಮಾತು ಕೊಟ್ಟದ್ದು ಯಾಕೆ? ಕೆಲವರ ಹೆಸರು ಹೇಳಿದ್ದಿ ಅಂತ ನಾ ಹೇಳುವುದಿಲ್ಲ, ಅಗತ್ಯ ಇಲ್ಲ, ಸಭ್ಯತೆ ಅಲ್ಲ. ಕಿಂತಿಂತವರಿದ್ದಾರೆ, ಆಗ ನಿನಗೂ ನಮಗೂ ಏನು ಸಂಘರ್ಷ ಇಲ್ಲ. ಆದರೂ ನಾವು ಕುಮ್ಮನಿದ್ದೇವೆ, ನಮ್ಮ ತಾಳ್ಮೆ ಗ್ರಹಿಸಬೇಕು. ನೀವು ರಾಕ್ಷಸರು ತಿಳಿಸಿ, ರಾಕ್ಷಸರಿಗಿದ್ದಷ್ಟು ತಾಳ್ಮೆ ಮನುಷ್ಯರಿಗಿಲ್ಲ, ಇದರಲ್ಲಿ ಗೊತ್ತಾಗ್ತದೆ. ಅಲ್ಲಿ ಏನು ಇಲ್ಲ ಅಲ್ಲ, ಅಲ್ಲಿ ನೀನು ಪ್ರತಿಜ್ಞೆ ಕೈಗೊಂಡಿದ್ದೆ. ಇನ್ನು ಮುಂದೆ ಪಿತೃವಾಕ್ಯ ಪರಿಪಾಲನೆಯೊಂದಿಗೆ ರಾಕ್ಷಸ ವಧೆಯ ನನ್ನ ಕೆಲಸ. ಈ ಋಷಿಗಳು ಮುನಿಗಳು ಈ ಪಂಥ ಪ್ರಚಾರಕರನ್ನ ಕಾಯ್ತಾ ಇರ್ತಾರೆ, ಕಾರ್ಯಕರ್ತರು ಎಲ್ಲ ಸಿಗ್ತಾರೆ ಅವರ ಕಿವಿ ತುಂಬಿಸಿ ಸಣ್ಣ ಪ್ರಾಯದಲ್ಲಿ ಹಿಡ್ಕೊಂಡಿದ್ದ ವಿಶ್ವಾಮಿತ್ರ ನಿನ್ನ ನಿನ್ನ ತಲೆ ಅವ ಸ್ವಲ್ಪ ಹಾಳು ಮಾಡಿದ ಸ್ವಲ್ಪ ಸಮಯ ಇದ್ದದನ್ನು ಅಗತ್ಯ ಹಾಳು ಮಾಡಿ. ಇಲ್ಲಿ ಇದ್ದವರೆಲ್ಲ ಕೆಟ್ಟವರು, ಹಾಗಾಗ್ತದ? ಒಂದು ಪ್ರದೇಶದಲ್ಲಿ ಎಲ್ಲವರು ಕೆಟ್ಟವರ? ಏನು ರಾವಣನ ವೈಭವ, ಅವನ ತಮ್ಮಂದಿರಾದ ನಮ್ಮ ರಾಜ್ಯ ಏನು, ಆಡಳಿತ ಏನು, ಯೋಗ್ಯತೆ ಏನು, ವಿಸ್ತಾರ ಏನು, ಏನು ಸಾಧನೆ, ತಪಸ್ಸು, ಯೋಗ್ಯತೆ ಇಲ್ಲದೆ ಬಂದಿದೆ ಇದೆಲ್ಲ. ಅಲ್ಲ, ನಮ್ಮ ಊರಲ್ಲಿ ಇರುವವರೆಲ್ಲ ಕ್ಷುದ್ರರಾಗಿ ಬದುಕ್ತಾ ಇದ್ದಾರೆ. ನಮ್ಮಲ್ಲಿ ಉಂಟು ಕಳ್ಳತನಕ್ಕೆ ವಿಚಾರಣೆ, ಮೋಸಕ್ಕುಂಟು, ಅತಿಯಾದ ಕಾಮುಕತನಕ್ಕೂ ಉಂಟು. ಶಾಸ್ತ್ರ ಬೇರೆ ಬೇರೆ ಇರುವುದಕ್ಕೆ ಶಿಕ್ಷಣದಲ್ಲಿ ಉಂಟು. ನಾವು ಇದ್ದೇವೆ ಎಂಬುದನ್ನೇ ಗಮನಕ್ಕೆ ತೆಗೆದುಕೊಳ್ಳದೆ ನಮ್ಮ ಒಂದು ದೊರೆತನವನ್ನೇ ದರೋಡೆ ಮಾಡಿ ನಾವೊಂದು ಲೆಕ್ಕಕ್ಕೆ ಇಲ್ಲ ಅಂತ ಇಟ್ಟಿಯಲ್ಲ ನೀನು, ನೀವು ಮಾಡಿದ ಅಲ್ಲಿಯೂ ಮೋಸ. ಅದಕ್ಕೆ ನಿನ್ನ ಚರಿತ್ರೆ ಮತ್ತು ಚಾರಿತ್ರೆ ಹೇಳ್ತದೆ, ನೀ ಜನವೇ ಮೋಸ. ಓ ಹೌದ, ಪಣವಾಗಿಟ್ಟ ಬಿಲ್ಲನ್ನು ಎದೆ ಏರಿಸಿದವನಿಗೆ ಜನಕನ ಮಗಳು ಅಂತ ಇದ್ರೆ ನೀ ಮುರಿದಾಕಿ ಮುರಿದಾಕದವನಿಗೆ ಅಂತ ಉಂಟ. ಆದ್ರೆ ಅವನಿಗೆ ಉಪಾಯ ಇಲ್ಲ, ಒಂದೇ ಬಿಲ್ಲು ಒಂದೇ ಮಗಳು. ಪಟ್ಟ ಸ್ವೀಕಾರ ಮಾಡಿದ ನೀನು ಹೇಳಿದಂತೆ ತಮ್ಮ ನಿನಗೆ ಆಗ್ಬೇಕಾದ ತಮ್ಮನಲ್ಲಿ. ಹೌದಾದ್ರೆ ನೀವು ಮೊದಲು ಒಪ್ಪಿದ್ಯಾ? ಇದು ಬೆಳೆದು 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 ಅಭ್ಯಾಸವಾಗುವಾಗ ಯಾರು ನಿನ್ನ ಹೆಂಡತಿಯ ನಿನ್ನನ್ನು ಎಚ್ಚರಿಸಿದಂತಲ್ಲ, ಕೈಯಲ್ಲಿ ಆಯುಧ ಬಂದರೆ ಸಣ್ಣ ಎಲೆ ಕೊಯ್ಯುವಂತ ಆಗ್ತದೆ, ಮತ್ತೆ ಗೆಲ್ಲು ಕೊಯ್ಯುವಂತ ಆಗ್ತದೆ, ಮತ್ತೆ ಮರ ಕಡಿಯುವಂತ ಆಗ್ತದೆ. ವಿವೇಕಿನಿ ಆಗಿರ್ಬೇಕು ಅಂತವಳು ಸಿಗ್ಬೇಕು ನಮ್ಮ ಜಾತಿ ಗೊತ್ತಿರ್ತದೆ. ನೋಡಿ ಸ್ವಲ್ಪ ನಿಮ್ಮ ಹಾಗೆ ಮನುಷ್ಯರಾಗಲ್ಲ, ರಾಕ್ಷಸ ಬಂದಿದೆ ಸ್ವಲ್ಪ ಉಂಟವಳೆ ಅಂದ್ರೆ ವಿವೇಕ ಉಂಟು ಅಂತ. ಅವಳನ್ನು ನೀನು ಹಾಳು ಮಾಡಿ ಮಾತ್ರ ಅಲ್ಲ, ಈ ಅಪಾಯಕ್ಕೆ ನಿಮ್ಮ ಸಂಸಾರದ ಇರುವುದು ನೀವು ಮೂರು ಜನ ಎಷ್ಟು ಜಾಗ್ರತೆಯಲ್ಲಿರ್ಬೇಕು. ನೀವು ಹೇಳಿದಾಗೆ ಕೆಟ್ಟವರು ಇದ್ದಾರೆ ಅಂತಲೇ ನೀನು ನಂಬಿದ್ದವುದಾದ್ರೆ ಮತ್ತು ಜಾಗ್ರತೆಯಲ್ಲಿರ್ಬೇಕು. ಈ ಊರು ಬಿಟ್ಟು ಹೋಗ್ಬೇಕು. ಬಂದವಳಲ್ಲಿ ನೀವು ಮಾಡಿದ ವಿಚಾರಣೆ ಎಂತದ್ದು, ನೀನು ಆಡಿದ್ದೆ ಎಂತದ್ದು ಮಾಡಿದ್ದೆ ಎಂತದ್ದು. ಕೆರಳಿದವರು ಇದ್ದಾರಲ್ಲ ಅವರನ್ನು ಕೆರಳಿಸಬಾರ್ದು, ಕೂಡಲೇ ಶಮನ ಮಾಡಿ. ಹೆಂಗಸಾಗಿ ಅವಳು ವರ್ತಿಸಲಿಲ್ಲ ಅಂತ ನೀನು ಹೇಳಿದೆ, ಹೌದೇ ಇರ್ಬೋದು. ನೀ ಗಂಡಸಾಗಿಯೂ ವರ್ತಿಸಲಿಲ್ಲ, ಹೆಂಗಸಾಗಿಯೂ ವರ್ತಿಸಲಿಲ್ಲ. ಒಂದು ಒಪ್ಪುವುದಿಲ್ಲ ಅಂದ್ರೆ ಬಿಡುವುದು, ನಿನ್ನ ಕೆಲಸ ನೀನು ಮಾಡುವುದು. ಅದು ಬಿಟ್ಟು ಕೆರಳು ಹಾಗೆ ಮಾಡಿ, ಅತ್ತಿತ್ತ ಹೋಗುವ ಹಾಗೆ ಮಾಡಿ, ಅಜ್ಞಾದಾಯಕರೊಬ್ಬ ಇದ್ದಾನೆ ಅಂತ ಅವನಿಗೆ ಮನಸ್ಸಿದ್ದೋ ಇಲ್ಲದೆಯೋ ಕೆಟ್ಟ ಕೆಲಸ ಮಾಡಿದ್ದೀನಿ. ಅದರ ಮೇಲೆ ವಿಚಾರಿಸುವುದಕ್ಕೆ ಬಂದವರಲ್ಲಿ ಮಾತೇ ಇಲ್ಲ ಅಂತೆ ನಿನ್ನನ್ನು. ಯಾಕೆ ನಿನ್ನಲ್ಲಿ ಮಾತಿಲ್ಲ ಅದಕ್ಕೆ. ದೂಷಣ ನಿನ್ನ ದೂಷಣವನ್ನು ತೋರಿಸಲಿಕ್ಕೆ ಬಂದ, ಮಡುವಿದೆ ಅವನು ರಾಕ್ಷಸರನ್ನು ಹೊಡೆದಿ. ಬಲ ಎನ್ನುವುದು ನ್ಯಾಯ ಅಲ್ಲ ಲೋಕದಲ್ಲಿ, ಬಲದಿಂದ ನ್ಯಾಯ ತೋರಿಸಲಿಕ್ಕೆ ಹೋದಿಯಲ್ಲ, ನನ್ನ ಸೋದರನನ್ನು ಕೊಂದ. ಎಲ್ಲ ಸಂದರ್ಭದಲ್ಲಿಯೂ ನಿಷ್ಕಾರಣ, ಪ್ರೀತಿಗೆ ಕಾರಣ ಬೇಡ. ಆದ
ಆದ್ರಿಂದಲೇ ಅದನ್ನ ದೇವ ಧರ್ಮ ಪ್ರೀತಿಯೇ ಕಾರಣ. ಆದ್ರೆ ದ್ವೇಷಕ್ಕೆ ಕಾರಣ ಬೇಕೇ ಬೇಕು ಅಂದ್ರೆ ರಾಮನ ದ್ವೇಷ ನಿಷ್ಕಾರಣವಾದ ದ್ವೇಷ ಅಲ್ಲ. ಆದ್ರೆ ಇದಕ್ಕೆ ಅರ್ಥ ಆಗ್ಬೇಕಿತ್ತು. ನಿನ್ನದು ಜನಾಂಗ ದ್ವೇಷ, ಯಾಕೆ ಜನಾಂಗವನ್ನೇ ದ್ವೇಷ ಮಾಡ್ತಾರೆ? ಈ ದೇಶದಲ್ಲಿ ಇಂತಿಂತವ್ರು ಇರ್ಬಾರ್ದು, ಇಂತಿಂತವ್ರು ಇರ್ಬೇಕು. ಅಂತದ್ದು ಎಲ್ಲಾದ್ರೂ ಹುಟ್ಟಿಕೊಂಡ್ರೆ ಈ ದೇಶದ ದುರದೃಷ್ಟ. ಖರಾಸುರ ನಿನಗೆ ಅರ್ಥ ಆದಂತ ಹಾಗೆ ಅದು ಅದು ಜನತೆಯ ದ್ವೇಷ ಅಲ್ಲ, ಜನಾಂಗದ ದ್ವೇಷ ಅಲ್ಲ. ನೀತಿಯನ್ನ ಯಾರು ದ್ವೇಷ ಮಾಡ್ತಾರ ಅಂಥವರ ಗುಂಪಿನ ವಿಷಯದಲ್ಲಿ ಬಂದ ದ್ವೇಷ ಆಗ್ತದೆ. ನೀವರನ್ನ ಜನಾಂಗ ಅಂತ ರೂಪಿಸ್ತಾ ಇದ್ದೀನಿ. ರಾಕ್ಷಸ ಜಾತಿಗಳ ಹುಟ್ಟಿದ ಮಕ್ಕಳನ್ನ ನಮ್ಮ ವಿರೋಧಿಗಳಲ್ಲ, ರಾಕ್ಷಸ ಸ್ತ್ರೀಯರನ್ನ ವಿರೋಧಿಗಳಲ್ಲ. ಆದರೆ ರಾಕ್ಷಸರ ಮುಖವಾಣಿ ಅಂತ ಹೇಳ್ಕೊಂಡು ಬರೋ ನಿಮ್ಮಂಥವರು ಮಾತ್ರ ನಮಗೆ ವಧ್ಯರು ವಿರೋಧಿಗಳು. ಯಾಕೆ? ಪ್ರೀತಿಯಾಗಲಿ ದ್ವೇಷ ಆಗಲಿ ಎರಡಕ್ಕೂ ಮೂಲ ಸ್ರೋತವಾದದ್ದು ನೀತಿ. ಎಲ್ಲಿ ನೀತಿ ಇದೆಯೋ ಅಲ್ಲಿ ಪ್ರೀತಿ ಹುಟ್ಟಿಕೊಳ್ಳುತ್ತದೆ. ನೀತಿಯನ್ನು ವಿರೋಧಿಸಿದ್ರೆ, ನೀತಿಯನ್ನು ಮೀರಿದ್ರೆ ಅಲ್ಲಿ ದ್ವೇಷ ಹುಟ್ಟಿಕೊಳ್ಳುತ್ತದೆ. ನಿಮ್ಮ ನೀತಿ ನಿಜವಾಗಿ ತಪಸ್ಸನ್ನು ನೀವು ಸಾಧನ ಅಂತ ನೀವು ಒಪ್ಪಿದ್ದೀರಿ. ಈಗ ಮೂರು ತಲೆಯವರ ಕಥೆ ಮುಗಿದಿದೆ, ಹತ್ತು ತಲೆಯವರ ಕಥೆ ನಾವು ನೋಡ್ಲಿಲ್ಲ. ಎಲ್ಲರೂ ಪ್ರಚಂಡ ತಪಸ್ವಿಗಳಾಗಿದ್ರು. ತಪಸ್ಸಿನಿಂದ ಪಡೆದದ್ದೇನು? ಬಲ ಮಾತ್ರ. ಈ ಬಲವನ್ನು ಉಪಯೋಗ ಮಾಡ್ತಾ ಇರುವುದು ಪ್ರಪಂಚಕ್ಕೆ ಅನುಕೂಲಕರವಾಗಿ ಅಲ್ಲ, ಪ್ರತಿಕೂಲವಾಗಿ. ಋಷಿಗಳು ಮಾಡುವುದು ತಪಸ್ಸನ್ನೇ, ರಾಕ್ಷಸರು ಮಾಡುವುದು ತಪಸ್ಸನ್ನೇ. ಆದರೆ ಋಷಿಗಳ ತಪಸ್ಸು ಸ್ವಾರ್ಥದಿಂದ ಉಪಯುಕ್ತವಾಗ್ತಾ ಇಲ್ಲ. ಋಷಿಗಳ ತಪಸ್ಸಿಗೆ ವಿನಿಯೋಗ ಇದೆ, ರಾಕ್ಷಸರ ತಪಸ್ಸಿಗೆ ಉಪಯೋಗ ಇದು ಬಂದದ್ದು. ಆದ್ದರಿಂದ ವಿನಿಯೋಗ ಮಾಡುವುದಕ್ಕೆ ಯಾರು ತಪಸ್ಸುಗಳಾಗಿದ್ದಾರೋ ಅದು ನೀತಿ ಅಂತ ನಾವು ಒಪ್ಪಿದ್ದೇವೆ. ಅದು ತಮಗೆ ಬೇಕು ಅಂತ ಅವ್ರು ಮಾಡೋದಿಲ್ಲ. ಇದನ್ ನಮಮ ಎಂಬುದು ಅವರ ಮಂತ್ರ, ಇದನ್ನು ಲೋಕಾರ್ಥಂ ಅಂತ ಹೇಳುವುದು ಅವರ ಮಂತ್ರ, ಅವರ ತಂತ್ರ. ಆದ್ದರಿಂದ ಋಷಿಗಳ ಮಂತ್ರ, ಋಷಿಗಳ ತಂತ್ರ, ಋಷಿಗಳ ಯತ್ನ ಎಲ್ಲವೂ ಲೋಕಕ್ಕಾಗಿ, ಲೋಕವೇ ತಮಗಾಗಿ ಅಂತ ಹೇಳುವುದು ನಿಮ್ಮ ಮಂತ್ರ. ಲೋಕದ ವಸ್ತುಗಳೆಲ್ಲ ತಮಗೆ ಬೇಕು ಅಂತ ಅದನ್ನು ಕರೆಯುವುದಕ್ಕೆ ಆಯುಧ ಬಳಸಿಕೊಂಡು ಕೊಡ್ತಾ ಇದ್ದವರು ನೀವು. ಬದುಕನ್ನು ಪ್ರೀತಿಸಿದ್ದೇವೆ, ಆದ್ರೆ ಬದುಕನ್ನ ಪ್ರೀತಿಸಿದ್ದು ನೀವು. ನಿಮ್ಮ ಬದುಕನ್ನ ಪ್ರೀತಿಸಿಲ್ಲ, ಬೇರೆಯವರ ಬದುಕನ್ನು ನೀವು ಪ್ರೀತಿಸಿದ್ದೀರಿ. ಅದು ಅಪರಾಧ. ಬೇರೆಯವರ ಬದುಕು ತಮಗೆ ಬೇಕು ಅಂತ ನೀವು ಬಯಸಿದ್ದೀರಿ, ಅದು ಲೋಭ ಆಗುತ್ತದೆ. ಆದ್ದರಿಂದ ನಿಮ್ಮ ಭಾವಗಳನ್ನ ಅಷ್ಟವ್ಯಸ್ತವಾದ್ದರಿಂದ ಅದನ್ನ ಸರಿಪಡಿಸುವುದಕ್ಕೆ ಪ್ರಯತ್ನ ಮಾಡುವುದು ಆಗುವುದೇ ಇಲ್ಲ. ಅಂದ್ರೆ ಕತ್ತರಿಸಬೇಕಾಗ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ರಾಕ್ಷಸ ನಾಮಾರ್ಥಾಯ ಕೈಗೊಂಡಂತೆ ಅದಕ್ಕಾಗಿ ರಾಕ್ಷಸರು ರಕ್ಷಕರಾಗಿದ್ದಾರೆ, ಲೋಕ ಭಕ್ಷಕರಾಗಿದ್ದಾರೆ. ಆದ್ದರಿಂದ ಅವರನ್ನು ನಿಗ್ರಹಿಸುವುದು ಅನಿವಾರ್ಯ. ಇದು ಜನಾಂಗದ ದ್ವೇಷ ಅಂತ ಹೇಳಿದ್ರೆ ಅದು ನಿನ್ನ ಪೂರ್ವಾಗ್ರಹವೇ ಹೊರತು ಅದು ವಸ್ತು ಸಿಗಲ್ಲ. ಆದ್ರೆ ಈ ದ್ವೇಷಕ್ಕೆ ಕಾರಣ ನಿಮ್ಮಲ್ಲೇ ಇದೆ. ಏನು? ಋಷಿ ಮುನಿಗಳನ್ನ ನೀವು ಸಂಹಾರ ಮಾಡಿ, ಅವರ ತಪಸ್ಸಿಗೆ ಅತಿ ಆತಂಕಗಳನ್ನು ಒಟ್ಟಿದ್ದಾರೆ. ಪ್ರಪಂಚದಲ್ಲಿ ಬೇರೆ ಯಾರನ್ನೂ ಕೇಳೋಣ. ಈ ಅರಣ್ಯದಲ್ಲಿ ಅನೇಕ ಹಿಂಸಕವಾದ ಮೃಗಗಳಿವೆ, ಪಕ್ಷಿಗಳಿವೆ, ಬೇರೆ ಬೇರೆ ಪ್ರಾಣಿ ವರ್ಗ ಇದೆ. ಯಾವುದಕ್ಕೂ ಅವರ ತಪಸ್ಸಿನಿಂದ ತೊಂದರೆ ಆಗುವುದಿಲ್ಲ. ನದಿಯಲ್ಲಿ ನೀರು ಕುಡಿಯುವ ಹುಲಿಗೆ ಋಷಿಯ ತಪಸ್ಸಿನಿಂದ ತೊಂದರೆ ಆಗುವುದಿಲ್ಲ. ಹುಲಿ ಇನ್ನೊಂದು ಆಕಳ ಮೇಲೆ ಅದು ಬೇಟೆ ಆಡಬಹುದು, ಅದರ ಮೇಲೆ ಜಿಗಿಬಹುದು, ತನ್ನ ಆಹಾರ ಅಲ್ಲ. ಋಷಿ ಮುನಿಗಳ ಮೇಲೆ ಜಿಗಿಯುವುದಿಲ್ಲ, ಅವರನ್ನು ಬೇಟೆಗೆ ಬಳಸುವುದಿಲ್ಲ. ಹಿಂಸಕವಾಗಿ ಘೋರವಾದಂತಹ ಕ್ರೌರ್ಯವನ್ನೇ ನಡೆಯುವ ಒಂದು ಹುಲಿಗೆ ಅರ್ಥವಾಗ್ತದೆ ಋಷಿಯ ತಪಸ್ಸು ಲೋಕಕ್ಕೆ ಅಂತ. ರಾಕ್ಷಸರು ಅದಕ್ಕಿಂತ ಘೋರ ಭೀಕರಾಗಬೇಕು. ಇವರಿಗೆ ಚಿಕಿತ್ಸೆ ಚಿಕಿತ್ಸೆ ವಿವೇಚನೆ ಮಾಡಿದರು. ಆದ್ರಿಂದ ಯಾವುದರಿಂದ ಭಯ ಇಲ್ಲವೋ, ಯಾವುದು ಆತಂಕಕಾರಿ ಆಗಿಲ್ಲವೋ ಅದನ್ನ ದ್ವೇಷ ಮಾಡಬಾರದು ಅಂತ ಒಂದು ಸಾಧಾರಣ ಪ್ರಾಣಿಗೆ ಚತುಷ್ಪಾತ ಅಂತ ಪಶುವಿಗೆ ಗೊತ್ತಿದೆ. ಆ ಮಟ್ಟಕ್ಕೂ ನೀವು ಬೆಳೆದಿಲ್ಲ ಅಂತ ಆದ್ರೆ ನಾವು ರಾಕ್ಷಸರು, ನಾವು ಬೆಳೆದಿದ್ದೇವೆ, ನಾವು ರಾಜ್ಯ ಕಟ್ಟಿದ್ದೇವೆ ಅಂತ ನೀವು ಹೇಳಿದ್ರಿ. ಎಲ್ಲ ನೀನೇ ನೀವು ಈಗ ಭೂಷಣ ಕೃಷಿಗಳನ್ನು ಬಂದು ಮಾಡಿಕೊಳ್ಳಿ. ನಮ್ಮ ವಿರೋಧಿಗಳು ನಮಗೆ ಅಪಾಯ ಅಲ್ಲ ಅಂದ್ರು ನೀನೇ ಹೇಳು. ನಮ್ಮ ವಿರೋಧಕ್ಕೂ ನೀನೇ ಕಾರಣ ಹೇಳುದು. ಬ್ರಹ್ಮಹತ್ಯೆ, ವಿಷಹತ್ಯೆ, ಗೋಹತ್ಯೆ ಮೊದಲಾದ ಪುಣ್ಯ ಕಾರ್ಯಗಳನ್ನು ಯಥಾಶಕ್ತಿ ನಾವು ಮಾಡಿದ್ದೆ. ಇನ್ನೂ ಮಾಡುತ್ತೆ, ಅದು ನಮಗೆ ಕೆಲಸ. ನೀನದನ್ನು ದೂಷಣ ಅಂತ ಹೇಳ್ತಿ. ಬರುವುದು ಇಲ್ಲಿ ವ್ಯವಸ್ಥೆ. ಯಾಕೆ ಮಾಡಿದ್ದೇವೆ?
ಮೆಚ್ಚುವೆ. ಅಪ್ಪನ ಮಾತಿಗಾಗಿ ಸರಿಯಾದ 14 ವರ್ಷ ನಾನು ಅದೇ ಹೋಗ್ಲಿಕ್ಕಿಲ್ಲ ಉಚ್ಚಲ ಎಂತದ್ದು ಒಂದು ಹೇಳಿದ. ಆಯ್ತು ನೀ ಗೌರವ ಕೊಟ್ಟಿ, ನೀನು ಆ ಧರ್ಮದಲ್ಲಿ 12 ವರ್ಷ ಇರುವಾಗ ನಮ್ಮ ಸುದ್ದಿ ಇಲ್ಲ. ನೀನು ಹೇಳುವ ಕ್ರೌರ್ಯಗಳು ಹೊಸಗಳು ವಂಚನೆಗಳು ನಮ್ಮಲ್ಲಿ ಇದ್ರೆ ನಿನ್ನ ಮೈ ಮೇಲೆ ಯಾವಾಗಲೂ ಕೈ ಹಾಕುವ. ನೀವೇನು 3 ದಿನ ನಿದ್ರೆ ಮಾಡಿದಂತ ಸಮಯ ಸಿಗ್ಲಿಕ್ಕಿಲ್ಲ ಅಂತ ನಮಗೆ. ನಾವು ಮಾಯಾವಿಗಳು ರಕ್ತ ಸರದೃಷ್ಟರು ಮೊದಲೇ ಉಂಟು ನಮಗೆ, ಮತ್ತೆ ನಾವು ಮಾಡಬೇಕಾದ್ದೇ ಅದು ಮಾಡ್ಲಿಲ್ಲ. ಯಾಕೆ ಆಚೆಯಿಂದ ಬರುವುದಿದ್ರೆ ಬರಲಿ, 14 ವರ್ಷ ಮುಗಿಸಿ ಹೋಗುವುದಾದ್ರೆ ಹೋಗ್ಲಿ. ನೀವು ಊರೊಳಗ ಆಗುವ ವಿಚಾರಕ್ಕೆ ಕೈ ಹಾಕಿ ಅಲ್ಲ. ನ್ಯಾಯವಾಗಿ ಅತ್ಯಂತಿಕವಾಗಿ ಮಾತಾಡುವುದಿದ್ರೆ ಹುಲಿ ನರವನ್ನು ಕೊಲ್ಲುವಾಗ ಮಾತಾಡಬೇಕು. ಯಾಕೆ ಹುಲಿಗೆ ಜೀವನೋಪಾಯ ಬೇಡವಾ? ಯಾಕೆ ಬಂದಿತ್ತು ಅಂತ ಆಲೋಚನೆ ಮಾಡಿದೆ. ನಿನಗೆ ವಸಿಷ್ಠ ವಿಶ್ವಾಮಿತ್ರ ಕೊಟ್ಟ ಉಪದೇಶದಿಂದ ಮಾತನ ಮಾಡಿ ನೋಡು, ಈ ದನ ಹಿಂದಿನ ಜನ್ಮದಲ್ಲಿ ಬಹುಶಃ ಹುಲಿಯಾಗಿದ್ದೇವೆ, ಕರ್ಮ ತಿರುಗುತ್ತದೆ. ಆದ್ರಿಂದ ಆಧಾರವನ್ನು ಹೇಳ್ತಿದ್ದೆ ಹೇಳಿದೆ, ಇಲ್ಲದ್ರೆ ಬೇರೆ ಮನುಷ್ಯರನ್ನು ಹೇಳಿದ್ರೆ ಕರ್ಮ ಪ್ರಕಾರ ಹುಲಿ ಎಂದು ದನವನ್ನು ಹುಲಿ ಹಿಡಿತಾ ಹೋಗ್ತದೆ. ಇದು ಒಂದು ದಾರಿ, ಆಗುದಿಲ್ಲ, ತಡೆಯುವುದಿಲ್ಲ. ನಿಗ್ರಹಕ್ಕೆ ಬೇರೆ ಬೇರೆ ಮಾರ್ಗಗಳಿಲ್ಲ, ವಿಚಾರಿಸಲಿಲ್ಲ ನೀನು. ಅವಳನ್ನು ನಡೆಸಿಕೊಂಡ ರೀತಿ ತಪ್ಪು, ಪುನಃ ಹೇಳುವುದಿಲ್ಲ, ಪುನರಾವರ್ತನೆ ಆಗ್ತದೆ. ನಮ್ಮನ್ನು ಹೇಳಲಿಲ್ಲ, ಬಂದ ನಮ್ಮವರಲ್ಲಿಯೂ ಕೇಳಲಿಲ್ಲ. ಊರೊಳಗಾಗುವ ವಿಚಾರ ನಮಗಿರು. ನಿನಗೆ ಸಾಮಾನ್ಯ ಧರ್ಮದಲ್ಲಿ ಅಧಿಕಾರ ಇಲ್ಲ, ಯಾಕೆಂದ್ರೆ ಮನುಷ್ಯ ಧರ್ಮ ಬೇರೆ, ರಾಕ್ಷಸ ಧರ್ಮ ಬೇರೆ, ಶ್ರುತಿ ಸ್ಮೃತಿ ಇತ್ಯಾದಿಗಳು ಬೇರೆ. ನಿಮ್ಮ ಧರ್ಮ ನೀವು ಮಾಡಿಕೊಂಡು ಹೋಗಬೇಕು. ಅದು ಬಿಟ್ಟು ನಮ್ಮ ಮೈ ಮೇಲೆ ಕೈ ಹಾಕಿದೆ. ಎಲ್ಲಾ ಧರ್ಮಗಳನ್ನು ಗೌರವಿಸುವ ಮನಸ್ಸು ನಿನಗಿದೆ. ಬಿಟ್ಟು 12 ವರ್ಷ 13 ವರ್ಷ ಇದ್ದ ಹಾಗೆ ಇನ್ನೂ ನಿನಗೆ ಇರ್ಬೋದಾಗಿತ್ತು, ಅದು ಮಾಡಲಿಲ್ಲ. ಅಂದ್ರೆ ನಿನಗೊಂದು ವಿಶೇಷತೆಯನ್ನು ಕಾಣಿಸಬೇಕಾಗಿ, ವಿಶೇಷ ಧರ್ಮದಿಂದ ತಪ್ಪು ತಪಸ್ವಿಯಾಗಿ ಬಂದಿದ್ದಿ. ಆ ನೆಲೆಯಲ್ಲಿ ನಿನಗೆ ಆಯುಧಧಾರಿಯಾಗಿ ಇದನ್ನು ಮಾಡುವ ಕೆಲಸವೂ ಇಲ್ಲ. ಯಾವ ಸಂತೆಯ ನೀನು ಆಯುಧ ಯಾವ್ದಪ್ಪ? ಅವರಿಗೆ ತಪಸ್ಸು ಮಾತ್ರ ಆಯುಧ, ಯಜ್ಞ ಯಾಗಕ್ಕೆ ಆಯುಧ. ಅವರಿಗೆ
ಯಜ್ಞವರಿಗೆ ಜೀವನ, ಯಜ್ಞವರಿಗೆ ಮನೆ, ಯಜ್ಞವರಿಗೆ ಮನಸ್ಸು, ಯಜ್ಞವರಿಗೆ ಆಯುಸ್ಸು. ಆದ್ದರಿಂದ ಯಜ್ಞವನ್ನ ಮಾಡ್ತಾ ಮಾಡ್ತಾ ಬದುಕ್ತಾ ಇರುವ ಋಷಿಗಳು ಯಜ್ಞವನ್ನೇ ಆಯುಧವಾಗಿ ಬಳಸಿಕೊಂಡ್ರೆ ಅದನ್ನ ತಪ್ಪು ಅಂತ ಆಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಆಯುಧವಾಗಿ ಬಳಸಿಕೊಳ್ಳುವ ಅನಿವಾರ್ಯತೆ ನೀನೇ ಸೃಷ್ಟಿ ಮಾಡ್ತೀನಿ. ಯಜ್ಞವನ್ನು ನಾನು ಆಕ್ಷೇಪಿಸಲೇ ಇಲ್ಲ, ನಾನು ಹೇಳಲಿದ್ದ ಆಕ್ಷೇಪವನ್ನು ಖಂಡಿಸಬೇಡ. ಯಜ್ಞ ನಾವು ಮಾಡುತ್ತೇವೆ, ಯಜ್ಞದಿಂದ ಸಾಧನೆ ಮಾಡಿದ್ದೇವೆ, ನಮ್ಮ ನಾಯಕರು ಮಾಡಿದ್ದಾರೆ. ಯಜ್ಞವನ್ನು ನೀವೇ ಆಕಾಗಿ ಬಳಸ್ತೀರೋ ಅದರ ಮೇಲೆ ಸಂಶಯದಿಂದ ಅದನ್ನು ಮಾತ್ರ ಧ್ವಂಸ ಮಾಡುದು. ಅದೇ ಆ ಸಂಶಯ ತಪ್ಪು ಅಂತ. ರಾಕ್ಷಸರಿಗೆ ಪರಾಭವ ಆಗಲಿ ಎಂಬ ಉದ್ದೇಶದಿಂದ ಯಜ್ಞ ಮಾಡಿದರೆ ನೀವು ರಾಕ್ಷಸನಾಗದೇ ಇದ್ರೆ ಹೌದು. ಈ ರಾಕ್ಷಸತ್ವ ಯಜ್ಞ ವಿರೋಧಿಯಾದ ರಾಕ್ಷಸತ್ವ, ಅದು ಹುಟ್ಟಿನಿಂದ ಬರುವ ರಾಕ್ಷಸತ್ವ ಅಲ್ಲ, ಅದು ಮನೋಧರ್ಮ. ಅದಕ್ಕಿಂತ ಸುಲಭದ ಉಪಾಯ ಉಂಟು, ಅದು ಮನೋಧರ್ಮ. ನೀವು ರಾಕ್ಷಸ ಜನಾಂಗವರಾಗಿ ರಾಕ್ಷಸ ಧೋರಣೆಯನ್ನು ಯಜ್ಞವನ್ನು ಅವರು ಮಾಡುವುದಕ್ಕೆ ನಾವು ಸಿಟ್ಟು ಬಿಡಬಾರದು ಅಂತ ನಾವೇ ಅದನ್ನು ಒಪ್ಪುವುದಕ್ಕಿಂತ ನೀವೆಲ್ಲ ರಾಕ್ಷಸರು ಆಗಬಹುದು. ಅದು ಮಾಡುದು ಯಾಕೆ ಈ ಸಂಘರ್ಷದ ಸಿದ್ಧತೆ ಜನಕನ ಮದುವೆಯ ಚಪ್ಪರದಲ್ಲಿ ನೀನು ಹೇಳ್ತೀನಿ. ಧನುರ್ಭಂಗವನ್ನ ಮಾಡಿ ಸೀತೆಯನ್ನು ಬರೆಸಿದ್ದಿ ಯಾಕೆ? ಧನಸ್ಸಿಗೆ ಹೆದೆಯನ್ನ ಕಟ್ಟಿದ್ರೆ ತನ್ನ ಮಗಳನ್ನ ಕೊಡುತ್ತೇನೆ ಎನ್ನುವುದು ಅವನ ಪ್ರಣಾಲಿ. ಆದ್ರೆ ಆ ಬಿಲ್ಲು ಪರಂಪರೆಯಿಂದ ಪೂಜೆ ಕೊಡ್ತಾ ಇತ್ತು. ಕ್ಷತ್ರಿಯರ ಆತ್ಮಾಭಿಮಾನವನ್ನ ಅದು ಸ್ಮರಿಸ್ತಾ ಇತ್ತು. ನಾವು ಗ್ರಹಿಸಬೇಕು ಎಷ್ಟು ಜನ ಕ್ಷತ್ರಿಯರು ಪರಾಭೂತರಾಗಿದ್ದಾರೆ. ಈ ಸುನಾಭ ಎಂಬ ಬಿಲ್ಲನ್ನ ಎತ್ತುವುದ ಕಾಮವಿಲ್ಲ ಎನ್ನುವ ಕಾರಣಕ್ಕೆ ಅಚ್ಚ ಕ್ಷತ್ರಿಯರ ವರ್ಚಸ್ಸು ಹಿಡಿದು ಹೋಗ್ತಾ ಇತ್ತು. ಇಡೀ ಪಾರಂಪರಿಕವಾಗಿ ಒಂದ ಕ್ಷಾತ್ರ ವರ್ಚಸ್ಸೇ ಮಸಣಿಸಿ ಹೋಗುವ ಕಾಲ ಬಂದಾಗ ಜೊತೆಯಲ್ಲಿ ಜನಕದಲ್ಲಿ ಸಾತ್ವಿಕವಾದ ಅಹಂಕಾರವು ಬೆಳೀತಾ ಇತ್ತು. ಈ ಬಿಲ್ಲನ್ನ ಎತ್ತುವವರಿಂದ ಹೆಜೆ ಕಟ್ಟುವವರಿಂದ ಇದೇ ನನ್ನ ದೊಡ್ಡ ಸ್ಥಿತಿ ಅಂತ. ಅವನು ಅದಕ್ಕೆ ಹೆಜೆ ಕಟ್ಟಲಿಲ್ಲ, ಅವನು ಎತ್ತಿಲ್ಲ, ಕೇವಲ ಪೂಜೆ ಮಾಡಿದ ಮಾತ್ರ. ಆದ್ದರಿಂದ ಸಾರ್ವತ್ರಿಕವಾಗಿ ಕ್ಷಾತ್ರವನ್ನೇ ಮಸಣಿಸುವ ಒಂದು ಪಣ ಆಗಿತ್ತು. ಹೆಜೆ ಕಟ್ಟುವುದು ದೊಡ್ಡ ವಿಷಯ ಅಲ್ಲ, ಬಿಲ್ಲು ಇದ್ರಲ್ವ ಹೆಜೆ ಕಟ್ಟು. ಅದಕ್ಕಾಗಿ ಅದನ್ನು ಮುರಿದು ಹಾಕಿದ್ದೇನೆ. ನಮ್ಮ ಗುರುಗಳ ಸೂಚನೆಯೇ ಆಗಿತ್ತು. ರಾಮ ಬಿಲ್ಲನ್ನು ಒಮ್ಮೆ ನೋಡಿ ಅಂತ ಹೇಳಿದ್ರು, ಎತ್ತು ಅಂತೂ ಹೇಳಿಲ್ಲ, ಹೆದೆ ಕಟ್ಟು ಅಂತೂ ಹೇಳಿದ್ರು. ನೋಡಿಪ ಎಂಬ ಸೂಚನೆ ಅರ್ಥವಾಗಿದೆ. ಕ್ಷಾತ್ರಾಭಿಮಾನಕ್ಕೆ ತೊಡಕನ್ನು ಉಂಟು ಮಾಡುವ ಬಿಲ್ಲು ಇದಿರುವ ಮುರಿದು ಹಾಕಿದ್ದ. ಬಿಲ್ಲು ಮುರಿದದ್ದು ಯಾಕೆ? ರಾಕ್ಷಸರ ವಧೆಗೆ ಬಿಲ್ಲನ್ನ ಹಿಡಿಯುವುದಕ್ಕೆ ಇಲ್ಲಿ ಉಂಟು ಅಲ್ಲ ಇರ್ಲಿ. ಅದಕ್ಕಾಗಿ ಈಗ ನನ್ನಲ್ಲಿ ತಾಪಸತ್ವ ಇದೆ, ಜಟಾವಲಕದ ಧಾರಿಯಾಗಿದ್ದೇನೆ, ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈಗ ಯಾರು ಮರ್ಯಾದೆಯ ಒಳಗೆ ಬದುಕುತ್ತಾರೋ ಅವರು ಯಾವುದನ್ನೇ ಸ್ವೀಕಾರ ಮಾಡಿದ್ರು ಮರ್ಯಾದೆಯ ಒಳಗೆ ತೆಗೆದುಕೊಳ್ತಾರೆ, ಅಥವಾ ಯಾವುದನ್ನು ಸ್ವೀಕಾರ ಮಾಡ್ತಾರೋ ಅದರ ಮರ್ಯಾದೆಯ ಒಳಗೆ ಇರ್ತಾರೆ. ಅಲ್ಲ ಮಾಡಿದಕ್ಕೆ ಯಾರಿಗೆ ಮರ್ಯಾದೆ ಇಲ್ವ ಅವ್ರು ಯಾವುದನ್ನು ಹೇಳಬೇಕಾದ್ರೂ ಸ್ವೀಕಾರ ಇಲ್ಲ. ಹಾಗಲ್ಲ, ಕೆಲವರು ತಮ್ಮ ಮರ್ಯಾದೆ ಹೇಳಿ ಅದನ್ನೆಲ್ಲ ವಿಚಾರ ಮಾಡು. ಈಗ ನಾವು ತಾಪಸಿಗಳ ವೇಷವನ್ನು ತೊಟ್ಟಿದ್ದೇವೆ, ಅದೊಂದು ತಪಸ್ಸಾಗಿಟ್ಕೊಳ್ಳಿ. ಏಕಪತಿಯವರತ್ತ ಒಂದು ತಪಸ್ಸಾಗಿ ನಾನು ಬೆಳೆಸ್ಕೊಂಡು ಬಂದಿದ್ದೇನೆ. ಋಷಿ ಮುನಿಗಳನ್ನ ಪ್ರತಿನಿತ್ಯ ಕಂಡು ಉಪಚರಿಸುವುದು, ಆತಿಥ್ಯವನ್ನ ಮಾಡುವುದು, ಅದನ್ನು ವ್ರತವಾಗಿ ಇಟ್ಟುಕೊಂಡಿದ್ದೇನೆ. ಋಷಿಗಳಲ್ಲಿ ಯೋಗಕ್ಷೇಮವನ್ನ ಕೇಳುವುದು ಇದು ಸಾಧಾರಣ ಅಲ್ಲ. ಒಬ್ಬ ಸಾಧಾರಣ ಯಜಮಾನ ಸಂಸಾರಿ ಆದ್ರೆ ಇನ್ನೊಬ್ಬ ಸಂಸಾರಿಯಲ್ಲಿ ಕೇಳಿದ್ರೆ ಯೋಗಕ್ಷೇಮ ಅಲ್ಲ, ಅದು ಆರೋಗ್ಯ ಸಮಾಚಾರ ಮಾತ್ರ. ಆದ್ರೆ ಅಲಬ್ಧಸ್ಯ ಲಾಭ ಲಬ್ಧಸ್ಯ ಪರಿಪಾಲನ. ಯೋಗ ಭೂಮಿಯಲ್ಲಿ ಏನನ್ನ ಕಂಡುಕೊಂಡ್ರೆ ನೀವು ಏನನ್ನ ಉಳಿಸಿಕೊಂಡಿದ್ದೀರಿ? ಪ್ರತಿನಿತ್ಯ ನಾವು ಆಲೋಚಿಸ್ತೇವೆ, ನಾನು ಕೇಳ್ತೇವೆ. ಈ ಯೋಗಕ್ಷೇಮ ಎಂಬ ವ್ರತವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದಕ್ಕಾಗಿ ಈ ಚಟಾವಲಕರ ಧಾರಣೆ, ಅದಕ್ಕೆ ಅಧಿಕಾರವೇ ಅಧಿಕಾರ ಇದೆ. ವಾನವಾಸಿಕವಾದ ವೃತ್ತಿ ಇದನ್ನು ತಾಯಿ ಕೊಟ್ಟಿದ್ದಾಳೆ, ತಾಯಿ ಇದನ್ನು ಕೊಟ್ಟಿದ್ದಾಳೆ. ಆದ್ರಿಂದ ತಾಯಿ ಕೊಟ್ಟ ಬಳುವಳಿ ಅಂತ ನನ್ನನ್ನು ಸ್ವೀಕಾರ ಮಾಡಿ. ಯಾಕೆ? ಯೋಗಕ್ಷೇಮವನ್ನು ವಿಚಾರಿಸುವ ಒಂದು ಕರ್ತವ್ಯ ಇದು ನಮ್ಮ ಮರ್ಯಾದೆ ಒಳಗೆ ಬಂದದ್ದು. ಕೈಯಲ್ಲಿ ಆಯುಧವನ್ನು ಕೊಟ್ಟಾಗ ಸೀತೆ ಎಚ್ಚರಿಸಿದಳು, ಸರಿಯಾಗಿ ಎಚ್ಚರ ಕೊಟ್ಟಿದ್ದಾಳೆ. ಈ ಆಯುಧವನ್ನು ಎಲ್ಲಿ ಪ್ರಯೋಗಿಸಬೇಕು ಎನ್ನುವುದು ಮುಖ್ಯ. ಪ್ರಯೋಗ ಮಾಡದೇ ಇದ್ರೆ ಆಯುಧಕ್ಕೆ ಸಾರ್ಥಕ ಏನು? ಪ್ರಯೋಗ ಮಾಡುವುದಕ್ಕಾಗಿ ಇರೋದು ಆಯುಧ. ಆದ್ರೆ ಯಾರ ಮೇಲೆ ಪ್ರಯೋಗ ಮಾಡಬೇಕು? ಆಯುಧ ಮಾಡಿಗೆ ಚಾಪಲ್ಲಿ ಸರದು, ಚಾಪಲ್ಲಿ ಕೈಯಲ್ಲಿ ಕತ್ತಿ ಇದೆ ಅಂದ್ರೆ ಒಂದು ದಿವಸ ಮರ ಕತ್ತರಿಸ್ತಾರೆ, ಇನ್ನೊಂದು ದಿವಸ ಇನ್ನೊಬ್ಬರು ಕೊರಡನ್ನು ಕತ್ತರಿಸ್ತಾರೆ. ತಾರಲ್ಲಿ ಕೂತಿಲ್ಲ, ಕತ್ತಿ ಚಾಪಲ್ಲಿ. ಒಟ್ಟಿಗೆ ಇನ್ನೊಂದು ಹೇಳಿದ್ದಾರಂತಲ್ಲ, ಯಾಕೆ ಅಡಗಿಸಿ? ರಾಕ್ಷಸರನ್ನು ವಧಿಸಿದ್ರೆ ಅಂತ ನೀವು ಹೇಳಿದಿಲ್ಲ, ನಮಗೆ ಎಂತದಕ್ಕೆ ಇಲ್ಲದಿಕ ಪ್ರಸಂಗ. ಯಾಕೆ ಅಂದ್ರೆ ನೀವು ವಧಿಸುವುದಕ್ಕೆ ಅವರು ಯೋಗ್ಯರಲ್ಲ ಅಂತ ಅವಳ ಅಭಿಪ್ರಾಯ. ಅವಳು ನನ್ನವಳಲ್ವ, ಯಾವ ಅರ್ಥದಲ್ಲಿ ಅವಳು ಮಾತಾಡ್ತಾಳೆ ಅಂತ ನನಗೆ ಗೊತ್ತಾಗಿದೆ. ಕೇಳಿ ಕವಲಿಲ್ಲ,
ಜೇನು ಬಿಡ್ಬೋದು ಅಂದ್ರೆ ಒಂದು ಹಿಂದಿಟ್ಟು, ಅದಕ್ಕಾಗಿ ಒಂದು ಹಿಂದಿಟ್ಟಿತ್ತು. ಹಾಗಾಗಿ ಆಯುಧವನ್ನು ಹಿಡಿಯುವಾಗ ಆಯುಧಕ್ಕೊಂದು ಮರ್ಯಾದೆ ಅಂತ ಇದೆ. ಆ ಮರ್ಯಾದೆಯನ್ನು ಒಪ್ಪೇ ಆಯುಧ ಪಣಿಯುವಲ್ಲ. ಆದ್ದರಿಂದ ನನ್ನ ಜಟಾವಲಕಲಗಳು ಆಯುಧತ್ತಿರ ಅಡಕ್ಕೆ ವಿರೋಧಿ ಅಲ್ಲ. ಆಯುಧಗ್ರಹ ಜಟಾವಲಕಲಗಳ ಜೊತೆಗಿರುವ ಯೋಗಕ್ಷೇಮ ಪ್ರಜೆಗೂ ವಿರೋಧಿ ಅಲ್ಲ. ಎಲ್ಲವನ್ನೂ ರಾಮ ಮರ್ಯಾದೆ ಒಳಗೆ ಇಟ್ಟುಕೊಂಡು ಒಳ್ಳೆಯದಾಯ್ತು. ಯಾದವರನ್ನು ಆಯುಧ ಹಿಡ್ಕೊಂಡು ಬಂದಿದ್ದಾರೆ ಅಂತ ನಾವು ಹೋರಾಡದೆ ಇರ್ಲಿಕ್ಕೆ ಆಗೋದು ಇಲ್ಲ. ಈಗ ಋಷಿ ಮುನಿಗಳ ಜೊತೆಯಲ್ಲಿ ರಾಮ ಸೇರಿದ್ದಾನೆ. ಯಾಕೆ ಸೇರಿದ? ಋಷಿಗಳ ತಪಸ್ಸು. ಇವತ್ತು ಪ್ರಪಂಚಕ್ಕೆ ಅಗತ್ಯ ಇರುವುದು ತಪಸ್ಸಿನ ಅಗತ್ಯ, ಭೋಗದ ಅಗತ್ಯ ಇಲ್ಲ. ಭೋಗವನ್ನ ಪ್ರತಿಯೊಬ್ಬರು ತನಗೆ ಬೇಕಾದ ಹಾಗೆ ತಾನು ಕಲ್ಪಿಸಿಕೊಡ್ತಾನೆ. ತನಗೆ ಬೇಕಾದನ್ನ ತಾನು ಅಗತ್ಯ ಇಲ್ಲ ಅಂತ ಹೇಳುದು ಭೋಗವನ್ನು ಸೃಷ್ಟಿಸಿಕೊಂಡಿರುವ ನಿಮ್ಮಲ್ಲಿ ಉಂಟಲ್ಲ, ಅದು ಯೋಗದಿಂದ ಬಂದ ಭೋಗ. ಅದು ಕೇವಲ ಭೋಗ ಅಲ್ಲ, ಯೋಗದ ಹಿನ್ನೆಲೆ ಇಲ್ಲದೆ ಬರುವ ಭೋಗ. ಭೋಗ ಅಲ್ಲ, ಭೋಗವನ್ನು ತಿರಸ್ಕರಿಸಬೇಡ. ಭೋಗ ತಿರಸ್ಕಾರ ಅಲ್ಲ, ಭೋಗವನ್ನು ತಿರಸ್ಕಾರ ಮಾಡಿದ್ದಲ್ಲ. ಭೋಗಕ್ಕೆ ಯೋಗದ ಸಂಯಮದ ದೀಕ್ಷೆಯನ್ನು ಕೊಡ್ತಾ ಇದ್ದೆ, ಅದು ನಮ್ಮ ಜೀವನ. ಆದ್ರಿಂದ ಸಂಯಮದ ದೀಕ್ಷೆಯಲ್ಲಿರುವ ಭೋಗವೇ ಒಂದು ಯೋಗ ಆಗುತ್ತದೆ. ಇದಕ್ಕಾಗಿ ತಪಸ್ಸು ಪ್ರಪಂಚಕ್ಕೆ ಬೇಕಾಗಿದೆ ಮತ್ತು ತಪಸ್ಸನ್ನು ಉಳಿಸಬೇಕಾಗಿದೆ. ತಪಸ್ಸು ನಾನಾ ವಿಧವಾಗಿದೆ. ಒಬ್ಬ ಕೃಷಿ ಬಲ, ಕೃಷಿ ಮಾಡಿರುವುದು ಒಂದು ತಪಸ್ಸೆ. ಎಲ್ಲರೂ ಮೂಗು ಮುಚ್ಚಿ ಕುಳಿತು ಧ್ಯಾನ ಮಾಡಬೇಕು ಅಂತಲ್ಲ, ಧ್ಯಾನವೂ ತಪಸ್ಸಿನ ಒಂದು ಉಂಟು. ಆದರೆ ನಮಗೆ ಆದರೆ ಆ ಸಾಧನವನ್ನು ನೀವು ದುರುಪಯೋಗಪಡಿಸಿಕೊಳ್ಳಲ್ಲ, ಅದು ನಿಮಗೆ ಉಪಯೋಗವಾಗ್ತದೆ. ವಿನಿಯೋಗ ಅಲ್ಲ, ತಪಸ್ಸು ನಾವೇ ಮಾಡಬೇಕು ಅಂತ ಉಂಟು. ನಿಮಗೆ ಬೇರೆಯವರು ಮಾಡಿದ ಮೇಲೆ ಹೊಟ್ಟೆ ಹೆಚ್ಚು ಬಿಡುತ್ತೆ. ಈ ಋಷಿ ಮುನಿಗಳಿಗೆ ತೊಂದರೆ ಕೊಟ್ಟಿದ್ದರಿಂದ ಇವರನ್ನೆಲ್ಲ ಸಂಹಾರ ಮಾಡಿದ್ದೇವೆ. ಈ ಸಂಹಾರ ಮಾಡುವ ಅಧಿಕಾರ ನಮಗೆ ಬಂದದ್ದು ಸೂರ್ಯವಂಶದ ಹುಟ್ಟಿದ್ದರೆ. ಈಗ ನಮ್ಮ ಆರ್ಯಾವರ್ತದ ವೈಶಿಷ್ಟ್ಯ ಏನು ಅಂದ್ರೆ, ಆಭಿಜಾತ್ಯ ಹುಟ್ಟು ನಮಗೆ ಕೆಲವು ಕರ್ತವ್ಯಗಳನ್ನು ಕೊಡ್ತದೆ. ಹುಟ್ಟು ಸೌಕರ್ಯ ಕೊಡ್ತದೆ ಅಲ್ಲ, ಹುಟ್ಟು ನಮಗೆ ಕೆಲವು ಕರ್ತವ್ಯಗಳನ್ನು ಕೊಡ್ತದೆ. ಸೂರ್ಯವಂಶದಲ್ಲಿ ಹುಟ್ಟಿದ ಮೇಲೆ ಸೂರ್ಯನ ದಿವ್ಯವಾದಂತಹ ಕಿರಣ ಪ್ರಪಂಚದಲ್ಲಿ ಜೀವಕಲೆಯನ್ನು ಉದುರಿಸುವಾಗ ಆ ಜೀವಗಳ ಜೀವಿಗಳ ಯೋಗಕ್ಷೇಮದ ಹೊಣೆ ಸೂರ್ಯವಂಶದವರ ಕೈಯಲ್ಲಿರುತ್ತದೆ. ಆದ್ರಿಂದ ಇಡೀ ಭೂಮಂಡಲವೇ ಇಕ್ಷ್ವಾಕು ವಂಶದಲ್ಲಿ ಬಂದವರಿಗೆ ಸೇರ್ತದೆ. ಅದು ಸ್ವತ್ವ ಅಂತ ಅಲ್ಲ, ಅದರ ಸೇವೆ ಮಾಡುವ ದೈತರಿಯ ಭಾಗ್ಯ. ಆದ್ರಿಂದ ಯಾವ ಊರಿನ ಸಮಾಚಾರ ಅದು ನಮ್ಮೂರಿನ ಸಮಾಚಾರ, ಅದು ಬೇರೆ ಊರಿನ ಸಮಾಚಾರ ಅಂತ ನಾವು ತಿಳಿಸಿ. ಅದು ದಂಡಕವಾದ್ರೇನು, ಹೆಚ್ಚೆಚ್ಚೆ ಲಂಕೆಯಾದ್ರೆ ಲಂಕೆಗೂ ಒಂದು ಅಂಕೆ ಇದೆ ಅಂತ ನಾವು ತೋರಿಸಬೇಕು. ಒಳ್ಳೆದಾಯ್ತು, ಅದಕ್ಕಾಗಿ ಹೇಳಿದ್ರು ನೀನ್ ಇಷ್ಟು ಕೇಳಿಕೊಂಡಿದಾಯ್ತು. ಅಲ್ಲ, ನನಗೆ ನೀನು ನಿಜ ಮುಖ ಪರಿಚಯ ಆಯ್ತು. ನಾವು ಕೇಳಿದ್ದೇವೆ ಇಕ್ಷ್ವಾಕುಗಳಿಗೆ ಈ ಭೂಮಿ ಸೇರಿದ್ದು, ಸೇರಿದ್ದು ಇಕ್ಷ್ವಾಕುಗಳ ಎಂ ಭೂಮಿ ಎಲ್ಲ ನೀವು ಹೇಳಿಕೊಂಡದ್ದು, ಅದನ್ನ ನೀವೇ ಬರ್ಕೊಂಡದ್ದು. ಈಗ ನಾವು ಬರ್ಕೊಳ್ಳುವುದಲ್ಲಿದ್ದೆ ಅಲ್ಲ, ರಾವಣಸ್ಯ ಎಂ ಭೂಮಿ ಶಾಸ್ತ್ರ ನಾವು ನಿರ್ಮಾಣ ಮಾಡಿ, ನಮ್ಗೆ ಬೇಕಾದ ಹಾಗೆ ನಮ್ಮದು, ನಿಮಗೆ ಬೇಕಾದ ಹಾಗೆ ನಿಮ್ಮದು. ಈ ಕರಾಸುರ, ಈ ರಾಕ್ಷಸ ವಂಶ ಇರುವಷ್ಟು ಕಾಲ ಅಯೋಧ್ಯೆ ಆಡಳಿತ, ರಾಮರಾಜ್ಯ ಬರ್ಲಿಕ್ಕೆ ನಾವು ಬಿಡ್ಲಿಕ್ಕಿಲ್ಲ. ನಾವು ಹೋದ ಮೇಲೆ ಏನೋ ಗೊತ್ತಿಲ್ಲ, ಉಳಿದವರು ಸ್ಥಾಪನೆ ಮಾಡುವವರು ಕಷ್ಟಪಡಬೇಕಾದೀತು. ಅಲ್ಲ ಪುಣ್ಯಾರ್ಥ, ನೀನು ಯೋಚನೆ ಮಾಡಿ, ನಿಮ್ಮೂರಲ್ಲಿ ನೀವು ಆಯುಧ ಹಿಡಿದು ಬಡಿಗೆ ಹಿಡಿದು ವ್ಯವಹಾರ ಮಾಡಿದ್ರು ವ್ಯವಹಾರ ಸುಗಮ ಆಗುದಿಲ್ಲ. ನಮ್ಮೂರಿನಲ್ಲಿ ಪಾದುಕೆ ಇಟ್ಟು ಎಲ್ಲ ಸಸೂತ್ರವಾಗಿ ನಡೀತದಲ್ಲ, ಹಾಗಲ್ಲ. ಈ ಪ್ರೌಢತೆಯಿಂದ ಆ ಮುಖದಲ್ಲಿ ಎಷ್ಟು ಒಳ್ಳೇದು ಆಗಲ್ಲ, ಅದು ಅಭಿಷೇಕ ಮಾತ್ರ ಒಳ್ಳೇದು. ಅದೇ ಊರಿನಲ್ಲಿ ಅಧಿಕಾರಿ ಆದವರನ್ನು ಒಬ್ಬರನ್ನು ಹೊರಗಾಗ್ತಾರೆ, ಬಂದಿದ್ದೆ. ಹೌದು, ನೀನಾದರೂ ಒಪ್ಪಿಕೊಳ್ತಿ? ಅಲ್ಲ ಒಪ್ಪಿಕೊಳ್ಳುತ್ತೆ ಅಂತ ನೀನು ಯೋಚನೆ, ನಿನ್ನ ಕ್ರಿಯೆ ಸಮಾಧಾನ ಆಗಲ್ಲ. ನಾನು ನಿನ್ನಲ್ಲಿ ಕೇಳಬಾರ್ದು, ಯಾಕೆ ಅಯೋಧ್ಯೆ ಎಲ್ಲವೂ ನಮಗೆ ಆದರ್ಶ. ಅಯೋಧ್ಯೆಯಲ್ಲಿ ದೂರ ಇಟ್ಟಿದ್ರು ನಮಗೆ ದ್ವೇಷವೂ ಇಲ್ಲ, ಇದ್ರೆ ನಾವು ಅಯೋಧ್ಯೆಯಲ್ಲಿ ಇರ್ಲಿಕ್ಕೆ ಬಿಡ್ತಿರ್ಲೂ ಇಲ್ಲ. ವಿಷಯ ಎಂತದ್ದು, ನೀವು ನಿಮ್ಮಟ್ಟಕ್ಕೆ ಏನು ಮಾಡಿ, ನೀ ಯೋಗಕ್ಷೇಮವೂ ಕೇಳು, ಏಕಬಂದಿವರ ದರ್ಶನವಾಗು, ಕಾಡಿಗೂ ಆಗದೇ ಇದ್ದ ನಾವು ಆಕ್ಷೇಪಿಸಲಿಲ್ಲ. ನಮ್ಮ ಮೈ ಮೇಲೆ ಬರುವಾಗ ನಾವು ಮಾಡುವುದಲ್ಲದೆ, ಈಗ ಇದು ಎಲ್ಲಿಗೆ ಬಂತು? ರಾಮನ ವನವಾಸಕ್ಕೂ ಪರಾಸುರ ರಾಜ್ಯಕ್ಕೂ ಬೇರೆ ಬೇರೆ ಇರುವಾಗಿಲ್ಲ. ಈಗ ನೀವು ನಾವು, ಇದು ನಾಳೆ ಆದ್ರೂ ಬರ್ತಿತ್ತು, ಇವತ್ತು ಬರಲಿ ಅಂತ ಹೇಳೋದು ನಾವು. ಇವತ್ತು ಬಂದದ್ದು ಈಗಲೇ ಬರಲಿ, ಇಷ್ಟು ನೀನು ಮಾಡಿದೀಯ, ಮುಂದಿನ ದಿನ ಉತ್ತರಿಸ್ಲಿಕ್ಕೆ ಮುಂದಿನವರು ಬಂದಾರ. ನನ್ನ ಕರ್ತವ್ಯ ಎಂತ ಗೊತ್ತುಂಟ, ನಿನಗೆ ಬೆಟ್ಟಲ್ಲದೆ ಬೇರೆ ಬಂದಿಲ್ಲ. ಹೌದಾ? ಹೌದೇ. ಕೆಟ್ಟದನ್ನು ಮನದಿ ಮಾಡುವುದಲ್ಲ.
ಇದು ನಮ್ಮ ವಂಶದ ಪುಣ್ಯ ಅಂತ ನಾವು ಭಾವಿಸಿಕೊಳ್ತೇವೆ.